ರಾಜ್ಕುಮಾರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ತಂದೆ ಊರಿಗೆ ಕರ್ಕೊಂಡು ಹೋಗ್ಬೇಕು, ಅಲ್ಲಿಗೆ ಅಲ್ಲೊಂದು ಇದನ್ನ ಮಾಡ್ಬೇಕು, ಆರ್ತಕ್ಷತೆ ಮಾಡ್ಬೇಕು ಅಂತ. ಇವರೆಲ್ಲ ಟೈಮ್ ಇಲ್ಲ, ಮಾವ ಈ ಥರ ನಾನು ಹೋಗ್ಬೇಕು ಇವತ್ತು ಒಂದು ದಿವಸಪ್ಪ, ಈ ಬೇಗ ಹೋಗ್ಬಿಡೋಣ. ನಾಳೆ ನಾಳೆ ನಾಟಕ ಕಂಪ್ನಿಗೆ ಹೋಗ್ಬೇಕಲ್ಲ, ಅಲ್ಲಿ 500 ರೂಪಾಯಿ ಬೇರೆ ಸಾಲ ತೊಗೊಂಡಿದ್ದಾರೆ ಮದುವೆ ಮಾಡ್ಕೊಳಕ್ಕೆ. ನಾನು ಮದುವೆ ಮಾಡ್ಕೊಂಡಿದ್ದೆ 500 ರೂಪಾಯಿನಲ್ಲಿ. ಆಮೇಲೆ ಅಲ್ಲಿಂದ ಹೋದ್ವಿ, ಅಲ್ಲಿ ಟ್ರೈನ್ ಇಳಿದ್ವಿ ಹೊಸಗ್ರಾರ ಅಂತ ಸ್ಟೇಷನ್ ನಮ್ಮ ಊರ ಹತ್ರ ಸಾಲಿಗ್ರಾಮದ ಹತ್ರ. ಅಲ್ಲಿಗೆ 8 ಮೈಲಿನ 9 ಮೈಲಿನ ಹೋಗಬೇಕು. ರಾತ್ರಿ ಅಷ್ಟೊತ್ತಿನಲ್ಲಿ ಟ್ರೈನಲ್ಲಿ ಹೋಗಿ ಇಳಿದ್ವಿ. ಈ ಬಸ್ ಇಲ್ಲ, ಏನಿಲ್ಲ, ಯಾವ ತಳ್ಳು ಹೋಗೋದು, ಹೇಗೆ ಹೋಗೋದು? ಇವರು ಬೇರೆ ಅವತ್ತು ಹೋಗಲೇಬೇಕು, ಅವತ್ತು ಸಾಯಂಕಾಲ ರಿಸೆಪ್ಷನ್ ಮಾಡಲೇಬೇಕು, ತಿರ್ಗಾ ಬೆಳಗ್ಗೆ ಅವ್ರು ಹೊರಡಲೇಬೇಕು. ಆಮೇಲೆ ನನ್ನ ತಂದೆ ಅಲ್ಲಿ ಬೇರೆ ಅಂತ ಒಂದು ಹೋಗುತ್ತೆ, ಅಲ್ಲಿ ನಾಟಕ ಕಲಿಸ್ತಾ ಇದ್ರು ಅಂತಂದೆ. ಅಲ್ಲಿಗೆ ಹೋಗಿ ಮಲಗಿದ್ದವ್ರು ಯಾರನ್ನೋ ಇಬ್ಬರಿಸಿ ಅವರು ಪಾಪ 2-3 ಗಾಡಿ ಕಟ್ಕೊಂಡು ಬಂದು ಅಷ್ಟೊತ್ತಿನ ರಾತ್ರಿಯಲ್ಲಿ ನಮಗೆ ಊಟ ತಿಂಡಿಯೆಲ್ಲ ಮಾಡಿಸ್ಕೊಟ್ರು. ಎಲ್ಲ ಮಾಡಿ ನಮ್ಮ ಯಜಮಾನರು ನೋಡಿ ನನಗೆ, ನಮ್ಮ ಹುಡುಗಿ ಒಳ್ಳೆ ಹುಡುಗಿಯಪ್ಪ, ನಮ್ಮ ಹುಡುಗಿನ ಚೆನ್ನಾಗಿ ನೋಡ್ಕೋಬೇಕು ನೀನು ಅಂತ ಹಂಗೆ ಎಲ್ಲರೂ ಹೇಳ್ತಾ ಇದ್ರು. ಆಮೇಲೆ ಅಲ್ಲಿಂದ ಗಾಡಿ ಕಟ್ಕೊಂಡು ನಮ್ಮ ಸಾಲಿಗ್ರಾಮಕ್ಕೆ ಅಲ್ಲಿಗೆ ಹೋಗಿದ್ದು ನಾನು. ಅಲ್ಲಿಗೋ ಆಮೇಲೆ ತಿರುಗ ಒಂದು ವರ್ಷ ನಾನು, ಆಮೇಲೆ ಒಂದು ವರ್ಷ ಕಳೆದ ನಾನು ಸಂಸಾರಕ್ಕೆ ಕಾಲಿಟ್ಟಿದ್ದು. SLC ಹೋಗ್ಲಿಲ್ಲ ನಾನು, ಈ ಹುಡುಗ ಆಟ ಆಡ್ಕೊಳಕ್ ತಮಾಷೆ ಮಾಡಿದ್ರು. ಆಮೇಲೆ ಜಾಯಿಂಟ್ ಸ್ಕೂಲ್ ಬೇರೆ, ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಮದುವೆ. ನಿಮಗೆ ವಿದ್ಯಾಭ್ಯಾಸದ ಮಂಗಳ ಮಂಗಳ ನಾನು ತುಂಬಾ ಇಷ್ಟ ಮಾತ್ರ, ನಾನು ಡಾಕ್ಟರ್ ಆಗ್ಬೇಕು ಅಂತಿದ್ದೆ ನಾನು. ಆಮೇಲೆ ಅದಕ್ಕೆ ಯಜಮಾನ್ ಹೇಳ್ತು, ನೋಡು ನೀನು ಡಾಕ್ಟರ್ ಆಗ್ಬೇಕು ಅಂತಿದ್ದೆ, ನಾನು ಮದುವೆ ಮಾಡ್ಕೊಂಬಿಟ್ಟೆ ಅಂತ ಸ್ಕೂಲ್ ಬಿಟ್ಬಿಟ್ಟೆ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ನನಗೆ ಮೈಸೂರು ಯೂನಿವರ್ಸಿಟಿಯವರು ನನಗೆ ಡಾಕ್ಟರ್ ಕೊಟ್ಟಿದ್ದಾರೆ. ಇವಾಗ ನೀನು ಡಾಕ್ಟರ್ ಪಾರ್ವತಮ್ಮ ರಾಜ್ಕುಮಾರ್ ಅಂತ ಹೇಳ್ಕೋಬೋದು. ನನಗೆ ಓದೋದ್ರಲ್ಲಿ ಬಹಳ ಇಂಟ್ರೆಸ್ಟ್ ಇತ್ತು. ಅವೆಲ್ಲದಕ್ಕಿಂತ ಹೆಚ್ಚಾಗಿ ಬೇರೆ ಬೇರೆ ವಿಷಯ ತಿಳ್ಕೊಳ್ಳೋದ್ರಲ್ಲಿ ನನಗೆ ಚಿಕ್ಕ ವಯಸ್ಸಿಂದ ನನಗೆ ತುಂಬ ಇಷ್ಟ. ನಮ್ಮ ಊರಲ್ಲಿ ಒಂದು ಭಾಸ್ಕರ್ ದೇವಸ್ಥಾನ ಅಂತ ಇದೆ, ಆ ದೇವಸ್ಥಾನದಲ್ಲಿ ಗುಜರಾತಿ ಒಬ್ಬಳು ಸನ್ಯಾಸಿನಿ ಬಂದಿದ್ಲು ಅಲ್ಲಿ. ಅಲ್ಲಿಗೆ ನಮ್ಮ ಅಜ್ಜಿ, ನಮ್ಮ ತಂದೆಯವ್ರು ಚಿಕ್ಕಮ್ಮ ಅವ್ರು, ನಮ್ಮ ಅಜ್ಜಿ ಅವರು ಹೋಗ್ತಾ ಇದ್ರಿ ಅವಾಗ. ನಾನು ಸ್ಕೂಲಲ್ಲಿ ಇದಲ್ಲದ ಭಾನುವಾರ ಶನಿವಾರ ಆದರೆ ನಾವು ಅಲ್ಲಿ ಹೋಗಿ ಕಾಲುವೆಯಲ್ಲಿ ಸ್ನಾನ ಮಾಡಿ ಫ್ರೆಂಡ್ಸ್ ಎಲ್ಲ ಅಲ್ಲೆಲ್ಲ ಹೋಗಿ ಅಡುಗೆ ಟಿಫನ್ ತೊಗೊಂಡೋಗಿ ಎಲ್ಲ ತಿಂದು ಮಾಡಿ ಎಲ್ಲ ಮಾಡಿ ಅವ್ರು ಆಟ ಗಿಟ್ಟ ಎಲ್ಲ ಆಡೋರು. ಬಟ್ ನನಗೆ ಆಟಕ್ಕಿಂತ ಅಯ್ಯಮ್ಮ ಮಾತಾಡೋದು ಕೇಳೋದಕ್ಕೆ ನಂಗೆ ತುಂಬ ಇಷ್ಟ. ಕನ್ನಡ ಮಾತಾಡ್ತಿದ್ರು? ಕನ್ನಡ ತುಂಬ ವರ್ಷ ಆಗಿತ್ತು ಆಕೆ ಬಂದು. ಗುಜರಾತಿನ ಸನ್ಯಾಸಿನಿ, ಗುಜರಾತಿ ಸನ್ಯಾಸಿನಿ. ಆಕೆಗೆ ರಾಮಕೃಷ್ಣ ಪರಮಹಂಸರು ಶಾರದಾದೇವಿ ತುಂಬ ಬಹಳ ಭಕ್ತಿ ವಿವೇಕಾನಂದರು. ಯಾತಕ್ಕೆ ಬಂದಿರು ಅಂತ ಗೊತ್ತಿಲ್ಲ ಪಾಪ ಅಲ್ಲಿದ್ರು. ಬಟ್ ಅವ್ರಿಗೆ ಎಲ್ಲರೂ ತಂದ್ಕೊಡೋರು, ಸದ್ಭಾವನೆ ಕಾರ್ಯಕ್ರಮ ತರ ಮಾಡೋರು. ಅಲ್ಲಿ ಕೆಲವು ಹೆಂಗಸರು ಇವರೆಲ್ಲ ಬರೋರು, ಬೆಳಗ್ಗೆ ಎಲ್ಲ ಸಾಯಂಕಾಲ ಆದ್ರೆ ಕೆಲಸ ಮುಗಿಸ್ಕೊಂಡು ಬರ್ಬೇಕಲ್ಲ, ಎಲ್ಲರೂ ಬಂದು 1/2 ಗಂಟೆ 3/4 ಗಂಟೆ ಅವ್ರ ಹತ್ರ ಮಾತಾಡ್ಕೊಂಡು. ನನಗೇನೋ ಅವರಲ್ಲಿ ಒಂದು ನನಗೆ ಒಂದು ಸೆಳೆತ ಅವರು, ನನಗೆ ಯಾಕೋ ನನ್ನ ಸೆಳಿತಾ ಇದ್ದಾರೆ ಇವರು ಅಂತ. ಇದಕ್ಕೆ ನನಗೆ ಯೋಚನೆ ಮುನ್ನ ನಾನು 13 ನಾನು 14 ವರ್ಷಕ್ಕೇನೆ ಇದೆಲ್ಲ ನನ್ನ ತಲೆಯಲ್ಲಿತ್ತು. 13 ವರ್ಷದಿಂದ ಸ್ಕೂಲಲ್ಲಿ ಹೋಗುವಾಗ ಅದು ಇದ್ರಿಂದ ನಾವು ಹೋದಾಗ ದೇವಸ್ಥಾನದಲ್ಲಿ ದೊಡ್ಡದು ಇದು. ತರಗತಿ ಹೇಗಿರ್ತಿದ್ರಿ? ನನ್ನ ತರಗತಿ ನಾನು ಎಲ್ಲರಿಗಿಂತ ಚಿಕ್ಕವಳು ನಾನೇ. ಬಾಕಿ ನಾನೊಬ್ಬಳೇ 13 ವರ್ಷದವಳು ಹುಡುಗಿ ಹೈಸ್ಕೂಲ್ ಸೆಕೆಂಡ್ ಇಯರ್ ಅಲ್ಲಿ. ಬಾಕಿ ಎಲ್ಲರೂ ನಂಗಿರಲಿಲ್ಲ, ನಾನು ಫೇಲೇ ಆಗಿಲ್ಲ, ನಂಗೆ ಗೊತ್ತೇ ಇಲ್ಲ ಫೇಲ್ ಅಂತ. ನನಗೆ ಸ್ಪೋರ್ಟ್ಸ್ ಅದೆಲ್ಲ ಯಾವಾಗಲಾದ್ರೂ ಮಾಡೋರು, ಅದರಲ್ಲೇ ಹೋಗಿ ನಂಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಬಟ್ ನನಗೆ ಈ ಸ್ಕಿಪ್ಪಿಂಗ್ ಆಡೋದು ನಂಗೆ ತುಂಬ ಇಷ್ಟ. ಸ್ಕಿಪ್ಪಿಂಗ್ ತುಂಬ ಚೆನ್ನಾಗಿ ಆಡ್ತಾರೆ. ಸ್ಕಿಪ್ಪಿಂಗ್ನಲ್ಲಿ ಯಾವಾಗಲೂ ನಾನೇ ಫಸ್ಟ್ ಬರ್ತಾ ಇದ್ದೆ ಸ್ಕಿಪ್ಪಿಂಗು. ಆಮೇಲೆ ಈ ಬಾಲ್ನ ಹಿಂಗೆ ಹಿಂಗೆ ಮಾಡ್ತಾರೆ ನೋಡಿ, ಅದು ಎಷ್ಟಾದ್ರೂ ಸುಮ್ಮನೆ ಹೊಡಿತಾರೆ, ಅದನ್ನು ಕೆಳಗಡೆ ಹಾಕಿ ಬೀಳ್ತಿರಲಿಲ್ಲ ನನಗೆ. ಅದಕ್ಕೆ ನಮ್ಮ ಸ್ಕೂಲಲ್ಲಿ ಇವಳು ಬಾರಿಸೋಷ್ಟು ಎಲ್ಲರಿಗೂ ಬಾರಿಸ್ತಾನೆ ಇರ್ತಾರೆ ಅಂತ. ಕಂಪ್ನಿಯವರು ಇದರಲ್ಲಿ ತಾನೇ ಪಾರ್ಟ್ ಮಾಡಿದ್ದವರು ಕರ್ನಾಟಕ ಫಿಲಮ್ಸಲ್ಲಿ. ಅದಕ್ಕೆ ಸರಿ ಅಲ್ಲಿಗೆ ಬಾ ಅಂದರೆ ಅವ್ರು ಹೇಳಿದಂತೆ ನನಗೆ ಆದಂಥ ಒಂದು ಪಾತ್ರಗಳನ್ನ ಕೊಟ್ಟರೆ ಮಾತ್ರ ನಾನು ಮಾಡಿದ್ರೆ ನಾನು ಮಾಡಲ್ಲ, ನಾನು ಅದಕ್ಕೆ ನಿಮ್ಮ ಕಂಪ್ನಿನೇ ಬಿಟ್ಟಿದ್ದು ಚಿಕ್ಕ ಚಿಕ್ಕ ಪಾರ್ಟ್ ಕೊಡ್ತೀನಂತ. ನಾನು ಅಲ್ಲೋಗಿ ದೊಡ್ಡ ದೊಡ್ಡ ಪಾರ್ಟ್ ಮಾಡಿ, ನಾನು ಚಿತ್ರದುರ್ಗದಲ್ಲೆಲ್ಲ ನಾನು ಭಾಳ ಪಾಪ್ಯುಲಾರಿಟಿ, ನೀವು ಹೋಗಿ ಕೇಳಿ ಗೊತ್ತಾಗುತ್ತೆ. ನಾನು ಬಸವಣ್ಣ ಮಾಡ್ತಿದ್ದೆ, ಎಲ್ಲ ಕ್ಯಾರೆಕ್ಟರ್ಗಳು ಒಳ್ಳೆ ಹೆಸರು. ನಮ್ಮ ತಂದೆ ಸಾಯ ಕೊಂಡ್ಕೊನೆವರೆಗೂ ಹೇಳಿದ ಬಸವಣ್ಣನ ಪಾತ್ರ, ಅದ್ರ ಮಾತ್ರ ನಾನು ನೋಡಲಿಲ್ಲ ರೀ ನನ್ನ ಲೈಫ. ನಂಗೆ ತುಂಬ ಅವ್ರು ಹೇಳಿದ್ರೆ ಒಂದು ಸೀರಿಯಲ್ ಮಾಡಿದ್ರೆ ಆ ಸೀರಿಯಲ್ ಆದರೂ ನೀವು ಒಂದು ಬಸವಣ್ಣ ಮಾಡಿಬಿಟ್ರಿ. ಅವ್ರಿಗೇನೋ 2 ಸಾರಿ ಬಿ ಸೀರಿಯಲಲ್ಲೂ ಕಾರಣಾಂತರಗಳಿಂದ ಅವರಿಗೆ ಮಿಸ್ ಆಯಿತು. ಆವಾಗಲೂ ಹೊರ ಭಾಗದ ಕೈಲಿ ಮಾಡಿಸ್ತಾರೆ, ಆವಾಗಲೂ ಯಜಮಾನರು ಒಳ್ಳೆ ಹೆಸರು. ಆ ಡ್ರೆಸ್ ಹಾಕಿ ಕೂರಿಸ್ಬಿಟ್ರೆ ನಾಟಕ ಅಲ್ಲಿ ಲಿಂಗ ಇದ್ರಲ್ಲಿ ಅವ್ರನ್ನ ಹೊಡೆದಾಕ್ಬಿಡ್ಬೇಕು ಅಂತ ಮಾಡ್ಕೊಂಡಿದ್ದೀನಿ. ಅವ್ರವ್ರು ಮಾಂಸ ತಿಂತಾನೆ ಹೋಟೆಲ್ ಬಂದ್ರು ನಂಗೆ ಬಂದು ಪಾರ್ಟ್ ಮಾಡ್ತಾನೆ ಇಲ್ಲಿ ಅಂತ. ಆಮೇಲೆ ಮುರುಘರಾಜೇಂದ್ರ ಸ್ವಾಮಿಗಳಿದ್ರಂತೆ ದೊಡ್ಡವರು, ಅವಾಗ ಅಲ್ಲಿ ಹೋಗಿ ಕೇಳಂತೆ, ನೋಡಪ್ಪ ಆ ಥರ ಎಲ್ಲ ಮಾಡಬೇಡಿ,
ತುಂಬ ಹೊಗಳ್ತಾರೆ ಅದನ್ನು. ನಾನು ನಾಟಕ ನೋಡ್ಬಿಟ್ಟು ನಾನು ಹೇಳ್ತೀನಿ. ಅವ್ರು ರಾತ್ರಿ ಯಾರಿಗೂ ಗೊತ್ತಿಲ್ಲದಂಗೆ ಬಂದು ಆ ನಾಟಕ ನೋಡಿ ಅವ್ರು ಹೇಳಂತ ನೀವು ಆ ಥರ ಕೆಲಸ ಎಲ್ಲ ಮಾಡಿಬಿಡಿ. ಆ ಉಚ್ಚಾರಣೆ ಆಗಿದ್ದು ಯಾರಿಗೂ ಬರೋದಿಲ್ಲ, ದಯವಿಟ್ಟು ಆ ಕೆಲಸ. ಆಮೇಲೆ ಅವ್ರಿಗೆ ಒಂದು ದಿವಸ ಈ ಶ್ರೀಕಂಠಮೂರ್ತಿಗಳು ರಾಮಾಯಣದಲ್ಲಿ ರಾಮ ಮಾಡಬೇಕಾಗುತ್ತೆ, ಶ್ರೀಕಂಠಮೂರ್ತಿಗಳು ಬರಲಿಲ್ಲ. ಆಮೇಲೆ ಏನು ಮಾಡೋದು, ನಾಟಕ ಹಾಕ್ಬಿಟ್ಟಿದ್ದೀವಿ ಬರಲಿಲ್ಲ ಅವರು, ಏನು ಮಾಡೋದು ಅಂತ. ಆಮೇಲೆ ಅಲ್ಲೇ ಇದ್ದು ಜೀವ ಹೇಗಿರಲಿಲ್ಲ ಅವ್ರು ಹೇಳಿದ್ರಂತೆ, ಯಾಕಪ್ಪ ಅಷ್ಟು ಯೋಚನೆ ಮಾಡ್ತೀರಾ, ರಾಜ್ಕುಮಾರ್ ಕೈಲಿ ಮಾಡಿಸಿ. ಹೇ ಅವನು ಏ ಊರಲ್ಲಿ ಒಳ್ಳೆ ಹೆಸರು ರೀ ಅವ್ರಿಗೆ, ಒಂದು ವರ್ಷ ವಿಚಾರಿಸಿ ಅಂತ ಹೇಳಿದ್ರು. ಸ್ವರ್ಣಮ್ಮನವರು ಸೀತೆ ಇವರು ರಾಮ ಹಾಕ್ಕೊಂಡು ಪಾಠ ಮಾಡಿದೆ ನಾನು. ಅವತ್ತು ನಾನು ನಾಟಕಕ್ಕೆ ಹೋಗಿದ್ದೆ. ನನಗೆ ಹೋದಾಗ ಅವರು ರಾಮನ ಪಾತ್ರ ಮಾಡಿಕೊಂಡು ಎಂಟ್ರೆನ್ಸ್ ಇದಕ್ಕೆ ಎಂಟ್ರೆನ್ಸ್ ಆಗ್ತಾರೆ ಸ್ಟೇಜ್ಗೆ. ಅವ್ ನನಗೆ ಯಾರಿದು, ನನಗೆ ನಿಜವಾಗಿ ನನಗೆ ನನ್ನ ಗಂಡನ ಥರ ಅವ್ರು ಕಾಣಲೇ ಇಲ್ಲ. ನಾನು ಶ್ರೀರಾಮನೇ ಅಂದರೆ ಹೀಗೆ ಇದೇ ಶ್ರೀರಾಮ ಅಂತ ನಾನು ಡಿಸೈಡ್ ಮಾಡಿದೆ. ಅಲ್ಲಿ ಈ ಕೊಂಕಣಿ ಬ್ರಾಹ್ಮಿನ್ಸ್ ಒಂದು 10-15 ಜನ ಹೆಂಗಸರು ಎಲ್ಲರೂ ಗಂಟು ಹಾಕೊಂಡು ಹೋಗಿ ಹುಡ್ಕೊಂಡು ರೇಷ್ಮೆದು ಕಚ್ಚಿ ಹಾಕೊಂಡು ಸೀರೆ ಉಟ್ಕೊಂಡು ಬಂದು ಒಂದು 10 ಚಿತ್ರದುರ್ಗದಲ್ಲಿ ಒಂದು 10-12 ಜನ ಕೂತ್ಕೊಳ್ಳೋರು. ಅವ್ರು ಎರಡನೇ ರೋಲ್ನಲ್ಲಿ ಯಾವಾಗಲೂ ಅವ್ರು ಸೀಟ್ ರಿಸರ್ವ್ ಮಾಡಿಸಿರೋರು. ಆ ನಾಟಕಕ್ಕೆ ಅವ್ರು ಅಷ್ಟಿಷ್ಟ ಇವ್ರು ಪಾಠ ಮಾಡಿದ್ರು. ನಾನು ಅಷ್ಟು ಜನನೂ ಎದ್ದು ನಿಂತ್ಕೊಂಡು ಅವ್ರು ಬಂದ ತಕ್ಷಣ ಹಿಂಗೆ ನಮಸ್ಕಾರ ಮಾಡಿಬಿಟ್ಟು ಕೂತ್ಕೊಂಡ್ರಿ. ಅಣ್ಣವ್ರ ಜೊತೆಗೆ ಆಡಿದ ಮೊದಲು ಜಗಳ ನೆನಪಿಸ್ಕೊಳ್ಳಿ, ಫಸ್ಟ್ ಆಡಿದ ಫೈಟ್ ಅಂದ್ರೆ ನಾವು ಫಸ್ಟ್ ಜಗಳ ಆಡಿದ್ರೆ ಚಿತ್ರದುರ್ಗ ಕ್ಯಾಂಪಲ್ಲಿ. ಯಾವ ಚಿತ್ರದುರ್ಗದಲ್ಲಿ ಫಸ್ಟ್ ನಾನು ಕರ್ಕೊಂಡು ಹೋದ್ರಿ ಅಲ್ಲಿಗೆ. ಅವ್ರು ಒಂದು ಕಣ್ಣಪ್ಪ ಮುಗಿಸ್ಕೊಂಡು ಬಂದಿದ್ರು. ಇಲ್ಲ ಕಣ್ಣಪ್ಪನ ಮುಗಿಸ್ಕೊಂಡು ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ರಿಲೀಸ್ ಆಗಿತ್ತು. ರಿಲೀಸ್ ಆದ್ಮೇಲೆ May 8 ನಾನು ಸರ್ ಸಂಸಾರಕ್ಕೆ ನಾನು ಕಾಲಿಟ್ಟಿದ್ದು. ಬೇಡ್ರ ಕಣ್ಣಪ್ಪ ನಾನು ಮದುವೆ ಆದ್ಮೇಲೆ ಬೇಡ ಕಣ್ಣಪ್ಪ ಆಯ್ತು. ನಾನು ಅವಳಿಗಿಂತ ದೊಡ್ಡವಳೇ ಆಗಿರ್ಲಿಲ್ಲ ನೋಡ್ಕೊಳ್ಳಿ, ಚಿಕ್ಕವಳು ನಾನು. 14 ತುಂಬಿ 15 ವರ್ಷಕ್ಕೆ ನಮ್ಮಿಬ್ಬರನ್ನ ಇದು ಮಾಡಿ ಫಸ್ಟ್ ಟೈಮ್ ನನ್ನನ್ನು ಕರ್ಕೊಂಡು ಹೋಗಕ್ಕೆ ಅವ್ರ ಫ್ರೆಂಡ್ ಮನೆಗೆ ಹೋಗ್ತೇವೆ. ನಾವು ನಮ್ಮ ಚಿಕ್ಕಪ್ಪನ ಮನೆ, ನಮ್ಮ ಚಿಕ್ಕಪ್ಪ ಅವರನ್ನು ಕೂಡ ಭಾವಬಾನ್ ಅವರು ನಮ್ಮ ದೊಡ್ಡ ಅವರು ನಮ್ಮ ಯಜಮಾನ ದೊಡ್ಡ ಮಗಳನ್ನ ಅವ್ರಿಗೆ ಕೊಟ್ಟರು ನಮ್ಮ ಚಿಕ್ಕಪ್ಪ. ಅದೆಲ್ಲ ಅವ್ರು ಒಂದು ಸಲ ಕರ್ಕೊಂಡು ಇವ್ರು ಆಮೇಲೆ ಅಲ್ಲಿ ಹೋಗಿ ಪಾಪ ಅವ್ರು ಅವ್ರ ಹೆಂಡ್ತಿನ ಬರೋಕ್ಕೆ ಹೇಳಿದ್ರು, ಅವ್ರು ಇನ್ನೂ ಬಂದಿರಲಿಲ್ಲ. ಇವ್ರು ನನಗೆ ಹೇಳಿದ್ರು ನಾನು ಬಸ್ಸಲ್ಲೇ ಕೂತ್ಕೊಂಡು ಇಬ್ಬರು ಆಮೇಲೆ ಜೊತೆ ನನ್ನ ಜೊತೆ ನನ್ನ ತಂಗಿ ಒಬ್ಬಳನ್ನ ಕಳಿಸಿದ್ರು. ನಾವೆಲ್ಲ ಹೋಗಿ ಕರ್ಕೊಂಡು ಹೋಗಿ ಹೋದಾಗ ನೀನು ಅಡುಗೆ ಮಾಡೋಕೆ ಬರ್ತದೆ, ಓ ನಾನೆಲ್ಲ ಮಾಡ್ತೀನಿ ಫಸ್ಟ್ ಕ್ಲಾಸ ಮಾಡ್ತೀನಿ ಅಂತ. ನನಗೆ ಬರ್ತಿರಲಿಲ್ಲ ನನಗೆ ಹೇಳ್ಕೊಳ್ಳೋಕ್ಕೆ ಇದು, ಅದಕ್ಕೆ ಪರವಾಗಿಲ್ಲ ಮಾಡ್ತೀನಿ ನಾನು ಅಂತ. ಸರಿ ಸರಿ ಅವರೆಲ್ಲ ತಂದಿಟ್ರು. ಆಮೇಲೆ ಏನೋ ನಾನ್ ವೆಜ್ ಮಾಡಬೇಕು ಅಂತ ಇದು ಮಾಡೋಕೆ ಬರ್ತದೆ ನನಗೆ ಯಾವತ್ತೂ ನಾನು ತಿಂದು ಗೊತ್ತಿಲ್ಲ ಮಾಡೋ ಗೊತ್ತಿಲ್ಲ ನನಗೆ. ಆಮೇಲೆ ಮಾಡ್ತೀನಿ ಅಂತ ಹೇಳಿದೆ. ಆಮೇಲೆ ಮೆಣಸಿನ್ಕಾಯಿ ಅದೆಲ್ಲ ಹಾಕಿದ್ರೆ ಅದನ್ನು ಬಿಡಿಸಿದೆ. ಇವರಂದ್ರು ಇವ್ರು ಅಲ್ಲೇ ಮಲ್ಕೊಂಡಿದ್ರು, ನಾನು ಬಿಡಿಸ್ತಾ ಇದ್ದೆ. ಯಾರೋ ಬೊಮ್ಮನ ಕೈಲಿ ಬಿಡಿಸಿದ್ದು ಯಾಕಂದ್ರೆ ರಿಲೀಸ್ ಆಗಿತ್ತು. ಅಲ್ಲಿಂದ ಬರ್ತಾ ಫಸ್ಟ್ ಪಿಕ್ಚರ್ ನಾನು ಯಜಮಾನದಲ್ಲಿ ಬೇಡ್ರ ಕಣ್ಣಪ್ಪನೇ ನೋಡಿದ್ದು. ಅವ್ರು ನ್ಯೂ ಅಪೇರ್ ಹೇಳ್ತಿಟ್ರಿ ನಂಗೆ ಚೆನ್ನಾಗಿ ಜ್ಞಾಪಕ. ಮೈಸೂರಿನಲ್ಲಿ ಇವ್ರು ಪೇಟೆ ಕಟ್ಕೊಂಡು ಯಾಕ್ರಿ ಪೇಟೆ ಕಟ್ಕೊತಿದ್ರೆ ಅಯ್ಯೋ ಈ ಕೂದಲು ನೋಡಿದ್ರೆ ಎಲ್ಲ ತಮಾಷೆ ಮಾಡ್ತಾರೆ ಕಣೆ. ಅದಕ್ಕೋಸ್ಕರ ಅಲ್ಲಿಗೆ ಹೋದ್ರೆ ಅವಾಗ ಇಷ್ಟು ಮೆಣಸಿನ ನನ್ನ ಅಯ್ಯೋ ನಮ್ಮ ಅನ್ಸುತ್ತೆ ಇಷ್ಟು ಯುದ್ಧದಲ್ಲಿ ಇತ್ತು. ಅಲ್ಲಿ ನಾವು ಪಿಕ್ಚರ್ ನಾಟಕ ಇತ್ತಲ್ಲ ಅಲ್ಲಿ ಹೋದ್ರೆ ಮೈಸೂರಲ್ಲಿ ಇವ್ರ ಪಿಕ್ಚರ್ ರಿಲೀಸ್ ಆಗಿತ್ತು. ಅಲ್ಲಿ ಕಣ್ಣಪ್ಪನ ಜನರ ಜೊತೆ ಕುತ್ಕೊಂಡು ಜನ ಗುರುತಿಸಿ ಸ್ವಲ್ಪ ಪೇಟೆ ಕಟ್ಕೊಂಡ್ಬಿಟ್ಟಿದ್ರ ಕೆನ ಕೊನೆ ಕೆಲವ್ರಿಗೆ ಗೊತ್ತಾಯ್ತು. ಅವಾಗ ಬಂದು ಎಲ್ಲ ಮಾತಾಡಿಸ್ತಾ ಇದ್ರು ಆಗ್ಲೇ ಅಷ್ಟು ಮಾತಾಡಿಸ್ತಾ. ಆಮೇಲೆ ಸ್ವಲ್ಪ ಕೆಲವ್ರಿಗೆಲ್ಲ ನಾನು ತುಂಬಾ ಚೆನ್ನಾಗಿ ಗೊತ್ತು ಮೇಷ್ಟ್ರ ಮಗಳು ಅಂತ. ಸುತ್ತಮುತ್ತ ಹಳ್ಳಿಗಳೆಲ್ಲ ನಮ್ಮ ತಂದೆ ನಾಟಕ ಕಲಿಸ್ತಾ ಇದ್ರಲ್ಲ ಅವಾಗ ಅವ್ರಿಗೆಲ್ರಿಗೂ ಗೊತ್ತು. ಅವರೆಲ್ಲರೂ ಅವಾಗ ಹೇಳ್ತಾರು ಓ ನಮ್ಮ ಮೇಷ್ಟ್ರ ಮಗಳ ಗಂಡ ಮೇಷ್ಟ್ರ ಮಗಳ ಗಂಡ ಅಂತ. ಆಗ ಒಂದು ಪಿಕ್ಚರ್ ಮಾಡೋಣ ಅವಾಗಲೇ ನಾನು ಹೇಳ್ತೀನಿ ಅವಾಗ ಒಂದು ಪಿಕ್ಚರ್ ಮಾಡಬೇಡ್ರಿ ಮೇಷ್ಟ್ರ ಗಂಡ ಮೇಷ್ಟ್ರ ಮಗಳ ಗಂಡ ಅಂತ. ಅದು ನೋಡಿದೆ ಅಲ್ಲಿಗೆ ಹೋಗಿ ಹೇಳಿದೆ. ಆಮೇಲೆ ಬರಲಿಲ್ಲ ನನಗೆ ಖಾರ ಯಾರಿಗೋ ಕೊಟ್ಟೆ ರುಬ್ತಾ ಇದ್ರು ಅದೆಲ್ಲ ಹೊಡ್ತಾ ಇದ್ರು. ಇವ್ರು ಕೇಳಿರೋದ ನಮ್ಮ ಅಮ್ಮ 5 ಮೆಣಸಿನ್ಕಾಯಿ ನಿಮ್ಮಅಮ್ಮ ಏನ್ರಿ 4 ಜನಕ್ಕೆ ಅಡುಗೆ ಮಾಡ್ತಾ ಇದ್ರು ಈಗ ಇವ್ರು 20 ಜನಕ್ಕೆ ಹೇಳ್ತಾ ಇದಾರೆ ಎಷ್ಟು ಮೆಣಸಿನಕಾಯಿ ಬೇಕು ಬಿಡಿ ಅಂತ ಹೇಳಿ ಅಷ್ಟು ಪಾಡಿದೆ. ಇಲ್ಲ ಆಮೇಲೆ ನನಗಂದ್ರೆ ನಂಗೆ ತುಂಬ ಹೊಟ್ಟೆ ಹಸಿವಾಗ್ತಿದೆ ಅಂತ. ಆಮೇಲೆ ನಮ್ಮ ಚಿಕ್ಕಪ್ಪ ತುಂಬ ನನಗೆ ಕ್ಲೋಸು. ಆಮೇಲೆ ಅವ್ರು ಹೇಳಿದ್ರು ಬಿಡುಕಂದ ಅದೆಲ್ಲ ಅಲ್ಲಿ ಇರಲಿ ಅವ್ಳು ಬರ್ತಾಳೆ ಮಾಡ್ಕೋತಾಳೆ ಅಂತ ಹೇಳ್ಬಿಟ್ಟು ಸರಿ ಹೋಟ್ಲಲ್ಲಿ ಕಳಿಸಿ ಟಿಫನ್ ತರಿಸಿ ಕೊಟ್ಟರು. ಟಿಫನ್ ಎಲ್ಲ ತಿಂದೆ ನಂಗೆ ನಿದ್ದೆ ಬರೋಂಗಾಯಿತು. 4 ಅಷ್ಟೊತ್ತಿಗೆ 4 ಗಂಟೆ ಆಗೋಯ್ತು. ಅಡುಗೆನೇ ಎಲ್ಲ ಮರೆತುಬಿಟ್ಟೆ ನಾನು ಮಲ್ಕೊಂಬಿಟ್ಟೆ ನಾನು. ಆಮೇಲೆ ಎದ್ದು ಏನು ಮಾಡೋದು ಅಂತ ಹೇಳಿದ್ರೆ ಆಮೇಲೆ ಪಾಪ ನಮ್ಮ ಚಿಕ್ಕಪ್ಪ ಪಕ್ಕದ ಮನೆಯವ್ರನ್ನ ಕರ್ಕೊಂಬಂದು ಒಂಚೂರು ಅಡುಗೆ ಮಾಡಿಕೊಡಿ ನನ್ನ ಹೆಂಡತಿ ಬರಲಿಲ್ಲ. ಅಷ್ಟೊತ್ತಿಗೆ ಒಂದು 7:30 ನಮ್ಮ ಇವರ ಅಕ್ಕ ಬಂದರು. ಬಂದಮೇಲೆ ಅವರೆಲ್ಲ ಅಡುಗೆ ಮಾಡಿ ಬಡಿಸಿದ್ರು.
ಅದಕ್ಕೆ ನಾನು ಹೇಳಿದೆ ಅವ್ರಿಗೆ, ನಿಮ್ಮ ಮಗಳು ಕಟ್ಟು ನಂಬ್ಕೊಂಡು ಊಟಕ್ಕೆ ನಂಬ್ಕೊಂಡಿದ್ರೆ ಮಹಾದೇವ ಅಂತ ಮಲ್ಕೋಬೇಕಾಗಿತ್ತು ಬಾವ. ಅವ ನೋಡಿ ಹಿಂಗಾಯ್ತು ಹಿಂಗೆ ಅಂತ ಅವ್ಳಿಗೇನು ಬರಲ್ಲ, ಕಲ್ತ್ಕೊತಾಳೆ ಬೇಡ ಏನಂತ ಅಂತ. ಅಲ್ಲಿ ಅಲ್ಲೇ ಒಂದು 2-3 days ಇದ್ವಿ. ಅಲ್ಲೇ ನಮ್ಸ್ಕೊಂಡು ತಿರ್ಗ ಮೈಸೂರಿಗೆ ಬಂದ್ವಿ. ಮೈಸೂರಿಗೆ ಬಂದು ಅದೇ ಮೈಸೂರಿಗೆ ಬಂದ್ವಿ ನಾವಿಬ್ರು. ಆಮೇಲೆ ಕಂಪ್ನಿಗೆ ಹೋಗೋದು, ನಾವು ಮೈಸೂರಿಗೆ ಬಂದ್ವಿ ಇಬ್ರು. ಅಲ್ಲಿಂದ ಬಂದು ಅಲ್ಲೊಂದು ನೈಟ್ ಆಯ್ತು. ನೈಟ್ ಬಿಟ್ಟು ಬೆಳಗ್ಗೆ ಎದ್ದು ನಾವು ಗಾಜನೂರಿಗೆ ಹೋಗ್ಬೇಕು. ಗಾಜನೂರಿಗೆ ಹೋಗಿ ನಮ್ಮ ಅತ್ತೆಯವ್ರನ್ನ ನೋಡಿಕೊಂಡು ಅಲ್ಲಿಂದ ನಾವು ಕ್ಯಾಂಪ್ಗೆ ಹೋಗ್ಬೇಕು. ಅಲ್ಲಿ ನಾನು ಸಿನಿಮಾ ಒಂದೇ ನೋಡಿದ್ವಿ, ನಾವು ಕಣ್ಣಪ್ಪನ ತೋರಿಸಿ ಕಣ್ಣಪ್ಪನ ತೋರಿಸಿ. ಆಮೇಲಿಂದ ಮೈಸೂರಿಂದ ಹೊರಟ್ವಿ. ಹೊರಟಿ ಚಾಮರಾಜನಗರಕ್ಕೆ ಬಂದ್ವಿ. ಅಲ್ಲಿಂದ ಇನ್ನೊಂದು ಊರು ಬರುತ್ತೆ ಚಿಕ್ಕೊಳೆ ಅಂತ, ಅಲ್ಲಿ ಬಂದು ಬಸ್ ಇಳಿದ್ವಿ. ನಡ್ಕೊಂಡು ಹೋಗ್ಬೇಕು, ನನಗೆ ನಡೆಯೋದು ಅಂದರೆ ಆಗಲ್ಲ. ನನಗೆ ರೀ ನಂಗೆ ನಡಿಯೋಕ್ಕಾಗಲ್ಲಪ್ಪ, ನನ್ನ ಕೈಲಾಗಲ್ಲ. ಮತ್ತು ಏನು ಮಾಡೋದು, ನೀನು ಎತ್ಕೊಂಡು ಹೋಗ್ಬೇಕಷ್ಟೇ. ನಾನು ಎಲ್ಲಿ ಮೇಲೆ ಕೂರಿಸ್ಕೊಂಡು ಹೋಗಬೇಕು, ನಾನು ಆ ಥರ ಎಲ್ಲ ನಡೀತಾರೆ. ಸ್ವಲ್ಪ ದೂರ ಹೋಗೋದು, ನನ್ನ ಕೈಗೆ ಕೂತ್ಕೊಳ್ಳೋದು. ಅಲ್ಲಿಗೆ ಒಂದು 10 kilometers ಏನು 10 kilometers ಏನೋ ಇರಬೇಕಷ್ಟೇ. ಅದಕ್ಕೆ ಕಾಡ್ಬೇಡ, ಅದೆಲ್ಲ ಕಂಡ್ರೆ ಭಯ. ಹಗಲೊತ್ತೇನೆ ನಂಗೆ ತುಂಬ ಭಯ, ಅಯ್ಯೋ ಇಲ್ಲಿ ಹೋಗ್ಬೇಕಾ, ಇಲ್ಲಿ ಹೋಗ್ಬೇಕಾ, ಇಲ್ಲಿ ಹೋಗ್ಬೇಕಾ, ಇಲ್ಲಿ ಹೋಗ್ಬೇಕು. ಆಮೇಲೆ ಹಂಗೆ ಮಾಡಿ ಅಲ್ಲಿ ಯಾರೋ ಅವ್ರಿಗೆ ಗೊತ್ತಿದ್ದವ್ರು ಒಬ್ರು ಬರ್ತಾಯಿದ್ರು, ಅವರು ಒಂದು ಹಳ್ಳಿಯವರು. ಅವ್ರಿಗೆ ಹೇಳಿ ಅವ್ರಿಗೆ ಮೊದಲು ಪರಿಚಯ, ಅವ್ರು ಮಾತಾಡಿಸ್ರು, ಏನಪ್ಪ ಚೆನ್ನಾಗಿದೆಯಾ ಹೆಂಗಿದೆಯಾ ಅಂತೆಲ್ಲ ಕೇಳಿ, ನಿನ್ನ ಪಿಕ್ಚರ್ ನೋಡಿದ ಕಣೆ ಮೈಸೂರಿಗೆ ಹೋಗಿದ್ದೆ ತುಂಬ ಚೆನ್ನಾಗಿತ್ತು ಅಂತೆಲ್ಲ ಹೇಳಿದ್ರು. ಆಮೇಲೆ ಯಾಕ್ತಾಯೇ ನಮ್ಮ ಊರಿಗೆ ಬರಬೇಕು ಅಂತ ಹತ್ಕೊಂಡೇ ಹೋಗ್ತಾ ಇದೆಯಾ ನೀನೇನೋ ಕಷ್ಟದಲ್ಲಿ ಇದ್ದಂಗೆ ಇದೆಯಲ್ಲ ನೀನು ಅಂತ. ಆಮೇಲೆ ಇವ್ರು ಹೇಳಿದ್ರು ಅವಳು ಇನ್ನೇನು ಕಷ್ಟ ಎಲ್ಲ ನಡ್ಕೊಂಡು ಹೋಗ್ಬೇಕಲ್ಲ ಅನ್ನೋದೊಂದು ಕಷ್ಟ, ಅವ್ರ ಮನೇಲೆಲ್ಲ ನಡೆದು ಗಿಡದು ಎಲ್ಲ ಅಭ್ಯಾಸ ಇಲ್ಲ, ಸ್ಕೂಲ್ಗೆ ಹೋಗೋದು ಮನೆಗೆ ಬರೋದು ಮಾಡ್ತಿಲ್ಲ ಇವ್ರು. ಆಮೇಲೆ ಅವ್ರನ್ನ ಗಾಡಿ ಕಳ್ಸ್ಕೊಂಡು ಕೊಟ್ಟರು, ಪಾಪ ಅವ್ರು ಗಾಡಿ ಕಳಿಸ್ಕೊಟ್ರು ಹೋಗಿ. ಆಮೇಲೆ ಗಾಡಿ ಮೇಲೆ ಕೂತ್ಕೊಂಡು ಕಷ್ಟ ಆದರೂ ಬರೋಲ್ಲ, ನಡೆಯೋ ತಪ್ಪಲ್ಲ ಅಂತ ಅಲ್ಲಿ ಹೋಗ್ಸಿದ್ವಿ. ಅವತ್ತು 1-2 ಸಲ ಇದ್ಬಿಟ್ಟು ನಾವು ಇದಕ್ಕೆ ಬಂದ್ವಿ. ಆಮೇಲೆ ಫಸ್ಟು ಬಂದು ರೈಲ್ವೆ ಸ್ಟೇಷನ್ ಆಮೇಲೆ ನಮ್ಮ ಅತ್ತೆ ಹೇಳಿದ್ರು ನಾನು ಸ್ವಲ್ಪ ಹುಷಾರಿಲ್ಲಪ್ಪ, ನಾನು 15 ದಿವಸ ಬಿಟ್ಟು ಬರ್ತೀನಿ ನೀವು. ಆಮೇಲೆ ನನ್ನ ನಾದ್ನೇ ಇದ್ಲು, ನನ್ನ ನಾದ್ನೇ ನಾನು ಮರ್ದಪ್ಪ ನಮ್ಮ ಯಜಮಾನ ನಾವು ಇಷ್ಟ ಜನ ಅಲ್ಲಿಂದ ಹೊರಟು ಅವ್ರು ಅಡುಗೆ ಸಾಮಾನು ಅದು ಇದು ನಮ್ಮ ಅತ್ತೆ ಎಲ್ಲ ಪ್ಯಾಕ್ ಮಾಡಿ ಖಾರದ ಪುಡಿ ಎಲ್ಲ ಮಾಡಿ ಕೊಟ್ಟು ತೊಗೊಂಡೋಗಿ ಅಂತ ಕೊಟ್ಟರು. ಸರಿ, ನಾನು ತೊಗೊಂಡೆಲ್ಲ ಹೋಗಿ ಸೇರಿದೆ. ಅಲ್ಲಿ ಒಂದು ಬಾಡಿಗೆ ಮನೆಯೂ ಯಾರೋ ಇವ್ರ ಫ್ರೆಂಡ್ಸ್ಗೆ ಹೇಳಿದರು, ನಾಟಕದಲ್ಲಿ ಮಲ್ಲಿಕಾರ್ಜುನ ಅಂತ ಅವರು ಇವರೆಲ್ಲ ಆರ್ಟಿಸ್ಟ್ಗಳೆಲ್ಲ ಇದ್ರು ಅವಾಗ ಕಾಮಿಡಿ. ಈ ಮಲ್ಲಿಕಾರ್ಜುನ ಅಂದರೆ ಯಾರು ಗೊತ್ತಾ, ಯಾವಳೋ ಹುಡುಗಿ ಇದ್ದಾಳಲ್ಲ ಒಬ್ಳು ಸತ್ತೋದ್ಲು ಸರ್ವಮಂಗಳ ಅಂತ, ಅವ್ರ ತಂದೆ ಡಬ್ಬಿಂಗ್ ಮಾಡಿ ಸರ್ವಮಂಗಳ ಅಂತ ಅವ್ರ ತಂದೆ. ಅವ ಮಲ್ಲಿಕಾರ್ಜುನ ಅವ್ರ ಮಗಳವಳು, ಆತ ಕಾಮಿಡಿ ಗಿಮಿಡಿಯೆಲ್ಲ ತುಂಬ ಚೆನ್ನಾಗಿ ಮಾಡೋದು. ಅವರೆಲ್ಲ ಅವಾಗ ಅಲ್ಲೇ ಇದ್ರು, ಅವರೆಲ್ಲ ನಮ್ಮ ಮನೆಗಿನೆಲ್ಲ ನೋಡಿದ್ರು. ಫಸ್ಟು ಚಿತ್ರದುರ್ಗ ಕ್ಯಾಂಪಲ್ಲಿ ಇದ್ದಿದ್ರು ಮೊದಲೇ ಮದುವೆ ಮುಂಚೆ. ಆಮೇಲೆ ಚಿತ್ರದುರ್ಗದಿಂದ ಹಾಸ್ಪೆಟ್ಗೆ ಹೋಗಿದ್ದವರು. ಆಮೇಲಿಂದ ಅಲ್ಲಿ ನೋಡಿಕೊಂಡು ಬಂದು ಎಲ್ಲ ಮನೆ ಮಾಡಿದ್ರೆ ಮಾಡ್ಕೊಂಡು ಎಲ್ಲ ಹೋದ್ವಿ. ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಅಲ್ಲಿ ಏನಂದ್ರೆ ಎಲ್ಲರೂ ಇವರು ತುಂಬ ಅಲ್ಲೇ ಪಾರ್ಟ್ಗಳು ಮಾಡಿದ್ದಂತೆ. ರಾಮಾಯಣದಲ್ಲಿ ರಾಮ ಮಾಡ್ತಿದ್ರು, ಆಂಜನೇಯನ್ ಮಾಡ್ತಾಯಿದ್ರು, ಆಮೇಲೆ ಇದನ್ನು ಮಾಡ್ತಾಯಿದ್ರು ಅಂಥದ್ದು ಸುಬ್ಬಯ್ಯನಾಡು ಕಂಪನಿಯಲ್ಲಿ ಅವರು ಜಾಸ್ತಿ ಪಾರ್ಟ್ಗಳು ಮಾಡ್ತಿದ್ದಿದ್ದು. ತುಂಬ ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳು ಕೊಟ್ಟು ಸುಬ್ಬಯ್ಯನಾಡು ಕಂಪನಿಯಿಂದ ತಾನೇ ಹೋಗಿದ್ದವ್ರು ಅಲ್ಲಿಗೆ ಎಲ್ಲ ನಡೆದವರು ಒಳ್ಳೊಳ್ಳೆ ಪಾರ್ಟ್ ಮಾಡಿದ್ರು. ಅವ್ರಿಗೆ ತುಂಬ ಹೆಸರು ಅವ್ರಿಗೆ, ರಾಮನಿಗೆ, ಭರತನಿಗೆ, ಆಮೇಲಿಂದ ಆಂಜನೇಯನ ಪಾರ್ಟ್ಗೆ ಅರ್ಜುನ, ಕೃಷ್ಣ, ಸುಭದ್ರ ಕಲ್ಯಾಣ ಮಾಡ್ತಾಯಿದ್ರು, ಅದೆಲ್ಲ ಕೃಷ್ಣ ಮಾಡ್ತಾಯಿದ್ರು. ಇವ್ರ ಕಂಪ್ನಿಯಲ್ಲಿ ಕೂಡ ಅರ್ಜುನ ಗಿರ್ಜುನ ಎಲ್ಲ ಮಾಡ್ತಾಯಿದ್ರು ಕುರುಕ್ಷೇತ್ರದಲ್ಲಿ. ಗುಬ್ಬಿ ಕಂಪ್ನಿಯಲ್ಲಿ ಕೂಡ ಆವಾಗ ನಾವು ಆವಾಗ ಹೋಗಿದ್ದು ಗುಬ್ಬಿ ಕಂಪ್ನಿ ನಾಟಕ ನಡೀತಾ ಇತ್ತು. ಅವತ್ತು ಅಲ್ಲಿ ಹೋಗಿ ಸೇರಿದ್ರು ಎಲ್ಲ ಅಲ್ಲಿ ಒಂಥರ ಎಲ್ಲರೂ ಊಟ ಕರೆಯೋರು. ಇವ್ರು ತುಂಬ ಪಾಪ್ಯುಲಾರಿಟಿ ಜಾಸ್ತಿ ಸಿನಿಮಾ ನಾಟಕ. ಇವರೆಲ್ಲ ಎಲ್ಲರ ಮನೆಯಲ್ಲಿ ಫ್ರೆಂಡ್ ಅವರು ಎಷ್ಟು ಎಲ್ಲ ನಿಮ್ಮ ಮಿಸಸ್ಗೆ ನಿಮ್ಮ ಹೆಂಡತಿ ತಗೊಂಡು ಮನೆಗೆ ಬಂದಿದ್ರು. ಅಲ್ಲಿ ಎಲ್ಲಿ ಹೋದ್ರೂ ಅವಾಗ ಮಾವನಹಣ್ಣಿನ ಕಾಲ ಬೇರೆ. ಮೇ ತಿಂಗಳಲ್ಲಿ ಹೋಗಿದ್ದು ನಾವು. ಎಲ್ಲಿ ಹೋದ್ರೂ ಮಾವನಹಣ್ಣು, ಮಾವನಹಣ್ಣಿನ ಸೀಕರನೇ ಒಬ್ಬಟ್ಟು. ನಾನು ಸ್ವೀಟೇ ತಿಂತಿರ್ಲಿಲ್ಲ ದಿವಸ ಇಲ್ಲ. ನಾನು ಮೆತ್ತಿ ಕುದಂತ ತೆಗೆದು ಇವ್ರು ತೆಗಿ ಇವ್ರು ಎಲೆಗೆ ಹಾಕ್ಬಿಡ್ತಿದ್ದೆ. ಆಮೇಲೆ ಒಂದು ಮುದುಕಿ ಯಾರೋ ಒಬ್ಬರು ನೋಡ್ಬಿಡ್ತದೆ. ಆಮೇಲೆ ಎಲ್ಲ ಆದಮೇಲೆ ನಾನು ಹೋಗುವಾಗ ಬಾಮಾಯಿಲಿ ಅಂತ ಆಮೇಲೆ ಇವರೆಲ್ಲರೂ ನಮಸ್ಕಾರ ಮಾಡು, ನಿಮ್ಮ ಅಜ್ಜಿ ಕರಿತಿದ್ದಾರೆ ಹೋಗಿ. ಸರಿ, ನಾನು ಹೋಗಿ ನಮಸ್ಕಾರ ಮಾಡಿದೆ. ನಾನು ಒಂದು ಮಾತು ಹೇಳಿದ್ರೆ ಬೇಜಾರು ಮಾಡ್ಕೊಳ್ಳಲ್ಲ ತಾಯಿ ಅಂದರು. ನಾನು ರಾಮನಾಗೆ ಕಟ್ಟೆ ಅವ್ರನ್ನ. ನಮ್ಮ ಬಾಂಧವ್ಯ ಹೇಗಿತ್ತು ಅಂದರೆ ಒಂದು ಮಾತು ಜಗಳಾಡು ಅವತ್ತು ನೀನು ಹೇಳ್ತಾ ಇದೆ ನೋಡಿ ನಿಮಗೆ, ಅವ್ರು ಹಿಂಗೆ ಹೇಳಿದ್ರೆ ಹಿಂಗೆ ಬಿಟ್ಟರು. ನಾನು ಕೈನ ಕಿತ್ಕೊಂಡು ಅವ್ಳಿಗೆ ಬಿದ್ದುಬಿಟ್ಟೆ. ಅಷ್ಟಕ್ಕೆ ನಮ್ಮ ಅತ್ತೆ ಅಲ್ಲಿಂದ ಬಂದುಬಿಟ್ಟು ನಾನು ಇದ್ರ ಮೇಲೆ ಬಿದ್ದುಬಿಟ್ಟೆ. ಅವ್ರು ಬೆಳಗ್ಗೆ ಮೆಡ್ರಾಸ್ಗೆ ಹೋಗ್ತಾಯಿ ಬೆಂಗ್ಳೂರಿಗೆ ಹೋಗ್ತಾರೆ, ಕಾಲು ಉಳ್ಕೊಬಿಡ್ತು ನನಗೆ. ಅವ್ರಿಗೆ ಭಯ ಆಗೋಯ್ತು, ಎದ್ದು
ಎತ್ತಿ ನಿಲ್ಲಿಸ್ಕೊಂಡು ತುಂಬ ಮಾಡಿ. ಅದಕ್ಕೆ ನಾನು ನಮ್ಮ ಮೈದ ಬಂದ್ಬಿಟ್ಟೆ ಅಂದ್ಬಿಟ್ರು ಅವ್ರಿಗೆ, ಏನಪ್ಪ ನಿನಗೆ ಬುದ್ಧಿ ಬೇಡ, ಆ ಹುಡುಗಿ ಚಿಕ್ಕ ಹುಡುಗಿ, ಹಂಗೆ ತಳ್ಳಿಬಿಟ್ಟಿಲ್ಲ ಅಂತ. ಆಮೇಲೆ ಅಂದೆ, ಇಲ್ಲ ಇಲ್ಲ ವರ್ದಪ್ಪ, ಅವ್ರು ತಳ್ಳಿಲ್ಲ, ಅವ್ರ ಕೈ ಕಿತ್ಕೊಂಡು ನಾನೇ ಬಿದ್ದೆ, ಸಾರಿ ನೀನು ಅವ್ರನ್ನ ಹಾಗೆ ಹೇಳಬೇಡ ನನಗೆ ಅಂತ ಹೇಳ್ಬಿಟ್ಟು. ಅವ್ರಿಗೆ ಏನಾಗೋಯ್ತು, ಅಯ್ಯೋ ಈ ಹುಡುಗಿ ಹಿಂಗೆ ನಾವು ಮಾಡಿಬಿಟ್ನಲ್ಲ. ಅದೊಂದು ಬೆಳಗ್ಗೆ ಬೇರೆ ಅವರು ನಾಟಕ ಮುಗಿಸ್ಕೊಂಡು ಬಂದು ಅಷ್ಟೊತ್ತಿಗೆ ಬೆಳಗ್ಗೆ ಟ್ರೈನ್ಗೆ ಹೋಗ್ಬೇಕವ್ರು. ಆಮೇಲೆ ಫಸ್ಟ್ ಡೇ ರಾಮಾಯಣ ನೋಡಿಕೊಂಡು ಬೆಳಗ್ಗಿನವರೆಗೂ ರಾಮಾಯಣ ಆಯಿತು. ನನಗೆ ತುಂಬ ನಾನು ಖುಷಿಯಾಗ್ಬಿಟ್ಟೆ, ಅಯ್ಯೋ ನಾನು ಎಷ್ಟು ಪುಣ್ಯ ಮಾಡಿದೆ ನಾನು ಇಂಥ ಒಬ್ಬನ ಗಂಡನ್ನ ಪಡೆಯೋದಕ್ಕೆ. ನಾನು ನಮ್ಮೂರಿನಲ್ಲಿ ಎಲ್ಲರೂ ಹೇಳ್ತಾ ಇದ್ರಲ್ವ, ನೀನು ತುಂಬ ಪುಣ್ಯವಂತೆ, ಅದಕ್ಕೆ ನೀನು ರಾಜನಂಥ ಗಂಡನ ಪಡೆದಿದೆಯಾ ಅಂತೆಲ್ಲ ಹೇಳ್ತಾಳೆ. ಅದು ಸತ್ಯ ಆಗೋಯ್ತಲ್ಲ. ನನ್ನ ತಂದೆ ನನ್ನನ್ನು ಕರೆದು ನನಗೇನು ಹೇಳಿದ್ರು ಅಂದರೆ, ಫಸ್ಟು ಮಗಳೇ ನಾನು ಮೇಷ್ಟ್ರು, ನಿನಗೆ ನೀನು ಕೇಳಿದ ಬಟ್ಟೆನೂ ಕೊಡ್ಸೋಕ್ಕಾಗಲ್ಲ, ಒಡವೆನೂ ಕೊಡ್ಸೋಕ್ಕಾಗಲ್ಲ, ಏನೂ ಕೊಡಲ್ಲ, ನನ್ನ ಇದಷ್ಟೆ. ನಿಮ್ಮ ಅತ್ತೆ ತುಂಬ ಕಷ್ಟಪಟ್ಟಿದ್ದಾರೆ, ಸುಖ ಪಡೋ ಟೈಮ್ನಲ್ಲಿ ನಮ್ಮ ಮಾವನವರು ಸತ್ತು ಹೋಗ್ಬಿಟ್ರು, ಅವ್ರನ್ನ ಮನಸ್ಸನ್ನು ನೋವು ಮಾಡಿದಾಗ ನೀನು ಅವ್ರನ್ನ ನೋಡ್ಕೊಳ್ಳೋದು ನಿನ್ನ ಭಾರ. ಒಬ್ಬಳು ಮದುವೆಯಾಗ ನಾದಿನಿ ಇದ್ದಾಳೆ, ಒಬ್ಬಳು ಅವಳು ದೊಡ್ಡ ಮಗಳನ್ನು ಅವರೇ ನೋಡ್ಕೋಬೇಕು. ಅವ್ರ ಸಂಸಾರದಲ್ಲಿ ಯಾವತ್ತೂ ನಿನ್ನಿಂದ ಸಂಸಾರ ಒಡಿಬಾರ್ದು. ಬೇರೆ ಆಗಿಬಿಟ್ರು ಮದುವೆ ಆದಮೇಲೆ ಬೇರೆ ಆಯಿತು ಅಂತ ಏನಾದ್ರು ಕೇಳಿಬಿಟ್ರೆ ನನ್ನ ಮನೆ ಬಾಗಿಲು ನಿನ್ನ ಸೇರಿಸಲ್ಲ, ಬಾಗಿಲು ಮುಚ್ಚಿಬಿಡ್ತೀನಿ. ನಿನ್ನ ಮನೇಲಿ ಏನೇ ನಡೀಲಿ ನಮ್ಮ ಮನೇಲಿ ಬಂದು ನೀನು ಹೇಳ್ಕೊಡ್ದು, ನೀವೇ ನಿಭಾಯಿಸ್ಕೊಂಡು ಹೋಗ್ಬೇಕು. ನಿಮ್ಮನೇದು ನೀವೇ ಯಾಕೆ ಸರಿ ಮಾಡ್ಕೋಬೇಕು, ಇನ್ನೊಬ್ಬರಿಗೆ ಹೇಳಬಾರ್ದು. ನನಗೆ ಅವರೆಲ್ಲರೂ ನನಗೆ ಬೇಕಾದವರು, ಅದೇ ಥರ ನೀನು ನನಗೆ ಬೇಕಾದವಳು ಅಲ್ಲಿಗೆ. ಈಗ ನಾನು ನಿನ್ನ ಮಗಳಿಗೆ ಅಲ್ಲಿ ಕೊಟ್ಬಿಟ್ಟೆ, ಮದುವೆ ಆದಮೇಲೆ ಅದೇನೋ ಹೇಳ್ತಾರಲ್ಲ, ಹೊರೆ ಅದೇನೋ ಹೊರಗಾಕು ಅಂತ, ಕುಲಕ್ಕೆ ಹೊರಗೆ ಅಂತ. ಹಾಗೆ ನಿನ್ನ ಪ್ರೀತಿ ಚೆನ್ನಾಗಿದೆಯಾ, ನಗ್ತನಾಗ್ತದೆ, ನೀನು ಬಾ, ನೀನು ನಿನ್ನ ಗಂಡ ಅವರೆಲ್ಲ ಬನ್ನಿ. ನಮ್ಮ ತಂದೆ ನನಗೆ ಅದೊಂದು ಮಾತು ಮಾತ್ರ ಇವತ್ತಿಗೂ ನನಗೆ ಜ್ಞಾಪಕ ಇದೆ, ನಮ್ಮ ತಂದೆ ಎಂಥ ಮಾತು ಹೇಳಿದ್ರು ಅಂತ. ಅದಕ್ಕೆ ಮೇಷ್ಟ್ರುಗಳಿಗೆ ತುಂಬ ಇದು ಜಾಸ್ತಿ. ಏನು ಅವ್ರ ಬಡತನ ಎಲ್ಲದರಿಂದ ಮೀ ಎಲ್ಲ ಬಂದು ನೀತಿ ಅವರ ನೀತಿನ ಅವರು ನನಗೆ. ನೀವು ಕೇಳಿದ್ರ ಪ್ರಶ್ನೆ ತುಂಬ ಚೆನ್ನಾಗಿದೆ, ನಾನು ಅದನ್ನೇ ಹೇಳ್ತೀನಿ. ನನಗೆ ಅವ್ರನ್ನ ನಾನು ಫಸ್ಟು ನನಗೆ ಗಂಡ ಒಂದು ಗಂಡು ಬಂದಿದೆ ನೋಡಬೇಕು ಅನ್ನೋ ಥರ ಒಂದು ಏನಿಲ್ಲ. ಫಸ್ಟು ಬಂದಿದೆ ನಮ್ಮ ಅತ್ತೆ ನಮ್ಮ ಇದಾಯಿ ವರದರಾಜ್ ಇಬ್ಬರು ಬಂದರು. ನನಗೆ ಅವಾಗ ನನಗೆ 13 ವರ್ಷ ತುಂಬಿ 14ನೇ ವರ್ಷ. ನನಗೆ ನಾನು ಹೈಸ್ಕೂಲ್ ಸೆಕೆಂಡ್ ಇಯರ್ ಮುಗಿಸಿ SSLC ಹೋಗಬೇಕಾದ ಒಂದು ಸಂದರ್ಭ, ಸ್ಕೂಲ್ಗೆ ನಾನು ಜಾಯಿನ್ ಆಗಬೇಕಾಗಿತ್ತು. ನಿಮ್ಮ ಹಳ್ಳಿಯಲ್ಲಿ ಪ್ರೌಢಶಾಲೆ ಇತ್ತು? ನಾವು ಸಾಲಿಗ್ರಾಮ KR ನಗರ ತಾಲೂಕು ಸಾಲಿಗ್ರಾಮದಲ್ಲಿ ನಮ್ಮ ತಂದೆ ಅಲ್ಲೇ ಇದ್ದರು, ಅಲ್ಲೇ ನಾವೆಲ್ಲ ಓದಿದ್ದೋಗಿದ್ದು ಎಲ್ಲನೂ. ಒಂದು ಅವಾಗ ಹೋಗಬೇಕಾಯಿತು, ನಾನು ಕೂತಿದ್ದೆ, ನಮ್ಮ ಅತ್ತೆ ಹೋಗ. ಅದಕ್ಕೆ ಮುಂಚೆ ಒಂದು 6 ತಿಂಗಳ ಹಿಂದೆ ಇವರು ಬಂದಿದ್ದರು ಅಲ್ಲಿಗೆ ನಮ್ಮ ತಂದೆನ ನೋಡಲಿಕ್ಕೆ ಅಂಥೇಳಿ. ನಮ್ಮ ಅತ್ತೆ ಅವ್ರು ಕರ್ಕೊಂಡು ಬಂದಿದ್ದರು. ಅವಾಗ ಬಂದಾಗಲೂ ಅಷ್ಟೇ, ನನಗೇನು ಅವ್ರ ಬಗ್ಗೆ ಸಂಕೋಚ ಅಥವಾ ಮಾತಾಡಬಾರ್ದು ಅನ್ನೋದು, ಅದು ವಯಸ್ಸಿನ ಒಂದು ಇದು ಇರಬಹುದು. ಆಮೇಲೆ ಹಿಂದಿನಿಂದಲೂ ನನಗೆ ಅವರೇ ಗಂಡ. ನಮ್ಮ ಮಾವನವ್ರು ಹೇಳಿದ್ರು, ನೀನು ಅವ್ರನ್ನೇ ಮದುವೆ ಮಾಡ್ಕೋಬೇಕು, ಸಪೋಸ್ ನಿಮ್ಮಪ್ಪ ಬೇರೆಯವ್ರ ಮದುವೆ ನೋಡ್ರೆ ನನ್ನ ಸೊಸೆ ಬೇರೆಯವ್ರನ್ನ ಮದುವೆ ಮಾಡ್ಕೊಂಡಂಗೆ ಲೆಕ್ಕ ಅದು ಅಂತ ಹೇಳಿದರು. ನನ್ನನ್ನು ತೊಡ ಮೇಲೆ ಕೂರಿಸ್ಕೊಂಡು ಅವ್ರು ಯಾವಾಗಲೂ ನನಗೆ ಹೇಳೋರು ಏನಂತ, ನೀನು ನನ್ನ ಮನೆ ಸೊಸೆ, ನನ್ನ ಮಗ 11 ಜನ ಮದುವೆ ಮಾಡ್ಕೊಳ್ಳಿ ಪರವಾಗಿಲ್ಲ, 12 ಗಳು ನೀನೇ ನನ್ನ ಮನೆ ಸೊಸೆ, ಅಷ್ಟು ಭರವಸೆ ನಾವು ಇಟ್ಕೊಂಡಿದ್ರು. ವರ್ಷದಲ್ಲಿ ಮದುವೆ ಆಗಿದ್ರು? ನನಗೆ 14ನೇ ವರ್ಷದಲ್ಲಿ. 23 1953 25 ಜೂನ್ ನಮ್ಮಿಬ್ಬರ ಮದುವೆ ಆಗಿತ್ತು. ಅವಾಗ ನೋಡಿದಾಗ ಏನಿಸ್ತು ಅಣ್ಣವ್ರನ್ನ? ಅವ್ರ ಪಾಪ, ನನಗೆ ಒಂದೇ ಒಂದು ಯೋಚನೆ ಏನಿತ್ತು ಅಂದರೆ, ನಮ್ಮ ತಾಯಿ ಸ್ವಲ್ಪ ಮದುವೆ ಇದರಲ್ಲಿ ಎಲ್ಲ ಇದು ಮಾಡ್ತಾ ಇದ್ರು, ಅದಿಲ್ಲ ಅದು ಸರಿ ತಂದಿಲ್ಲ, ತಾಲಿ ಸರಿಯಾಗಿಲ್ಲ, ಅದಿಲ್ಲ ಇದಿಲ್ಲ ಅಂತ. ಪಾಪ ಇವ್ರು ನಾಟಕಕ್ಕೆ ಮುಗಿಸ್ಕೊಂಡು ಬಣ್ಣ ಕೂಡ ಅಳಿಸ್ಕೊಳ್ದೇನೆ ಟ್ರೈನ್ ಲೇಟಾಗಿ ನಮ್ಮಲ್ಲಿ ಮದುವೆ ಮಾಡುವಾಗ ನನಗೆ ಈಚೆ ಗೊತ್ತಾಯ್ತು, ಅವಾಗೇನು ನಂಗೆ ಗೊತ್ತಿಲ್ಲ. ಈಗ ಮುಹೂರ್ತ ತರಬೇಕಾದ್ರೆ ಗಂಡು ಮನೇಲಿರ್ಬೇಕು, ರೂಮಲ್ಲಿ ಇದ್ದಾಗಲೇ ಮುಹೂರ್ತ ತರಬೇಕು ಅಂತ. ಪಾಪ ಬರೋದೇ, ನಮ್ಮಅಮ್ಮ ಎಲ್ಲ ಕೂಗಾಡ್ತಿದ್ದಾರೆ, ನಮ್ಮ ಅತ್ತೆ ಪಾಪ ಅಳ್ತಾ ಇದ್ದಾರೆ. ಆಮೇಲೆ ನಂಗೆ ಯಾರೊಬ್ಬರು ಚಿಕ್ಕ ಅವರು ನಮ್ಮ ಅತ್ತೆಯವ್ರ ತಂಗಿ ಒಬ್ಬರು ಬಂದು ಹೇಳ್ತಾಯಿದ್ರು. ಆಮೇಲೆ ನಮ್ಮಮ್ಮನ ಕರೆದು, ನಂದೆ ನೀನು ಮಾತಾಡಬೇಡ, ನನಗೆ ಮೊದಲು ನಮ್ಮಅಮ್ಮ ಹತ್ರ ಸ್ವಲ್ಪ ತುಂಬ ಸಲಿಗೆ, ನನಗೆ ಭಾಳ ನನ್ನನ್ನು ನಮ್ಮಮ್ಮ ತುಂಬ ಪ್ರೀತಿಯಿಂದ ಸಾಕಿದ್ದಕ್ಕೂ ಅದಕ್ಕೂ ನಾನು ಏನೇ ಹೇಳಿದ್ರು ನಡೀತು. ಆಮೇಲೆ ನಮ್ಮ ಅಪ್ಪಾಜಿಗೆ ಬಂದೆ, ಅಪ್ಪಾಜಿ ನೀವು ಹೇಳಿ ಯಾಕೆ ಹಿಂಗೆ ನೋಡ್ಕೊಂಡ, ನಾನು ಹೇಳಿದ್ರು ನನಗೂ ಬೈತಾಳೆ, ಅವಳು ಒಬ್ಬಳೆ ನಿನಗೆ ಹೆದರ್ಕೊಳ್ಳೋದು, ನೀನು ಮಾತ್ರ ಸರಿ ಹೋಗ್ಬಿಡುತ್ತೆ ಪಾಪ. ನನಗೆ ನಾನು ಒಂದೇ ಹೇಳಿದೆ, ನಮ್ಮ ಅತ್ತೆ ನಡೆಸ್ಬೇಡಿ, ನಂಗೆ ನೋಡೋಕ್ಕಾಗಲ್ಲ, ನಾನು ಈ ಮದುವೆ ಮಾಡ್ಕೋದೆ ಅಂತ ಒಪ್ಕೊಂಡಿದ್ದೆ ನಮ್ಮ ಅತ್ತೆಗೋಸ್ಕರ.
ನೀವು ನೆಕ್ಸ್ಟ್ ಇಯರ್ ಎರಡನೇ ವರ್ಷದಲ್ಲಿ ಅವಳು ಎಸ್ ಎಲ್ ಸಿ ಆಗಲಿ ಮಾಡಿಕೊಡ್ತೀನಿ, ಇವಾಗ ಏನು ಅವಸರ ಅಂತ ನೀವು ಹೇಳಿದಾಗ ನಾನು ಸ್ಕೂಲಿಂದ ಬಂದಾಗ ನಮ್ಮ ಅತ್ತೆ ಊಟ ಮಾಡಿರಲಿಲ್ಲ, ನಮ್ಮ ತಂದೆ ಹೇಳಿದರು ನೋಡು ನಿಮ್ಮ ಅತ್ತೆ ಊಟನೇ ಮಾಡಿಲ್ಲ ಅಂತ. ಆಮೇಲೆ ನಾನು ಕೇಳಿದೆ ನಮ್ಮ ಅತ್ತೆನ ಈ ಥರ ನಿಮ್ಮಪ್ಪ ಈ ವರ್ಷ ಮದುವೆ ಬೇಡ ಅಂತ ಹೇಳ್ತಿದ್ದಾರೆ ಏನು ಮಾಡು, ಅಯ್ಯೋ ಅದಕ್ಕೆ ಯಾಕೆ ಊಟ ಬಿಟ್ಟು, ನೀವು ಊಟ ಮಾಡಿ ಮದುವೆ ಮಾಡ್ಕೊಳ್ಳೋಣ, ನಾನು ಮಾಡ್ಕೋದೆ, ನಾನು ರೆಡಿ, ನಾನು ಮದುವೆ ಮಾಡ್ಕೊಡ್ತೀನಿ ಅಂತ ನಮ್ಮ ಅತ್ತೆ ಕಣ್ಣೀರನ್ನ ನೋಡೋಕ್ಕೆ ನನಗಾಗಲ್ಲ ಅಂತ ಹೇಳಿ ಪುನಃ ನಮ್ಮ ಅತ್ತೆ ಎಲ್ಲ ಇದು ಮಾಡಿಕೊಂಡು ಬೆಳಗ್ಗೆನೇ ಅವರು ಊರಿಗೆ ಹೋಗಿದ್ರು. ಮದುವೆ ದಿವಸನೂ ಅಷ್ಟೆ, ಅಲ್ಲಿಗೆ ಬಂದಾಗ ಎಲ್ಲರೂ ಅಯ್ಯೋ ನಮ್ಮಲ್ಲಿ ಒಂದು ಸಂಬಂಧಿಕರೆಲ್ಲ ನೀರು ಹಾಕೋದು ಅದೊಂದು ಶಾಸ್ತ್ರ ಮಾಡ್ತಾರೆ ಎಲ್ಲರೂ ಶಾಸ್ತ್ರೋಕ್ತವಾಗಿ, ಫಸ್ಟು ತಂದೆ ಮನೇಲಿ ಹಾಕ್ತಾರೆ, ಆಮೇಲೆ ಎಲ್ಲರ ಮನೆ ಗೊತ್ತಿರುವ ತಕ್ಕ ತಂಗಿರು ಅವರು ಅಣ್ಣ ತಮ್ಮಂದಿರು ಎಲ್ಲ ಹಾಕ್ತಾರೆ. ನಮ್ಮ ಅತ್ತೆಗೆ ನನ್ನ ಗಂಡನ ಮದುವೆ ನೋಡಲಿಲ್ಲ, ಸಪೋಸ್ ನನ್ನ ಮಗನಿಗೊಂದು ತಲೆ ಮೇಲೆ ಒಂದು ಚೊಂಬು ನೀರು ಹಾಕೋಕ್ಕಾಗಲಿಲ್ಲ, ಇನ್ನೂ ಬಂದಿಲ್ಲ ನನ್ನ ಮಗ ಅಂತ. ಆಮೇಲೆ ನಮ್ಮ ತಾಯಿನ ಕೇಳಿದ್ರೆ ನೀನು ಮಾತಾಡಬೇಡ ಸುಮ್ಮನೆ, ಸರಿ ಬಿಡು ನೀನು ಮಾತಾಡಿದ್ರು ಕಷ್ಟನೇ ಅಂದರೆ ನೀನು ಮಾತಾಡಿದ್ರು, ನೀನು ಮಾತಾಡೋದು ಕರೆಕ್ಟೇ ಇರ್ಬೋದು, ನಿನ್ನ ವಾಯ್ಸ್ ಜೋರು, ಓ ನೀವೆಲ್ಲ ಓದಿದ್ದೀರಾ, ನಾವೆಲ್ಲ ಹಳ್ಳಿಯವರು ನಮಗೇನು ಗೊತ್ತಾಗುತ್ತೆ. ಸರಿ ಅವಾಗ ಅವ್ರು ಸುಬ್ಬನಾಯ್ಡು ಕಂಪ್ನಿಯಲ್ಲಿ, ಸುಬ್ಬನಾಯ್ಡು ಒಳ್ಳೆ ಒಳ್ಳೆ ತರಬೇತಿಯಲ್ಲಿ ಸುಬ್ಬನಾಯ್ಡು ಅವ್ರ ಕಂಪ್ನಿಯಲ್ಲಿ ನಮಗೆ ನಾವು ಉತ್ತಮವಾದ ಪಾತ್ರಗಳು ಅಂತ ಮಾಡಿದ್ದೇ ಸುಬ್ಬನಾಯ್ಡು ಅವರ ನಾಟಕದ ಕಂಪ್ನಿಯಲ್ಲಿ. ಅದು ಮೇಲಾಗಿ ಅವ್ರ ಜೊತೆಲಿ ನಿಂತ್ಕೊಂಡ್ರೆ ನಾನು ಹೇಳಿದ್ನಲ್ಲ ಒಂದು ಮಾತು ಅಲ್ಲಿ ವೇದಿಕೆಯಲ್ಲಿ ಹೇಳಿದೆ ನೋಡಿ, ಅವರು ಕನ್ನಡ ಇದ್ದ ಹಾಗೆ ಅವ್ರ ಎದುರಿಗೆ ನಿಂತ್ಕೊಂಡ್ರೆ ನಮ್ಮ ಮುಖ ಅವರ ನೋಡಬಹುದು ಅವರಿಂದ ಅಂತಂದು ಹೇಳಿ, ಹಾಗೆ ಎದುರಿಗಿರೋ ಕಲಾವಿದನಿಗೆ ಇಲ್ಲದ ಸ್ಫೂರ್ತಿ ಬರೋದು ಅವ್ರನ್ನ ನೋಡಿದ್ರೆ, ಆ ಥರ ಅನುಭವ ನಮಗೆ ಸುಬ್ಬನಾಯ್ಡು ಅವರ ಕಂಪ್ನಿಯಲ್ಲಿ. ಆಮೇಲೆ ನಮ್ಮಲ್ಲಿ ಅವಾಗ ಗಂಡು ಹೆಣ್ಣು ನೋಡೋ ಒಂದು ಇದಿರಲ್ವಲ್ಲ, ಆಮೇಲೆ ಫಸ್ಟ್ ಮುಂಚೆನೆ ನಿಮಗೆ ಮದುವೆ ಎರಡು ಕುಟುಂಬದ ಒಪ್ಪಿಗೆ ಎಲ್ಲ ಇತ್ತು, ಅಂದ್ಕೋಬೇಕು ಎಲ್ಲ ಮಾಡ್ಕೋಬೇಕು ಅನ್ನೋದೆಲ್ಲ ಇತ್ತು. ನಮ್ಮ ಮಾವನವ್ರ ಭಾಷೆ ತೊಗೊಂಡ್ರು ನಮ್ಮ ತಂದೆ ಹತ್ರ, ಅದಕ್ಕೆ ನಮ್ಮ ತಂದೆ ಬೇರೆ ಮಾವನವರು ನಮ್ಮ ತಂದೆ ಹತ್ರ ಭಾಷೆ. ನಾನು ಹುಟ್ಟಿ ಚಿಕ್ಕ ಮಗು 20 ದಿವಸ 21 ದಿವಸ ಮಗು ಅಷ್ಟು ಗಟ್ಟಿಯಾಗಿ ಹಿಡ್ಕೊಂಡಿದ್ದಂತೆ ನಾನು, ಆ ಹಿಡ್ಕೊಂಡು ಯಾರು ಕೇಳಿದ್ರು ಬಿಡಿಸಿದ್ರು ಕೊಡ್ತಿರ್ಲಿಲ್ಲ ಅಂತ. ಕೊನೆ ನಮ್ಮ ಮಾವ ಕೈ ಬಿಡಿಸಿದಾಗ ನಮ್ಮ ಮಾವನವರು ಮಾತ್ರ ಕೊಟ್ಟಂತೆ. ಅದಕ್ಕೆ ನೋಡಯ್ಯ ಇದೇನು ಜ್ಞಾಪಕ ಇಟ್ಕೊಳಪ್ಪ, ನನ್ನ ಸೊಸೆ ನೋಡು ಯಾರು ಕೇಳಿದ್ರೆ ಕೊಡಲಿಲ್ಲ, ನನ್ನ ಕೊಡು ಅಂದ ತಕ್ಷಣ ಆ ಕೈ ಬಿಡಿಸಿದ ತಕ್ಷಣ ಬಿಟ್ಬಿಟ್ಟು ಕೊಡಿದ್ರು, ಕೈಯೇ ಬಿಡಿಸೋಕ್ಕಾಗಲಿಲ್ಲ ನಿಮ್ಮೊಳಗೆ ನನ್ನ ಸೊಸೆ ಅಂಥೇಳಿ ನಮ್ಮ ತಂದೆ ನನ್ನ ಅದು 21 ದಿವಸ ಮಗುನಲ್ಲೇ ನಮ್ಮ ಮಾವನವ್ರಿಗೆ ದಾರೆ ಎದ್ಕೊಟ್ಟಂಗೆ ಆಗಿದೆ, ನಿಮ್ಮ ಮನೆ ಹೊಸ್ತೋದು ಅಂತ. ಆ ಥರ ಆಯಿತು. ಸಂಸಾರದಲ್ಲಿ ಗಂಡನ ಮನೆಯವರಾಗಲಿ ಹೆಣ್ಣಿನ ಮನೆಯಲ್ಲಿ ಎಷ್ಟು ಸಮರಸ ಉಳಿಸ್ಕೊಂಡಿದ್ರು ಅನ್ನೋದಕ್ಕೆ ನಾನು ನಮ್ಮ ಅತ್ತೆ ನನ್ನ ಕರೆದು ಹೇಳಿದ್ರು, ನೋಡು ನಿನಗೆ ಬರ್ತಾ ಇದೆಯಾ, ನಿನಗೇನಾದರೂ ಬೇಕಾದರೆ ಸೀರೆ ಬಟ್ಟೆ ಏನಾದರೂ ನಿಮ್ಮ ಮನೇಲಿ ನನಗೆ ಅದು ಕೊಡು ಇದು ಕೊಡು ಅಂತ ನೀನು ಅವ್ರನ್ನ ಹಿಂಸೆ ಮಾಡಬಾರ್ದು, ನಿಮ್ಮಪ್ಪ ಕಷ್ಟದಲ್ಲಿದ್ದಾರೆ, ಈಗ ಮದುವೆ ಮಾಡಿದ್ದೀವಿ, ಈಗ ನಿನಗೆ ಏನು ಬೇಕಾದ್ರೂ ಕೊಡಿಸೋ ಭಾರ ನಮ್ಮದು, ನೀನು ಒಂದು 5 ಕೇಳಿದ್ರೆ ನಾವು ಒಂದಾದರೂ ಕೊಡಿಸ್ತೀವಿ, ಅಷ್ಟು ಸ್ವಲ್ಪ ಸೌಕರ್ಯ ಭಗವಂತ ನಮಗೆ ಕೊಟ್ಟಿದ್ದಾನೆ ಇವಾಗ, ಅದು ನಿನ್ನ ಮುಖಾಂತರನೇ ಬಂದಿದೆ, ಆದ್ದರಿಂದ ನೀನು ನಿಮ್ಮ ಅಪ್ಪ ನಿಮ್ಮ ಮಾವ ಹೇಳಿದಾಗೆ ನನ್ನ ಮನೆ ಮಹಾಲಕ್ಷ್ಮಿ, ನೀನು ಲಕ್ಷ್ಮಿ ಬಂದ ಮೇಲೆ ನನ್ನ ಗಂಡ ನನಗೆ ಹಂಚ್ಕೋ, ನೀನು ಏನು ಕೇಳಬಾರ್ದು ಅವ್ರನ್ನ, ಅಥವಾ ನಿಮ್ಮ ತಂದೆ ದುಡ್ಡು ಕೊಟ್ಟರೆ ಕೂಡ ನೀನು ಇಸ್ಕೋಬೇಡ, ನಿನಗೇನು ಬೇಕು ಹೇಳು ನಾನು ಮಾಡ್ಕೊಡ್ತೀನಿ ಅಂತ ನಮ್ಮ ಅತ್ತೆ ಹೇಳಿದ. ಆಮೇಲೆ ನಮ್ಮ ತಂದೆ ಸರಿ ಎಲ್ಲ ಆಯಿತು, ಬೆಳಗ್ಗೆ ನಾವು ಹೊರಟ್ವಿ, ನಾನು ಎಲ್ಲರ ಕಾಲಿಗೂ ನಮಸ್ಕಾರ ಮಾಡಿದೆ, ಎಲ್ಲರಿಗೂ ಮಾಡಾಯಿತು, ನಮ್ಮ ಅತ್ತೆಯವ್ರಿಗೂ ಮಾಡಿದೆ, ನಮ್ಮ ಅತ್ತೆಯವರು ಆಮೇಲೆ ಹೋಗ್ತಾರೆ, ಎಲ್ಲರಿಗೂ ನಮಸ್ಕಾರ ಮಾಡಿಬಿಟ್ಟು ನಾನು ಹೊರಟೆ. ಆಮೇಲೆ ನಮ್ಮ ತಂದೆ ಇಟ್ಕೋಕಂತ ಖರ್ಚಿಗಿರಲಿ ಅಂತೇಳಿ ಅವತ್ತು ಅವ್ರಿಗೆ 15 ರೂಪಾಯಿ ಕೊಡೋದು ಕೂಡ ಕಷ್ಟ, 15 ರೂಪಾಯಿನ ನನಗೆ ಕೊಟ್ಟರು. ಆವಾಗ ನಾನು ಹೇಳಿದೆ ನಮ್ಮ ಅತ್ತೆ ಹೇಳಿದ್ದಾರೆ ಇದನ್ನು ಇಸ್ಕೋಬಾರ್ದು, ನಮ್ಮ ತಂದೆಗೆ ಹೇಳಿದೆ ನಂಗೆ ಅಳು ಬಂದ್ಬಿಡ್ತು, ನಿಮ್ಮ ಬಗ್ಗೆ ನಮ್ಮ ಅತ್ತೆ ಇರೋ ಅಷ್ಟು ಗೌರವ ಇದು ನನಗಿರಬೇಡವಾ ಅಪ್ಪಾಜಿ, ನಿಮ್ಮ ನಾನು ನಿಮ್ಮ ಮಗಳಲ್ವಾ ಅಂಥೇಳಿ ಒಂದೇ 1 ರೂಪಾಯಿ ನೋಟ ನನ್ನ ಕೈನಲ್ಲಿ ಎತ್ಕೊಂಡು, ಯಾಕೆಂದರೆ ತವ್ರ ಮನೇಲಿ ಹೋಗುವಾಗ ಕೊಡೋದನ್ನು ಬೇಡ ಅಂತ ಹೇಳಬಾರ್ದು ಅಂತ ಹೇಳ್ಬಿಟ್ಟು ಅದನ್ನು ಇಸ್ಕೊಂಡು ನಮ್ಮ ತಂದೆ ಕೈಗೆ ಕೊಟ್ಬಿಟ್ಟೆ. ಅವ್ರು 100 ರೂಪಾಯಿ ಸಂಬಳ ಅಲ್ಲ, 100 ರೂಪಾಯಿ ಇಲ್ಲಿ ಬಂದಾಗ 150 ರೂಪಾಯಿ ಗುಬೆಗವರು ಒಂದೇ ತಿಂಗಳು ತಗೊಂಡಿದ್ದು, ಅಷ್ಟು ಕಷ್ಟಪಟ್ಟು ಪಾಠ ಮಾಡಿದ್ರು 100 ರೂಪಾಯಿ ಅವರಿಗೆ ಕೊಡ್ತಿದ್ದಾರೆ. ಆಮೇಲೆ ಇವರು ಸ್ವಲ್ಪ ಸಿನಿಮಾದಲ್ಲಿ ಪಾಠ ಮಾಡ್ಬಂದ್ರಲ್ಲ 150 ರೂಪಾಯಿ. ಆಮೇಲೆ ಗೋಪಿಚಂದ್ ನಾಟಕ ಒಂದು ಹಾಕಿದ್ರು ಮಧ್ಯ, ಅವಾಗ ಇನ್ನು ವೀರಣ್ಣವರು ಬೆಂಗಳೂರಿಂದ ಬಂದಿರಲಿಲ್ಲ, ಅವಾಗ ಅವರು ಚನ್ನಬಸಣ್ಣ ಇದ್ರಲ್ಲ ಅವರಿದ್ದರು, ಅವ್ರು ಹೇಳಿದ್ರು ಇವತ್ತು ಗೋಪಿಚಂದ್ ನಾಟಕ ಇದೆ, ಅಲ್ಲಿ ಸನ್ಯಾಸಿ ಪಾಠ ಬರ್ತೆ, ಅದನ್ನು ಮಾಡೋಕ್ಕೆ ಹೇಳಿ ರಾಜ್ಕುಮಾರ್ಗೆ ಅಂತ ಹೇಳ್ಬಿಟ್ಟು ಬರೆದ್ಬಿಟ್ಟು ಹೊರಟವ್ರು. ಆಮೇಲೆ ಇವರು ಜೇವಿಯರು ಅವ್ರಿಗೆ ಚನ್ನಬಸಣ್ಣ ಕೇಳಿದಂತೆ, ಏನಪ್ಪ ಇದಕ್ಕೆ ನಿಮ್ಮ ಕಂಪ್ನಿ ಅವ್ನು ಬಿಟ್ಟು ಹೋಗಿದ್ದು, ಆವಾಗ ತಿರ್ಗಾ ನೀನು ಆ ಪಾಠ ಹಾಕು ಅಂದರೆ ನನ್ನ ಅವ್ನು ಕಣ್ಣಪ್ಪನ ಮಾಡಿಬಿಟ್ಟು ಇವತ್ತು ಆ ಪಾಠ ಮಾಡಿದ್ರೆ ಚೆನ್ನಾಗಿರುತ್ತಾ, ಜನ ಒಪ್ತಾರ, ಜನ ನಾಳೆ ಕಲ್ತ್ಕೊಂಡು ಹೊಡಿತಾರೆ ನಿಮಗೆ
ಅಂತ ಹೇಳಿದ್ರಂತೆ. ಸರಿ, ಆವತ್ತು ಮಾರನೇ ದಿವಸನೇ ಇವರು ಯಜಮಾನರು ಬಂದರು. ಬಂದಾಗ ನೋಡೋಕ್ಕೆ ಅಂತ ನನ್ನೂ ಕರ್ಕೊಂಡು ಇವರು ಹೋಗಿದ್ರು ಹಳ್ಳಿಗೆ. ಏನಮ್ಮ ಚೆನ್ನಾಗಿದೆಯೇನಮ್ಮ? ಚೆನ್ನಾಗಿದ್ದೇನೆ ಅಂತೆಲ್ಲ ಹೇಳಿ. ಆಮೇಲೆ ಇವ್ರು ಹೇಳೋದು, ನೀನು ಏನಪ್ಪ ಒಂದು ಕಂಪ್ಲೇಂಟ್ ಇದೆ ನಿನ್ನ ಮೇಲೆ, ಏನು ಸ್ವಾಮಿ ಈ ಥರ ನೀನು ಪಾರ್ಟ್ ಮಾಡಲಿಲ್ವಂತೆ ಅಂತ ಹೇಳಿದ್ರಂತೆ. ಆವಾಗ ಹೌದು ಸ್ವಾಮಿ, ನಮ್ಮ ಅದಕ್ಕೆ ತಾನೇ ನಿಮ್ಮ ಕಂಪ್ನಿನ ನಾನು ಬಿಟ್ಟು ಹೋದೆ. ಸರ್ವಜ್ಞ ಹೇಳ್ತಾನೆ ನೋಡಿ, ಸರ್ವಜ್ಞನಾದ ಸರ್ವಜ್ಞನಾದವನು ಅದು ಗರ್ವದಿಂದ ಆದವನೇ, ಸರ್ವರಲ್ ಒಂದೊಂದು ನುಡಿಯಂ ಕಲಿತು ಸರ್ವಜ್ಞದ ಪರ್ವತವೇ ಆದಂತೆ ಅಂತ, ವಿದ್ಯಾ ಪರ್ವತವೇ ಆದಂತೆ ಅಂತ. ಹಾಗೆ ಆ ಥರ ಹೇಳ್ಕೊಂಡು ಎಲ್ಲ ಪಾರ್ಟ್ ಮಾಡಿ ಅವರು. ರಂಗಭೂಮಿ ದಿನಗಳಲ್ಲಿ ತುಂಬಾ ಬಡತನ ಅಂತ ಏನಿರಲಿಲ್ಲ? ಏನಿಲ್ಲ ಅಂದ್ರೆ, ಈಗ ಗುಬ್ಬರಿ ಯಾವ ಯಾವುದಕ್ಕೆ ರಾಜ್ಕುಮಾರ್ ಗುಬ್ಬಿ ಕಂಪ್ನಿ ಅಂತ ಹೇಳ್ತಾರೆ ಅಂದ್ರೆ, ಸಂಬಳ ಕಮ್ಮಿ ಇರಬಹುದು ಏನೇ ಆದ್ರೂ, ಅವತ್ತು ನಮ್ಮ ಮಾವನವ್ರಿಗೆ 35-40 ರೂಪಾಯಿ ಏನೇ ಸಂಬಳ ಕೊಡ್ತಾ ಇದ್ರು. ನಮ್ಮ ಮಾವ 1,050-60 ಅಷ್ಟೇ ಸಂಬಳ, ಬರೀ ರಾಕ್ಷಸ ಪಾರ್ಟ್ ಮಾಡಿ 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 ನಮ್ಮ ಮಾವ ಸತ್ರು. ನಮ್ಮ ಮಾವನವರು ಹಾಗೆ ಬೆಳಗ್ಗೆ ಅಂದ್ರೆ ಅವ್ರ ಊಟ ಯಾರು ಗುಬ್ಬಿ ಸುಬ್ಬನಾಡ ಕಂಪ್ನಿ ಪ್ರಯೋಜನ ಇಲ್ಲ ಪಾಪ, ಅವರು ಒಳ್ಳೆಯವರು, ಲಕ್ಷ್ಮೀಬಾಯಿ ಕೆಟ್ಟವರು ಅಷ್ಟೆ, ಕೊಡ್ತಿರ್ಲಿಲ್ಲ ಊಟ ತಿಂಡಿ ಏನೋ ಕಸ ಥರ ಮಾಡಾಕೋದು, ಏನೂ ಮಾತಾಡ್ತಿರ್ಲಿಲ್ಲ ಯಾರು. ಅಲ್ಲಿ ಊಟ ಲಿಂಗಾಯತರು ಬೇರೆ ಊಟ, ಬ್ರಾಹ್ಮಿನ್ಸ್ ಬೇರೆ ಊಟ, ಗುಬ್ಬಿ ಕಂಪ್ನಿಯಲ್ಲಿ ಊಟ ಅಂದರೆ ಮಜ್ಜವಾದ ಊಟ. ಬೆಳಗ್ಗೆ ಒಂದು ಸಾಂಬಾರು, ಒಂದು ಪಲ್ಯ, ಆ ಸಾಂಬಾರಿಗೆ ತರಕಾರಿಗಳು ಎಲ್ಲ ಹಾಕಿ ಆಮೇಲೆ ರಸಂ ಅನ್ನ ಮಾಡಿ, ಮಜ್ಜಿಗೆ ಅಂದರೆ ಮಜ್ಜಿಗೆ ಅಲ್ಲ ಅದು ಮೊಸರು ಥರನೇ ಇರೋದು, ತುಪ್ಪ ಹಾಗೆ. ರಾತ್ರಿ ಬರೀ ರಸಂ ಥರ ಮಾಡಿ, ನಮ್ಮಲ್ಲಿ ಸಾರು ಹೋಗ್ತೀವ ತಿಳಿ ಸಾರು, ಅದು ಚಟ್ನಿ ಯಾವುದಾದ್ರು ಒಂದು ಚಟ್ನಿ, ಅನ್ನ, ಮಜ್ಜಿಗೆ ರಾತ್ರಿ ಅಷ್ಟೆ. ಬೆಳಗ್ಗೆ ಹೊತ್ತು ಚೆನ್ನಾಗಿ ಊಟ, ತಿಂಡಿ ಮಾತ್ರ ಅವರವರೇ ಮಾಡ್ಕೊಡ್ಬೇಕು. ಊಟ ಬರೋದು ನಮಗೆ ಯಜಮಾನರು ಒಬ್ರಿಗೆ ಊಟ ಕಳಿಸ್ತಿದ್ದವರು, ಅವ್ರ ಯಜಮಾನರು ಒಬ್ರಿಗೆ ಊಟ ಕಳಿಸ್ರೆ ನಾನು ನನ್ನ ಮೈದಾ ನಮ್ಮ ಯಜಮಾನರು ನಾವೆಲ್ಲ ಊಟ ಮಾಡಿ ಹೊರಗಡೆ ತುಂಬ 5-6 ಜನಕ್ಕೆ ಊಟ ಕೊಡ್ತೀವಿ. ಅವ್ರಿಗೆ ಏನು ಅನ್ನದಾನ ಮಾಡಿರ್ಬೋದು ನೋಡಿ. ವರ್ದಪ್ಪ ಅವ್ರ ಜೊತೆ ಇದ್ರಲ್ಲ, ವರ್ದಪ್ಪನ ಜೊತೆನಲ್ಲಿ ಆವಾಗ ವರ್ದಪ್ಪ ಪಾರ್ಟ್ ಮಾಡ್ತಿರಲಿಲ್ಲ, ಚಿಕ್ಕವರಾಗಿದ್ದಾಗ ಅವರು ಗುಬ್ಬಿ ಕಂಪ್ನಿ ಪಾರ್ಟ್, ಒಳ್ಳೆ ಹೆಸರು ಅವನಿಗೆ, ಮಕರಂದ, ಕೃಷ್ಣ, ಆಮೇಲೆ ರಾಜಭಕ್ತಿ ಅಂತ ಒಂದು ನಾಟಕ ಆಡ್ತಿದ್ರು ಆವಾಗಲೂ, ಆಡಿದ್ರು ಅಲ್ಲೂ ಒಂದು ರಾಜಭಕ್ತಿ ಆಡಿದ್ರು ಅವಾಗ ನಾನಿದ್ದಾಗಲೂ ಒಂದು ನಾಟಕ ಅದ್ರ ಅವಾಗ. ಅದರಲ್ಲಿ ರಾಜ್ಕುಮಾರ್ ಯಜಮಾನ್ರು ಏನು ಪಾರ್ಟ್ ಮಾಡಿರಲಿಲ್ಲ, ವಿಕ್ರಾಂತನ ಪಾರ್ಟ್ ಮಾಡಿದ್ರು ಇವರು, ರಾಘವೇಂದ್ರ ರಾಯರೇ ಮಾಡಿದರು. ಅಣ್ಣ ಬೇಡ್ರ ಕಣ್ಣಪ್ಪಕ್ಕೆ ಸಿನಿಮಾಕ್ಕೆ ಎಷ್ಟು ಸಂಭಾವನೆ ಪಡ್ಕೊಂಡ್ರು ನೀವು ಕೇಳಲ್ಪಟ್ಟಿರ್ತೀರಿ? ಅಷ್ಟು 1,800 ರೂಪಾಯಿ ಅಲ್ಲ, 1,800 ರೂಪಾಯಿನ ಏನೋ ಅಷ್ಟೆ ಅಲ್ಲ, ಅವಾಗ ಅವ್ರು ಹೇಳ್ತಾ ಇದ್ದ, ಆಮೇಲೆ ಹೇಳ್ತಾ ಇದ್ದಿದ್ದು ಅದಷ್ಟೇ ಕೂಡ. ತಿರ್ಗಾ ಸೆಕೆಂಡ್ ಟೈಮ್ ತಿರ್ಗಾ ಆಮೇಲಿಂದ ಕೊಟ್ಟಿದ್ದು, ತಿಂಗಳಿಗೆ ಭತ್ಯ, ತಿಂಗಳಿಗೆ ಸಂಬಳ ಥರ ಅದು ನಿಮಗೆ, ತಿಂಗಳಿಗೆ ಅಲ್ಲೇ ಊಟ ಮಾಡಿದ್ರೆ ಇಲ್ಲ, ಚೆನ್ನಾಗಿ ಅಲ್ಲೂ ಮಜವಾಗಿ ಊಟ ಹಾಕೋರು, ಚೆನ್ನಾಗಿ ಇದ್ದರು ಅಲ್ಲೇ. ಮೈಗೆ ನಾವು ಸಂಸಾರ ಆಮೇಲಿಂದ ಹೋದ್ವಿ. ನಾನು 54ರಲ್ಲೇ ಆಗಸ್ಟ್ 14-15 ಥರ ನಾವು ಬಂದ್ವಿ. ನಮ್ಮ ಯಜಮಾನರು ಫಸ್ಟ್ ಹೊರಟೋದ್ರು ಹುಬ್ಳಿಯಿಂದ, ಕ್ಯಾಂಪ್ ಕ್ಲೋಸ್ ಅಲ್ಲಿ ಹುಬ್ಳಿಗೆ ಬಂದ್ವಿ ನಾವೆಲ್ಲ, ಹುಬ್ಳಿಗೆ ಹೋದ್ವಿ, ಅವ್ರು ಹುಬ್ಳಿಗೆ ಬಂದರು. ಅಲ್ಲಿ ಯಾವುದೋ ಒಂದೆರಡು ನಾಟಕ ಆಡಿದ್ರು, ಅಲ್ಲಿ ಒಂದೆರಡು ನಾಟಕದಲ್ಲಿ ಪಾರ್ಟ್ ಮಾಡಿದ್ರು ಅಷ್ಟೇ, ಪಾರ್ಟ್ ಎಲ್ಲ ಮಾಡಿ ಎಲ್ಲ ಆದಮೇಲೆ ಅವರು ಹೊರಟುಬಿಟ್ರು ಬೇಗ. ಅದು ಕ್ಯಾಂಪು ನಡೀತಾ ಇತ್ತು, ಹೊರಡ್ಬೇಕಾಗಿ ಬಂದುಬಿಡ್ತು, ಅಲ್ಲಿಂದ ಕಾಗದ ಬಂದುಬಿಡ್ತು ಅವ್ರಿಗೆ, ನೀವು ಅರ್ಜೆಂಟ್ ಬರಬೇಕು ತೆಲುಗು ಕನ್ನಡ ಮಾಡಿದಾಗೆ. ಸರಿ, ಅವ್ರು ಹೇಳಿಬಿಟ್ಟು ಯಜಮಾನರಿಗೆ ಹೊರಟುಬಿಟ್ರು. ಅವ್ರು ಹುಬ್ಳಿಯಿಂದನೇ ಹೊರಟದ್ರು ಮೈಸೂರಿಗೆ. ನೀವು ಹೋಗಿ ಮದ್ರಾಸ್, ಆಮೇಲೆ ನಾವು ನಮ್ಮ ತಂದೆ ದಾವಣಗೆರೆಯಲ್ಲಿದ್ದರು, ನಮ್ಮ ತಂದೆ ಅಲ್ಲಿ ಕಾಟನ್ ಮಿಲ್ನಲ್ಲಿ ಮಾಸ್ಟರ್ ಆಗಿದ್ದರು. ಅವರು ರಾಜನಹಳ್ಳಿ ಹನುಮಂತಪ್ಪನವ್ರ ಛತ್ರದಲ್ಲಿ ನಮ್ಮ ತಂದೆಗೆ ಒಂದು ರೂಮ್ ಕೊಟ್ಟಿದ್ರು. ಆ ರೂಮಲ್ಲಿ ನಾವೆಲ್ಲ ಇದ್ವಿ, ನಮ್ಮ ತಂದೆ ನಮ್ಮನ್ನೆಲ್ಲ ಬಂದು ನಮ್ಮ ತಂದೆ ಕರ್ಕೊಂಡು ಹೋದ್ರು ಅಲ್ಲಿಗೆ. ನಾವು ಅಲ್ಲಿದ್ವಿ 2 ತಿಂಗಳು. ನೀವು ಮದ್ರಾಸಲ್ಲಿ? ಜೂನ್ನಲ್ಲಿ ಹೋಗಿದ್ದು, ಜೂಲೈ 1.5-2 ತಿಂಗಳು ನಾವು ಅಲ್ಲಿದ್ವಿ. ಆಮೇಲಿಂದ ಇವರು ಅಲ್ಲಿ ಹೋಗಿ ಒಂದು ಮನೆ ನೋಡಿ ಎಲ್ಲ ಮಾಡಿ. ಮೊದಲು ಎಲ್ಲಿ ಸೆಟ್ಲ್ ಆದ್ರಿ ಮದ್ರಾಸಲ್ಲಿ? ಮದ್ರಾಸಲ್ಲಿ ನಾವು ವಹಾಬ್ ಸ್ಟ್ರೀಟ್ ಅಂತ ಅಂದಿದೆ, 40 ರೂಪಾಯಿ ಬಾಡಿಗೆ ಆ ಮನೆ ಮಾಡಿ ಎಲ್ಲ ನಾವು ತಗೊಂಡು ನಾವು ಅಲ್ಲಿಗೆ ಹೋದ್ವಿ. ಇವರೇ ಸ್ಟೇಷನ್ಗೆ ಬಂದು ಎಲ್ಲ ಕರ್ಕೊಂಡೋಗಿ ಎಲ್ಲ ಮಾಡಿ, ರೈಲ್ವೆ ಸ್ಟೇಷನ್ಗೆ ಬಂದು, ರೈಲ್ವೆ ಸ್ಟೇಷನ್ಗೆ ಬಂದು ನಮ್ಮನ್ನೆಲ್ಲ ಕರ್ಕೊಂಡೋಗಿ. ಅಷ್ಟು 1-2 ತಿಂಗಳಾಗಿದ್ವರೆ ನಮ್ಮ ನಾನು ನೋಡಿ ಮನೆಯಿಂದ ಎಲ್ಲ ಮಾತಾಡ್ಕೊಂಡು ತುಂಬ, ನನ್ನ ತಂಗಿ ತಮ್ಮ ತಾಯಿ ಎಲ್ಲ. ನಿಮಗೆ ಅಲ್ಲಿ ಹೋದ ಮೇಲೆ ತಮಿಳು ಕಲ್ತ್ಕೊಂಡ್ರೆ ಬೇಗ? ನಾನು ಒಂದು ವಾರದಲ್ಲಿ ಕಲ್ತ್ಕೊಬಿಟ್ಟೆ ಅವಾಗ. ಹೌದು ಸ್ವಾಮಿ, ನಮ್ಮ ಅದಕ್ಕೆ ತಾನೇ ನಿಮ್ಮ ಕಂಪ್ನಿನ ನಾನು ಬಿಟ್ಟು ಹೋದೆ.
ನಾನು ಅಪಾರ್ಟ್ ಮಾಡೋಕ್ಕೋಸ್ಕರ ನಾನು ಅಲ್ಲಿಂದ ಇಲ್ಲಿಗೆ ಬರಬೇಕಾಗಿತ್ತ. ನಾನು ಬರಲಿಲ್ಲ, ನೀವು ಕರೆದ್ರಿ, ನೀವು ಕರ್ಕೊಂಬಂದ್ರಿ, ಅಷ್ಟೇ, ನನಗೆ ಗೊತ್ತಿಲ್ಲ. ನನಗೆ ಇವತ್ತು ನೆನ್ನೆ ನಾಟಕದಲ್ಲಿ ಇವಾಗಲೂ ಗೋಪಿಚಂದ್ ನಡೀತಿದೆ, ಇವತ್ತು ಒಂದು ದಿವಸ ನನಗೆ ಟೈಮ್ ಕೊಡಿ, ನಾಳೆ ನೀವು ಮಾಡಿ ನಾನು ಗೋಪಿಚಂದನ್ ಪಾರ್ಟ್ ಮಾಡ್ತೀನಿ ಅಂತ ಹೇಳ. ಏನೇ ನನಗೆ ಅಷ್ಟು ಸ್ವಾಮಿ, ನನ್ನ ನಾಟಕ ಬಾಯಿನಲ್ಲೇ ಇದೆ, ಇವತ್ತು ಒಂದು ದಿವಸ ನಾನು ಕೊಟ್ಟು ನಾನು ಪ್ರಿಪೇರ್ ಆಗ್ಬಿಟ್ಟು ನಾಳೆ ಪಾರ್ಟ್ ಮಾಡ್ತೀನಿ ನಾನು ಅದನ್ನು, ಗೋಪಿಚಂದನ್ ಪಾರ್ಟ್ ಮಾಡ್ತೀನಿ. ಆಮೇಲೆ ಜೀವಯ್ಯರು ಅವರೆಲ್ಲ ಬಂದು ನಾವು ಗ್ಯಾರಂಟಿ ಸ್ವಾಮಿ ಅಂತೆಲ್ಲ ಹೇಳಿದೆ. ನೀವೇನೇ ಗ್ಯಾರಂಟಿ ಕೊಡೋದು, ನನಗೆ ಗ್ಯಾರಂಟಿ ಇದ್ದೇನೆ ನಾನು ಅವ್ನು ಇಲ್ಲಿ ಕರ್ಕೊಂಬಂದಿದ್ದು ಅಂತ ಅವ್ರು ಹೇಳಿದ್ರು. ಆಮೇಲೆ ಒಂದು ನಾಟಕ ಆಡಿದ್ರು, ಏನೋ ಕಲೆಕ್ಷನ್ ಆಗಲಿಲ್ಲ. ರಾಘವೇಂದ್ರ ರಾವ್ ಅಂತಿದ್ರು, ಇಲ್ಲೂ ಪಿಕ್ಚರ್ಗೂ ಪಾರ್ಟ್ ಮಾಡಿದ್ರು ಅವ್ರು, ರಾಘವೇಂದ್ರ ರಾವ್ ಅಂತ ಅವರು ಬಂದಿದ್ರು. ಅವರು ಎರಡು ನಾಟಕ ಮಾಡೋ, ಎರಡು ನಾಟಕದಲ್ಲೂ ಕಂಪ್ನಿಗೆ ಸ್ವಲ್ಪ ಅಷ್ಟೊಂದು ಫುಲ್ ಆಗಲಿಲ್ಲ. ಸರಿ, ಅದನ್ನು ಇಮಿಡಿಯೇಟ್ ತೆಗೆದ್ಬಿಟ್ಟು ರಾಮಾಯಣ ಹಾಕ್ಬಿಟ್ರು, ಶ್ರೀಕಂಠ ಮೂರ್ತಿಗಳು ಊರಿಗೆ ಹೋಗಿದ್ರು, ಬರ್ತಾರೆ, ಬಂದರು ನಾಟಕ ಹಾಕ್ಬಿಟ್ರು, ಬರಲಿಲ್ಲ ಅವ್ರು, ಅವತ್ತು ಲೇಟ್ ಆಗೋಯ್ತು. ಅದಕ್ಕೆ ಇವರು ರಾಮನ್ ಮಾಡಿದರು, ಅಷ್ಟೊತ್ತಿಗೆ ಅಣ್ಣ ಸಿದ್ಧವಾಗಿದ್ರು, ಅಮ್ಮ ಮಾಡಿದರು. ಆವಾಗ ಮಾಡಿಬಿಟ್ಟು ಎಲ್ಲ ಮಾಡಿದ್ರು. ಇವ್ರು ಮನೆಗೆ ಬಂದಾಗ ಇಡೀ ರಾತ್ರಿ ನನಗೆ ರಾತ್ರಿ ಎಲ್ಲ ನಿದ್ರೆಗೆಟ್ ಬಂದು, ಬೆಳಗ್ಗೆ ಅವ್ರು ಮಲ್ಕೋಬೇಕು, ಅವರು ನಿದ್ದೆ ಮಾಡೋಕ್ಕೆ ಬಿಡ್ತಾ ಇಲ್ಲ. ನಾನು ಸ್ನಾನ ಮಾಡಿ ಟಿಫನ್ ಮಾಡಿ ನಮ್ಮ ಇದು ಮಾಡಿ ಏನು ಹೋಟ್ಲಿಂದ ಟಿಫನ್ ತಂದುಕೊಡೋರು, ತಿಂಡಿ ತಿಂದ್ಬಿಡೋರು, ಮಲ್ಕೊಳ್ಳೋದು. ಕಂಪ್ನಿ ಮನೆಯಿಂದ ಆವತ್ತು ಹೆಸರುಬೇಳೆ ಪಾಯಸ, ಕೋಸಂಬರಿ, ರಾತ್ರಿ ಎಲ್ಲ ನಾಟಕ ಮಾಡಿ ನಿದ್ರೆಗೆಟ್ಟಿರ್ತಾರಲ್ಲ. ನಾಟಕ ಬೆಳಗಿನ ಜಾವದ್ರಿಗೆ ಆಗೋದು? ಹಾಂ, ಬೆಳಗಿನ ಜಾವದ್ದು ಐದೂವರೆ ಕರೆಕ್ಟ್ ಆಗಿ, ಮಂಗಳಾರತಿ ಬೆಳಗ್ಗೆ ಸೂರ್ಯೋದಯ ಆಯ್ತು, ಎಲ್ಲ ಕರೆಕ್ಟಾಗಿ ಮಾಡೋದು. ಎಷ್ಟು ಕಣ್ಣಿಂಗೆ ಮುಚ್ಚೆ ಆಡಿಯನ್ಸು ಒಬ್ಬರು ನಿದ್ರೆ ಮಾಡ್ತಾರೆ ತೂಗಿಡಿಸ್ತಾರೆ ಅನ್ನೋದು ಇಲ್ಲವೇ ಇಲ್ಲ. ಯಜಮಾನರಿಗೆ ಹಾಡಿದಕ್ಕೆಲ್ಲ ಕ್ಲಾಪ್ಸು, ಒನ್ಸ್ ಮೋರ್ಗಳು, ಸಂಪೂರ್ಣ ರಾಮಾಯಣ, ಸಂಪೂರ್ಣ ರಾಮಾಯಣ ಎಲ್ಲ ಹಾಡಿದ್ರು. ಅಷ್ಟೊತ್ತಿಗೆ ಲಂಕಾ ದಹನ ಎಲ್ಲ ಎಲ್ಲ ಆಗಿ ರಾವಣನ ವಧೆ ಆಗಿ ರಾಮ ಪಟ್ಟಾಭಿಷೇಕಕ್ಕೂ ಅಲ್ಲಿವರೆಗೆ ನಾಟಕ ಆವತ್ತು ನೋಡ್ಕೊಂಡು ನಾನು ಅದು ಒಟ್ಟು. ಆಮೇಲೆ ತಿರ್ಗಾ ಎರಡು ತಿರ್ಗಾ ಮಾರನೇ ದಿವಸನೂ ಅವ್ರು ಬಂದು ಇವತ್ತೊಂದು ದಿವಸ ನಂಗೆ ರೆಸ್ಟ್ ಬೇಕು ಅಂದರು. ಆವತ್ತು ಇವರೇ ಪಾರ್ಟ್ ಮಾಡಿದ್ರು, ಚೆನ್ನಾಗಾಯ್ತು. ಮಾರನೇ ದಿವಸ ಸರಿ ಇವ್ರು ಹೇಳಿದ್ರು, ಏನಪ್ಪ ನೀನೇ ಮಾಡಿಬಿಡಪ್ಪ ಅಂದರು. ಇಲ್ಲ ಸ್ವಾಮಿ, ನೀವು ಮಾಡಿ ಶ್ರೀಕಂಠ ಮೂರ್ತಿಗಳೇ, ನಾನು ತುಂಬ ದಿವಸ ಆಯಿತು ನಿಮ್ಮ ನೋಡಿ, ನಾನು ನೋಡ್ತೀನಿ. ಆವತ್ತು ಅವರು ಪಾರ್ಟ್ ಮಾಡಿದ್ರು. ಪಾರ್ಟ್ ಮಾಡಿದಾಗ ಜನ ಸ್ವಲ್ಪ ಕೂಗಾಡ್ಬಿಟ್ರು. ಆವಾಗ ಆದರೂ ಇವರು ಬರ್ತಿನ ಮಾಡಿದ್ರು, ಅವ್ರಿಗೆ ಬರ್ತಿನಗೂ ಒಳ್ಳೆ ಹೆಸರು, ಅದು ಒಳ್ಳೆ ಪಾತ್ರ, ಒಳ್ಳೆ ಪಾತ್ರ ಅದು. ಅದರಲ್ಲಿ ಅದರಲ್ಲಿ ಇವರೊಂದು ಕಂದ ಪದ್ಯ ಹಾಡ್ತಾರೆ, ಅಲ್ಲಪ್ಪ ನನ್ನ ಬೇರೆ ನಾಟಕ ಅದ್ರಲ್ಲಿ ಪಾರ್ಟ್ ಮಾಡ್ತೀನಿ, ನೀನೇ ರಾಮನ್ ಮಾಡು. ಜನ ಅಭಿಪ್ರಾಯ ಇದೆ ಇಲ್ಲ ನೀನು ಮಾಡು, ಚೆಂದ ನೀವೆಲ್ಲ ಮಾಡಬೇಕು, ನಮಗೆಲ್ಲ ವಯಸ್ಸಾಗಿದೆ, ನೀನು ಮಾಡು. ಪಾಪ ಅವರು ಅಷ್ಟು ನಾಟಕನೂ ಬಂದು ಕೂತ್ಕೊಂಡು ನೋಡಿದ್ರು, ಹತ್ತು ನಾಟಕ, ಆಮೇಲೆ ಎಂಟು ನಾಟಕ ಆಯಿತು. ಎಂಟು ನಾಟಕದಲ್ಲಿ ಅವ್ರು ಬಂದು ನೋಡ್ತಾ ಇದ್ರು. ಅನಂತರ ಯಾವ್ಯಾವ ನಾಟಕ ಮಾಡಿದ್ರು ಅಣ್ಣ? ಅಲ್ಲಿ ಅದೊಂದು ಮಾಡಿದರು, ಅದೊಂದು ಆದಮೇಲೆ ಸುಭದ್ರ ಕಲ್ಯಾಣ ಮಾಡಿದರು, ಅದರಲ್ಲಿ ಕೃಷ್ಣನ ಪಾರ್ಟ್ ಮಾಡ್ತಾರೆ, ಮಹಾಭಾರತ ರಾಮಾಯಣದ ಕಥೆ, ಅದನ್ನೇ ಸೋಷಿಯಲ್ ನಾಟಕದೆಲ್ಲ ಅಲ್ಲಿ ಹಾಡ್ತಾರಲ್ಲ. ಆಮೇಲೆ ಎಚ್ ಎಂ ನಾಯಕ ಹಾಕಿದ್ರು ಲಾಸ್ಟಲ್ಲಿ. ಎಚ್ ಎಂ ನಾಯಕದಲ್ಲಿ ಅಷ್ಟು ಕ್ಯಾಂಪ್ ಕ್ಲೋಸ್ ಆಗಿ ಬದಲಿಂದ ನಡೀತಿತ್ತು. ನಾವು ಹೋದ್ಮೇಲೆ ಒಂದು ತಿಂಗಳಿತ್ತು ಅಷ್ಟೆ, ಒಂದೊಂದೂವರೆ ತಿಂಗಳು ನಾವು ಅಲ್ಲಿ, ಒಂದೂವರೆ ತಿಂಗಳು ಅಲ್ಲಿದ್ವಿ ಅಷ್ಟೆ. ಈಗ ಎಚ್ ಎಂ ನಾಯಕ ಹಾಕಿದ್ರು, ಅದು ತುಂಬ ಚೆನ್ನಾಗಿದ್ರು. ಮೂರು ಎಚ್ ಎಂ ನಾಯಕ ಹಿಂದೆನೂ ಎರಡು ಮಾಡಿದ್ರು, ಆಮೇಲೆ ಮೂರರಲ್ಲೂ ಇವರು ಚಾಂದ್ ಖಾನ್ ಮಾಡಿದರು. ಇವರು ಚಾಂದ್ ಖಾನ್ ಮಾಡಿ ಇವರು ಗುಬ್ಬಿ ಇದರಲ್ಲಿ ಸುಬ್ಬಯ್ಯನಾಯ್ಡು ಕಂಪ್ನಿಗಳಲ್ಲಿ ಸುಬ್ಬಯ್ಯನಾಯ್ಡು ಅವರು ಎಚ್ ಎಂ ನಾಯಕ ಮಾಡಿದಂತೆ, ಇವರು ಚಾಂದ್ ಖಾನ್ ಮಾಡಿದ್ರು. ಆಮೇಲೆ ಅವ್ರಿಗೆ ಒಂದು ಎರಡು ವರ್ಷ ಕಳೆದು ನಾನು ಹೇಳಿದೆ, ಯಾರಿಗೆ, ಇವರಿಗೆ, ಮೈನಾವತಿ ಅವರಿಗೆ. ನಾನು ಫಸ್ಟ್ ಎಂಟ್ರ್ ಆದ ತಕ್ಷಣ ರಾಮನ್ ಪಾರ್ಟ್ ನೋಡಿದೆ, ನಾನು ರಾಜಕುಮಾರ್ ಮನಸ್ಸಲ್ಲಿ ಏನಿದೆ ಅಂತ ಎರಡು ಕಣ್ಣು ಆ ನಗುನಲ್ಲಿ ನಾನು ಹೇಳಿಬಿಡ್ತೀನಿ ಅಂತ ಹೇಳ್ತಾ ಇದ್ದೆ ಅವ್ರಿಗೆ. ನನ್ನ ಗಂಡ ನಾನು ಅರ್ಥ ಮಾಡ್ಕೊಳಿದ್ರೆ ಈ ನಗು ಆ ಎರಡು ಕಣ್ಣು, ಅದನ್ನು ನನಗೆ ಅದು ಯಾವತ್ತೂ ಸುಳ್ಳು ಹೇಳಲ್ಲ. ಅದು ಎರಡು ಕಣ್ಣು ಸುಳ್ಳು ಹೇಳೋಕ್ಕಾಗತ್ತಾ? ನಾನು ಕಣ್ಣು ಹಿಡಿದು ಬಿಡ್ತೀನಿ ಅಂತ ಹೇಳ್ತಾ ಇದ್ದೆ. ಕಣ್ಣುಗಳು ಮನಸ್ಸಿನ ಕನ್ನಡಿ ಅಲ್ವೇ? ಅದು ಮನಸ್ಸಿನ ಕನ್ನಡಿ ಅಲ್ಲೇ. ನಾನು ಅವ್ರಿಗೆ ಯಾವಾಗಲೂ ನಾನು ಹೇಳ್ತಾ ಇದ್ದೆ, ಅವರು ಅದು ಹಾಗೆ ಇದೀಗಿದೆ, ಅಲ್ಲಿ ಬರೋದು ಇಲ್ಲಿ ಬರೋದು, ನಾನು ಹೇಳಿದೆ ಒಂದೇ, ಯಾರು ಏನು ಹೇಳ್ತಾರೋ ಹೇಳ್ಕೊಂಡು, ಅದ್ರ ಬಗ್ಗೆ ನನಗೆ ಡೋಂಟ್ ವರಿ. ಸರಿ, ನನಗೆ ಒಂದೇ ಒಂದೇ ಅಂದರೆ ರಾಜ್ಕುಮಾರ್ ಮೇಲೆ ನನಗೆ ಆತ್ಮವಿಶ್ವಾಸ ಇದೆ. ಆತ್ಮಗೌರವ ಕಟ್ಟಿಕೊಂಡ್ರೆ ತಪ್ಪಾಗುತ್ತೆ, ಅದು ಅವಾಗ ಈಗೋ ಆಗುತ್ತೆ. ಅದು ಆತ್ಮವಿಶ್ವಾಸ ಬೆಳೆಸ್ಕೊಂಡ್ರೆ ಖಂಡಿತ ಸಂಬಂಧಗಳು ಚೆನ್ನಾಗಿರುತ್ತೆ, ಸಂಬಂಧನೂ ಚೆನ್ನಾಗಿರುತ್ತೆ, ಎಲ್ಲನೂ ಚೆನ್ನಾಗಿರುತ್ತೆ. ಅದೊಂದು ಅವ್ರಿಗೆ ನನ್ನನ್ನು ಸುಮ್ಮನೆ ಅವ್ರು ಮಾಡಿದ್ದಲ್ಲ, ನನಗೆ ಗುರುವಾಗಿ, ನನ್ನ ಗಂಡನಾಗಿ, ನನ್ನ ಭಾಗದ ದೇವರಾಗಿ, ನನಗೆ ಬುದ್ಧಿ. ನಾನು ಚಿಕ್ಕವಳು ಹೋದಾಗ ಮನೇಲಿ ಸುಳ್ಳು ಹೇಳಬಾರ್ದು, ಆಮೇಲೆ ಈ ಮನೆ ವಿಷಯದಲ್ಲಿ ಹೇಗಿರಬೇಕು, ನಾನೇ ದೊಡ್ಡವ್ರ ವಿಷಯದಲ್ಲಿ ಯಾರೇ ಈ ಮನೇನ ಬಿಟ್ಟು ಹೋಗೋಣ ಅಂತ ನಾನೇ ಒಂದು ಟೈಮ್ನಲ್ಲಿ ನಿನಗೆ ಹೇಳಿದ್ರು ಕೂಡ
ನನ್ನ ಕೆಂಡಾಗಿ ನೀನು ಹೊಡೆದು ಇಲ್ಲ ನೀವು ಫಸ್ಟ್ ನೈಟ್ ನನಗೇನು ಹೇಳಿದ್ದೀರಾ ಅದನ್ನು ನಡೆಸಬೇಕು ಅಂತ ನೀನು ಕೇಳಬೇಕು ನನಗೆ. ಆ ಥರ ಆಗಬೇಕು ನನ್ನ ಪಾರ್ವತಿ. ಎಷ್ಟು ವರ್ಷ ಇದ್ರೆ ಮದ್ರಾಸಲ್ಲಿ ಒಟ್ಟು? ನಾವು 35 ವರ್ಷ ಇದ್ವಿ. 35 ವರ್ಷ ಪೂರ್ತಿ ಮದ್ರಾಸಲ್ಲಿ. ನಮ್ಮ ತಂದೆ ಮನೆ ಕರ್ಕೊಂಡು ಹೋದರೆ ನೋಡಬೇಕು ಅಂತ 2 ಡೇಸ್, ಒಂದು ನೈಟು ಇನ್ನೊಂದು ನೈಟು, ತಿರ್ಗಿ ಬೆಳಗ್ಗೆ ಹೊರಟುಬಿಡಬೇಕು. ಆವಾಗ ನಮ್ಮ ತಂದೆ ಆಯಿಲ್ ಇದನ್ನು ಮಾಡೋರನ್ನೆಲ್ಲ ಕರೆಸಿ ಅವ್ರಿಗೆ ಎಣ್ಣೆ ಹಾಕಿಸಿ ಸ್ನಾನ ಮಾಡಿಸಿ ಬಿಸಿನೀರಲ್ಲೆಲ್ಲ ಮಾಡಬೇಕು, ಅದೆಲ್ಲ ನೀರು ಹಾಕೋದು. ಅದಕ್ಕೆ ನನ್ನ ಕೈಲಿ ನೀರು ಗೀರು ಹಾಕೋದೆಲ್ಲ ನನ್ನ ಕೈಲಿ ಹಾಕಿ ಬರ್ತಾರೆ ಬಿಸಿ ಅದೆಲ್ಲ. ಅದು ಅವನೇ ಬಂದು ಪೈಲ್ವಾನ್ ಬಂದು ಅವ್ರಿಗೆ ಮಸಾಜ್ ಮಾಡಿ ಎಣ್ಣೆ ಸ್ನಾನ ಮಾಡಿಸಿ ಎಲ್ಲ ಮಾಡೋರು. ಅವಾಗ ಇವ್ರು ಎಣ್ಣೆ ಹಾಕೋದು ಅಲ್ಲಿಂದ ಇಲ್ಲಿಗೆ ತಿಂಬ ಒಂದು ಟವಲ್ ಸುತ್ತಕೊಂಡು ಉಟ್ಕೊಂಡು ಓಡಾಡೋರು. ಆಮೇಲೆ ನಾಳೆ ಹೊರಡ್ತಾ ಇದ್ದೀನಿ, ನೀವು ಇವತ್ತು ಹೊರಡು ಇನ್ನೊಂದು 2 ದಿವಸ ಇರ್ತಿರಲ್ವಾ ಅಂತ. ಇಲ್ಲ ಇಲ್ಲ, ನಾನು ನಾಳೆ ಹೊರಡಲೇಬೇಕು, ಕೆಲಸ ಇದೆ ಎಲ್ಲ. ಹಾಗಾದರೆ ನೋಡಿ, ಪಾರ್ವತಮ್ಮ ಇರಲಿ ಒಂದು 2 ದಿವಸ, ಮಕ್ಕಳೆಲ್ಲ ಆಸೆ ಪಡ್ತಾರೆ ತುಂಬ. ಎಷ್ಟೋ ವರ್ಷ, ಒಂದೂವರೆ ವರ್ಷ ಆಯಿತು ಅವಳು ಬಂದು, ಮನೆಗೆ ಬಂದೇ ಇಲ್ಲ. ಇವಾಗ ಬಂದಿದ್ದೀರಾ? ಅವಳು ಒಂದು 2 ದಿವಸ ಇದ್ದುಬಿಟ್ಟು ಹೋಗಲಿ. ನಂಗೆ ಅದೇನು, ನಂಗೆ ಸರಿ ಪರವಾಗಿಲ್ಲ, ಇರಲಿ, ಕರ್ಕೊಂಬಂದು ಬಿಡಿ, ಪರವಾಗಿಲ್ಲ, ನಾನು ಹೋಗಿ ತಿರುಗ ಒಳಗಡೆಗೆ ಬಂದು ಆ ತಕ್ಷಣ ಬಂದು ನನಗೆ ಹೇಳಿಬಿಡ್ತಾರೆ. ನೋಡೋ, ನಂಗೆ ಗೊತ್ತಿಲ್ಲ, ನೀವು ಬರಬೇಕು ನನ್ನ ಜೊತೆಲಿ ಅಷ್ಟೇ, ನಂಗೆ ಗೊತ್ತಿರೋದು. ನೀವ್ಯಾಕೆ ಹಂಗೆ ಹೇಳಬೇಕಾಯ್ತು? ಅವಳನ್ನೇ ಕೇಳಿ ಅಂತ ಹೇಳಿದ್ರೆ ನಾನೇನೋ ಹೇಳ್ತಾ ಇದ್ದೀನಿ, ನೀವೊಂದು ಹೇಳಿದ್ರೆ ನಾನೊಂದು ಹೇಳಿದೆ. ಎಲ್ಲ ಅದೆಲ್ಲ ನಿಮ್ಮ ಅಪ್ಪ ನೀನು ಹೇಳಿದ್ರೆ, ನಿಮ್ಮ ಅಪ್ಪ ಮಗಳಿಗೆ ಭಾಳ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಪರವಾಗಿಲ್ಲ ಬಿಡು, ಹೋಗಿ ಮಾತ್ರ. ಆವಾಗ ನಮ್ಮ ತಂದೆ ಹೇಳಿದ್ರೆ ಅವ್ ನಾನು ಎದುರುಗಡೆ ಬಂದು, ಇವರು ಇವಾಗ ಹೇಳ್ತಿದ್ದೆ, ಇಲ್ಲ ಅಪ್ಪಾಜಿ ಇರೋಕ್ಕಾಗಲ್ಲ, ಕೆಲಸ ಇದೆ, ಅತ್ತೆ ಬಂದುಬಿಡಕ್ಕೆ ಹೇಳಿದ್ದಾರೆ, ನನಗೆ ತುಂಬ ಕೆಲಸ ಇದೆ ಮನೇಲಿ ಅಂದರೆ. ನಿಮಗೆ ಗೊತ್ತಿದೆ, ನಮ್ಮ ಮನೇಲಿ ಸಂಸಾರದ ಹೊರೆ ಎಲ್ಲ ನಂದೇ, ಏನಾದರೂ ನಮ್ಮ ಅತ್ತೆಗೆ ಏನು ಮಾಡೋಕ್ಕಾಗಲ್ಲ, ನಾನೇ ಹೋಗಬೇಕು, ಏನೋ ಸುಳ್ಳು ಹೇಳಿ ನಾನು ನಿಮ್ಮ ಜೊತೆಗೆ ಹೊರಟುಬಿಟ್ಟು ಅವರು. ಮದ್ರಾಸ್ನಲ್ಲಿ ಪೂರ್ತಿ 54ನೇ ಇಸವಿಯಿಂದ ಇವತ್ತು 206 12 ಏಪ್ರಿಲ್ವರೆಗೂ ನಾವಿಬ್ಬರ ಜೊತೆನಲ್ಲೇ ಇದ್ವಿ. ಆ ಕಾಡು ಹೋಗಿದ್ದು 3.5 ತಿಂಗಳು ಒಂದು ಬಿಟ್ಟರೆ ನಾನು ಒಂಟಿಯಾಗಿರಲೇ ಇಲ್ಲ. ಯಾವಾಗಲೂ ನನಗೆ ಅದೇ ಹೇಳ್ತಾ ಇತ್ತು, ಸಾಯಿದ 3.5 ತಿಂಗಳು ಅಂತ ನನ್ನನ್ನು ಪ್ರಿಪೇರ್ ಮಾಡ್ತಾಯಿದ್ರು ಅವರು, ನೀನು ಆಗಿರಬೇಕು, ನೀನು ಹೀಗಿರಬೇಕು ಅಂತ. ನಾನು ಯಾಕೆ ನೀನು ಯಾಕಿಲ್ಲ, ಅವರಿಗೆ ಒಂದು ಇಚ್ಛಾ ಮರಣ ಅಂತ ಆಗಬೇಕು ಅಂತ ಒಂದು ತುಂಬ ಇಷ್ಟ ಆಯ್ತು. ಇವರೇ ಅವರು ಯೋಗದಲ್ಲಿ ಅದನ್ನೆಲ್ಲ ಪ್ರಾಕ್ಟೀಸು ಮಾಡಿದರು. ಅದಕ್ಕೆ ನನಗೆ ಅವ್ರು ಹೇಳ್ತಾಯಿದ್ರು ಎಲ್ಲ, ನಾನು ಪ್ರಿಪೇರ್ ಮಾಡಿ ನೀನು ಆಗಿರಬೇಕು ಹೀಗಿರಬೇಕು ಮಕ್ಕಳ ವಿಷಯದಲ್ಲಿ. ಯಾವತ್ತೂ ಅವ್ರ ಮಕ್ಕಳನ್ನ ನನ್ನ ಒಂದು ದಿವಸ ಒಂದು ಏಟ್ ಹೊಡೆದಿದ್ದು ಗೊತ್ತಿಲ್ಲ ರೀ ನನಗೆ. ಅವರು ಕೋಪ ಬಂದ್ರೆ ಎಲ್ಲ ಮಕ್ಕಳು ಹುಟ್ಟಿದ್ದು ಮದ್ರಾಸ್ನಲ್ಲಿ ಎಲ್ಲ ಇದ್ವಿ, ಎಲ್ಲ ನಾವೆಲ್ಲೇ ಇದ್ವಿ. ನಮ್ಮ ನಾದಿ ಮಕ್ಕಳು ನಾವೆಲ್ಲ ಒಳ್ಳೆ ದೊಡ್ಡ 45 ಜನ ಇದ್ವಿ ಅವ್ರ ಮಕ್ಕಳು. ನಮ್ಮನೇಲಿ 24 ಮಕ್ಕಳು ಬೆಳೀತಾ ಇದ್ರು. ಯಾರೋ ಒಬ್ಬರು ಸರಿ ಫಸ್ಟ್ ನಾವು ಒಂದು ಫ್ರಿಡ್ಜ್ ತೊಗೊಂಡೆ ದೊಡ್ಡದು, ಅದನ್ನು ಇಡೋಕ್ಕೆ ಬಂದವನು, ಈ ಹುಡುಗರೆಲ್ಲ ಸ್ಕೂಲಿಂದ ಬಂದಿದ್ದರು, ಅವ್ರಿಗೆಲ್ರಿಗೂ ನಾನು ಕೈತುತ್ತು ಹಾಕಬೇಕು. ನಮ್ಮ ನಾದಿನ ಮಕ್ಕಳುಗಳು ಎಲ್ಲ ಒಂದು 22 ಮಕ್ಕಳು ಆ ಕಡೆ ಈ ಕಡೆ ಮನೆ ಮಕ್ಕಳೆಲ್ಲ ಬಂದ್ಬಿಡೋವು. ಆ ಒಂದು ಬೇಸಿನಲ್ಲಿ ಇಟ್ಟುಕೊಂಡು ತುಪ್ಪ ಸಾರು ಹಾಕಿ ಅನ್ನ ಕಲಸಿಬಿಟ್ಟು ಕೊಡ್ತೆ. ಬಂದ ತಕ್ಷಣ ಸ್ಕೂಲಿಂದ 4 ಗಂಟೆಗೆ ನಾನು ಕೊಡಬೇಕು. ಅದಕ್ಕೆ ಎನ್ನಮ್ಮ ನಿಂಗೆ ಹಾಸ್ಟೆಲ್ ಮಾಡ್ತಾಯಿದ್ರು ಅಂತ ಕೇಳ್ದೆ ಅವನನ್ನು. ಅಯ್ಯೋ ಇಲ್ಲಪ್ಪ, ನಮ್ಮ ಮಕ್ಕಳುಗಳೇ ಇವರೆಲ್ಲ, ಅಯ್ಯೋ ಅಂದ್ಬಿಟ್ಟು ಹೋದ. ಆ ಥರ ಇತ್ತು ನಮ್ಮ ಫ್ಯಾಮಿಲಿ. ಆಮೇಲೆ ಎಲ್ಲರೂ ಕೇಳೋರು ಹೊರಗಡೆ ಶೂಟಿಂಗ್ ಹೋದರೆ, ನಿಮ್ಮ ಮನೇಲಿ ಎಲ್ಲರೂ ಬೆಳಗ್ಗೆ ಊಟ ಮಾಡೋದು ತಿಂಡಿ ಮಾಡೋದು ನಿಮಗೆಲ್ಲ ಗೊತ್ತಾಗುತ್ತೆ ಇಷ್ಟು ಮಕ್ಕಳು ಅಂತ. ನಾನೊಂದೇ ಅವ್ರು ಮಾತಾಡ್ತಿದ್ದೆ ರೀ, ಅವರೆಲ್ಲ ನಾನು ಹೆರದೇ ಇದ್ರು ಕೂಡ ನನ್ನ ಮಕ್ಕಳೇ. ಆದರೆ ಒಬ್ಬ ತಾಯಿಗೆ ಮಕ್ಕಳು ಊಟ ಮಾಡಿದ್ರೆ ತಿಂದ್ರೆ ಅಂತ ಒಬ್ಬನ ತಪ್ಪಿಸ್ಕೊಳ್ತಾ ಅಂದ್ರೆ ಗೊತ್ತಾಗಲ್ವಾ ಅವಳಿಗೆ? ಎಷ್ಟು 40 ಮಕ್ಕಳು ಇರಲಿ ರೀ, ಗೊತ್ತಾಗುತ್ತೆ. ಸಂಸಾರ ಅಂತ ತಲೆ ಮೇಲೆ ತಗೊಂಡ್ಮೇಲೆ ಅದೆಲ್ಲ ಅವಳಿಗೆ ಗೊತ್ತಾಗುತ್ತೆ ಅಂತ ಹೇಳಿದ. 8 ಜನ ಮಕ್ಕಳನ್ನ ಬೆಳಗ್ಗೆ ರೆಡಿ ಮಾಡಿ 8 ಗಂಟೆಗೆ ನಾವು ಕಾನ್ವೆಂಟಿಗೆ ಕಳಿಸ್ತಾ ಇದ್ವಿ. ನನಗೆ ಆವಾಗ ಅಷ್ಟು ನಾನು ಪ್ರೊಡಕ್ಷನ್ ಬಗ್ಗೆ ನಾನು ಚಿಂತನೆ ಮಾಡ್ತಾ, ನಮ್ಮ ಮೈದಾ ಮಾಡ್ತಾ ಇದ್ರೆಲ್ಲ, ನಮ್ಮ ಮದ್ರಾಸಲ್ಲಿದ್ದ ವರ್ದಪ್ಪನ ಎಲ್ಲ ನೋಡ್ಕೊಳ್ತಾ ಇದ್ದಿದ್ದು. ಬಟ್ ಚರ್ಚೆ ಮಾಡೋದು, ಕೂತ್ಕೊಳ್ಳೋದು, ಮಾತಾಡೋದು ಅದೆಲ್ಲ ಮಾಡ್ತಾ ಇದ್ವಿ. ಬಟ್ ಪಿಕ್ಚರ್ದ ವಿಷಯಗಳಲ್ಲಿ ಎಲ್ಲ ನೋಡ್ಕೊಳ್ಳೋದು ಮಾಡೋದೆಲ್ಲ ಅವರೇ ಆಡಳಿತಾತ್ಮಕವಾದೆಲ್ಲ ಅವರೇ ಮಾಡ್ತಾ ಇದ್ರು. ಅವರೇ ಮಾಡಿದ್ರು, ನಮ್ಗೆ ಎಲ್ಲರೂ ಪರಿಚಯ ಇರೋದು, ಹೋಗೋದು ಬರೋದು, ಶೂಟಿಂಗ್ ಯಾವಾಗಲೂ ಹೋಗೋದು ಬರೋದು ಮಾಡೋದು. ಇಡೀ ಸ್ಟುಡಿಯೋದಲ್ಲೇ ರಾಜ್ಕುಮಾರ್ ಫ್ಯಾಮಿಲಿ ಅಂದರೆ ಒಂದು ಮರ್ಯಾದೆ ಜಾಸ್ತಿ. ಅದು ಏನು ಮರ್ಯಾದೆ? ಆ ಮಕ್ಕಳಾಗಲಿ, ಅವ್ರ ಹೆಂಡತಿ ಆಗಲಿ, ಅವ್ರ ತಾಯಿ ಆಗಲಿ, ಆ ಕೂತ್ಕೊಡ್ದಳು ಒಂದು ವಿನಯ. ನಾವೆಲ್ಲ ರಾಜ್ಕುಮಾರ್ ಫ್ಯಾಮಿಲಿಯಿಂದ ಕಲಿಬೇಕು ಅಂತಿದ್ರು. ಒಬ್ಬ ಲೈಟ್ ಬಾಯಿಂದ ಹಿಡಿದು ಒಬ್ಬ ಸ್ಟುಡಿಯೋ ಓನರ್ವರೆಗೂ, ಅದು ನಮಗೆ ರಾಜ್ಕುಮಾರ್ ಕೊಟ್ಟ ಒಂದು ಕೊಡುಗೆ, ಘನತೆ, ಅದೊಂದು ಕೊಡುಗೆ. ಹೌದು,
ಇಲ್ಲ ಅವ್ರು ಹಂಗಿದ್ದು ತಾನೆ ನಾವು ಹಂಗಿದ್ವಿ, ಅದು ಆ ಕೊಡುಗೆ ಅವರಿಂದ ಬಂದಿದ್ದು, ನಮ್ಮಿಂದ ನಾವು ತಗೊಂಡಿದ್ದಲ್ಲ. ಇವತ್ತು ನೀವು ಮೆಡ್ರಾಸಲ್ಲಿ ಎಲ್ಲಾದರೂ ಸ್ಟುಡಿಯೋ ಒಳಗಡೆ ನಾವು ಒಂದು ಕಾಲು ಇಟ್ಟರೆ ಪಿಕ್ಚರ್ ನೋಡೋಕ್ಕೆಲ್ಲ ಇವತ್ತು ಅವ್ರು ಅದನ್ನೆಲ್ಲ ನೆನೆಸ್ಕೊಳ್ತಾರೆ. ಅಷ್ಟು ಒಳ್ಳೆಯ ಜನ. ಆಗ ಯಾವ್ಯಾವ ಸ್ಟುಡಿಯೋಗಳಿತ್ತು ಆವಾಗ? ಏನೇನಿತ್ತು ಆಮೇಲೆ ವಿಜಯವಾಹಿನಿ, ವಿಜಯವಾಹಿನಿ ಭರ್ಜರಿಯಾಗಿ ನಡೆದ ವಾಹಿನಿ, ಎವಿಎಂ ಸ್ಟುಡಿಯೋ, ಆಮೇಲಿಂದ ಗೋಲ್ಡನ್ ಸ್ಟುಡಿಯೋ ಒಂದಿತ್ತು, ಅಲ್ಲೇ ಕನ್ನಡ ಪಿಕ್ಚರ್ಗಳು ಜಾಸ್ತಿ ಶೂಟಿಂಗ್ ನಡೀತಾ ಇತ್ತು. ಆಮೇಲೆ ವಾಸ ಸ್ಟುಡಿಯೋ ಅಂತ ಒಂದಾಯಿತು, ಆಮೇಲೆ ಎಲ್ಫಿನ್ ಸ್ಟೋನ್ ಅಂತ ಒಂದು ಸ್ಟುಡಿಯೋ ಮಾಡಿದರು, ಆಮೇಲೆ ಸ್ಟಾರ್ ಸ್ಟುಡಿಯೋ ಅಂತ ಒಂದಿತ್ತು, ಆಮೇಲೆ ಕರ್ಪಗಮ್ ಸ್ಟುಡಿಯೋ ಅಂತ ಮಾಡಿದರು. ಸ್ಟುಡಿಯೋ ಒಳಗಡೆ ಎಲ್ಲ ಮನೆಗಳಿಗೆಲ್ಲ ಮಾಡಿದ ಎಲ್ಲ ಸ್ಟುಡಿಯೋ ಚಿತ್ರಗಳೆಲ್ಲ ಸೆಟ್ಟೆಲ್ಲ ನಡೀತಾ ಇದ್ದೀವಿ. ಆವಾಗಲೇ 12 ಏನೋ ಫ್ಲೋರ್ ಇತ್ತು ವಾಹಿನಿ ವಿಜಯ ಎರಡರಲ್ಲೂ ಸೇರಿ. ಇಲ್ಲಿ ಎ ವಿ ಎಮ್ನಲ್ಲಿ ಒಂದು 5-6 ಫ್ಲೋರ್ ಇತ್ತು ಎ ವಿ ಎಮ್ನಲ್ಲಿ. ವಾಸ ಸ್ಟುಡಿಯೋದಲ್ಲಿ ವಿಕ್ರಮ್ ಸ್ಟುಡಿಯೋ, ಅದು ಚೆನ್ನಾಗಿ ನಡೀತಿತ್ತು. ಮಹಿಷಾಸ್ತ್ರ ಮರ್ದಿನಿ ಅವ್ರ ಓನ್ ಸ್ಟುಡಿಯೋದಲ್ಲಿ ಮಾಡಿದ್ದು ಎಲ್ಲ ಸ್ಟುಡಿಯೋ ಸ್ಟುಡಿಯೋ. ನಿಮ್ಮ ಗಮನಕ್ಕೆ ಬಂದ ಹಾಗೆ ಅಣ್ಣ ಪ್ರವರ್ಧಮಾನಕ್ಕೆ ಬರ್ತಿದ್ದಾಗೆ ಸಹಜವಾಗಿ ಎಲ್ಲ ವೃತ್ತಿಗಳಲ್ಲೂ ಮಾತ್ಸರ್ಯ, ಈರ್ಷೆಯ, ಸೂಯಾಪರರ ಒಂದು ಗುಂಪು ಇದ್ದೇ ಇರುತ್ತೆ ಇರುತ್ತೆ. ಆದರೆ ನಿಜವಾದ ಪ್ರತಿಭೆ ಇದ್ದಾಗ ಯಾರೂ ಅದನ್ನು ತಡೆಯೋಕ್ಕಾಗಲ್ಲ, ಅದು ಮೇಲೆ ಹೋಗಿ ಹೋಗುತ್ತೆ. ಅಂಥ ಒಂದು ಯಾಕೆಂದರೆ ವಿಲಿಯಂ ಶೇಕ್ಸ್ಪಿಯರ್ ಇಂದ ಹಿಡಿದು ಎಲ್ಲರೂ ಇದ್ರ ಬಗ್ಗೆ ಸಾಕಷ್ಟು ಬರೆದಿದ್ದಾರೆ, ಚರ್ಚಿಸಿದ್ದಾರೆ. ಈ ವೃತ್ತಿ ಮಾತ್ಸರ್ಯ ಅನ್ನೋದು ಯಾವಾಗಲೂ ಇದೆ ರೀ, ಇದೆ ಸರ್. ಚಂದ್ರಶೇಖರ್ ಅವರು ಅದನ್ನು ಹೇಳೋದು, ನಾನು ಹೇಳಿದ್ರೆ ಸರಿನೋ ತಪ್ಪೋ ನಂಗೆ ಗೊತ್ತಿಲ್ಲ, ಆದರೆ ಇತ್ತು ನಿಮ್ಗೆ ಕಂಫರ್ಟಬಲ್ ಆದರೆ ಹೇಳಿ, ಪರವಾಗಿಲ್ಲ. ಅಲ್ಲ ನನಗೆ ಅದ್ರ ಬಗ್ಗೆ ನಾನು ನಿಮ್ಮ ಹತ್ರ ಹೇಳ್ತೀನಲ್ಲ, ಈಗ ಹೇಳಬಾರ್ದು ಅಂತಲೂ ಇಲ್ಲ. ಅಂಥವ್ರು ಚರಿತ್ರೆಯಲ್ಲಿ ದಾಖಲಾಗಬೇಕು ಚರಿತ್ರೆ ಇವತ್ತಿಗೂ ಅದಿತ್ತು. ಅದಿದ್ರೂ ಕೂಡ ರಾಜ್ಕುಮಾರ್ ಅದು ಇದೆ ಅಂತ ಅವ್ರು ತಿಳ್ಕೊಳ್ಳಿಲ್ಲ. ಬಟ್ ಅವ್ರದ್ದು ಇನ್ನೊಂದು ಏನಂದ್ರೆ, ಯಾವತ್ತೂ ಯಾರನ್ನೂ ಹೋಗಿ ಸಿಂಹ ಅವರು ಅದು ಕ್ಯಾನ್ಸಲ್ ಆದಮೇಲೆ ಇಲ್ಲ ನಾವು ಊರಿಗೆ ಹೊರಟೋಗೋಣ ಅಂತ ಇವರು ಡಿಸೈಡ್ ಮಾಡಿದ್ರು. ಬೇಡ್ರ ಕಣ್ಣಪ್ಪ ಇದು ತೆಲುಗು ಕಣ್ಣಪ್ಪ ಎಲ್ಲ ಆದಮೇಲೆ ಸೋದರಿ ಅಂತ ಒಂದು ಪಿಕ್ಚರ್ ಮಾಡಿದ್ರು ವಿಶ್ವಕಲಾ ಫಿಲ್ಮ್ಸ್ನವರು. ಅದು ಸುಮಾರಾಗಿ ಆಯಿತು, ಅದಕ್ಕೆ 2,000 ರೂಪಾಯಿ ಸಂಭಾವನೆ ರಾಜ್ಕುಮಾರ್ಗೆ. ಅವ್ರು ಯಾವಾಗಲೂ ಯಾರನ್ನು ಕೇಳಿ ಮಾಡಿ ಇಸ್ಕೊಳ್ಬೇಕು ಅನ್ನೋದೇನಿಲ್ಲ. ಆಮೇಲೆ ಒಂದು ದಿವಸ ಸಿಂಹ ಅವ್ರು ಕರೆಸ್ಬಿಟ್ಟು, ಏನಪ್ಪ ಇದು ಸದಾರಮ್ಯ ಈ ಥರ ಆಗೋಯ್ತು, ಒಂದು ಕೆಲಸ ಮಾಡು, ನನಗೊಂದು ಲೆಟ್ರ್ ಬರ್ಕೊಡ್ತೀನಿ, ನೀನು ಹೋಗಿ ಶ್ರೀರಾಮುಲ್ ನಾಯ್ಡು ನೋಡು ಅಂತ ಹೇಳಿ ಬಾ ಹೇಳಿದ್ರು. ಶ್ರೀರಾಮುಲ್ ನಾಯ್ಡು ಬರ್ತಿದ್ರು ಹೋಟೆಲ್ಗೆ, ಆವಾಗ ಪಕ್ಷಿರಾಜ ಸ್ಟುಡಿಯೋ ಕೊಯಮತ್ತೂರಲ್ಲೇ ಇತ್ತು ಅವಾಗ. ಆಮೇಲೆ ಅವರು ಈ ಥರ ಬರ್ಕೊಟ್ಟಿದ್ದಾರಂತ ಇವರು ಲೆಟ್ರ್ ಕೊಟ್ಬಿಟ್ಟು ಬಂದ್ರಂತ, ನಾನು ಹೇಳಿ ಕಳಿಸ್ತೀನಿ ಅಂತಲ್ಲಿ ಅಡ್ರೆಸ್ ತೊಗೊಂಡು ಕಳಿಸಿದ್ರು ಅಂತ. ಆಮೇಲೆ ಇನ್ನೊಂದು ಸ್ವಲ್ಪ ದಿವಸ ಆಯಿತು, ಇವ್ರು ಹೋಗಲಿಲ್ಲ, ಅವ್ರಿಗೆ ಏನೋ ಫೋನ್ ಮಾಡಿದ್ರಂತೆ. ಆಮೇಲೆ ಇವ್ರನ್ನ ಕರೆಸಿದ್ರು ಯಜಮಾನ್ರನ್ನ, ಸ್ವಾಮಿ ಕರೆಸಿದ್ರಂತೆ. ಏನು ಏನಿಲ್ಲಪ್ಪ, ಏನೇ ನೀನು ಇಷ್ಟೊಂದು ನೆಗ್ಲೆಕ್ಟ್ ಆಗ್ಬಿಟ್ರೆ ಹೇಗೆ, ನೀನು ಹೇಗೆ ಸಂಸಾರ ಮಾಡ್ತೀಯಾ, ನಾನು ಲೆಟ್ರ್ ಕೊಟ್ಟನಲ್ಲ ಏನಾಯಿತು ಏನು ಕತೆ ಅಂತ ನೀನು ಬಂದು ಹೇಳ್ಬೋದ, ಇನ್ನೊಂದ್ಸರಿ ನಾನು ಫೋನ್ ಮಾಡ್ತಿದ್ದೆ. ಇವರ ಮೇಲೆ ತಲೆ ಕೆರ್ಕೊಂಡು ನಿಂತ್ಕೊಂಡ್ರಂತೆ, ಈ ಚಿತ್ರರಂಗಕ್ಕೆ ನೀವು ನನಗೆ ದಾರಿ ದೀಪ, ಅದಕ್ಕೆ ನಾನೊಂದು ಮಾತಾಡಿ. ಏನು ಏನಪ್ಪ ಹೇಳ, ನನಗೆ ಯಾರನ್ನೂ ಕೈ ಕಟ್ಟಿ ನಿಂತ್ಕೊಂಡು ಕೇಳಿ ನನಗೆ ಅಪ್ಪ ಹೆಸರು, ಅದಾಗಿ ಬಂದರೆ ಬರಲಿ, ಇಲ್ಲದ್ರೆ ಬೇಡ. ತಪ್ಪು ತಿಳ್ಕೊ, ನೀವು ಮಾತ್ರ ತಪ್ಪು ತಿಳ್ಕೊಬೇಡಿ ಸ್ವಾಮಿ ಅಂತ ಎರಡು ಕಾಲಿಗೆ ನಮಸ್ಕಾರ ಮಾಡೋಣ. ನಾನು ಬೇಕಾದ ರಂಗಭೂಮಿಗೆ ವಾಪಸ್ ಹೋಗ್ತೀನಿ. ನಾನು ಹೊರಗಡೆ ವಾಪಸ್ ಹೋಗ್ತೀನಿ ಸರ್, ನಾನು ಬೇಡ, ನನಗೆ ಯಾರಾದರೂ ಕರೆದ್ರೆ ರಂಗಭೂಮಿಗೆ ಹೋಗ್ತೀನಿ, ಇಲ್ಲಾಂದರೆ ನಾನು ಊರಿಗೆ ಹೋಗ್ತೀನಿ ಸರ್. ನನಗೆ ಜಮೀನಿದೆ, ಜಮೀನು ಮಾಡ್ತೀನಿ, ನಾಟಕಗಳು ಕಲಿಸ್ತೀನಿ. ಅವ್ರು ಆವಾಗಲೇ ನಾಟಕಗಳೆಲ್ಲ ಕಲಿಸ್ತಿದ್ರು. ಕ್ಯಾಂಪಲ್ಲಿ ಕ್ಲೋಸ್ ಆಗಿ ಬಂದಾಗ ಒಂದು ವಾರ ಒಂದು ತಿಂಗಳಿದೆ, ಒಂದು ತಿಂಗಳಲ್ಲಿ ನಾಟಕ ಮಾಡಿ ಇನ್ನೊಂದು ತಿಂಗಳು ಎರಡು ನಾಟಕ, ಮೂರನೇ ತಿಂಗಳಲ್ಲಿ ಒಂದು ವರ್ಷದಲ್ಲಿ ಒಂದು ನಾಟಕ ಎರಡು ನಾಟಕ ಆಡಿಸ್ತಾಯಿದ್ರು ಯಜಮಾನ್ರೆ. ನಾಟಕಗಳು ಫ್ಲ್ಯಾಟ್ಗಳು ಸಿಕ್ಕೋದಿಲ್ಲ ಅವಾಗೇನು ತೊಂದರೆ ಇಲ್ಲ, ಹಳ್ಳಿ ಜನರ ಕೈಯಲ್ಲಿ ಅಷ್ಟಕ್ಕೆ ಪರ್ಫೆಕ್ಟಾಗಿ ಪಾರ್ಟ್ ಮಾಡಿಸ್ತಾ ಇದ್ರು ಅಂತ ಅವ್ರು. ಭಾಷೆ ಹಳ್ಳಿನಲ್ಲೇ ಪೌರಾಣಿಕ ನಾಟಕಗಳು ಇರೋದು ಬದುಕಿರೋದೇ ಇಲ್ಲ, ಆಗ ನಾಟಕ ಎಲ್ಲ ಕಲಿಸಿ ಅದರಲ್ಲೆಲ್ಲ ಅವ್ರಿಗೆ ಒಳ್ಳೆ ಹೆಸರಿತ್ತು ಅಂತ ಹೇಳಿದ್ರಂತೆ. ಅಯ್ಯೋ, ಆಮೇಲೆ ಇಲ್ಲ ಕಣಯ್ಯ, ನೀನು ಬಿಡಲ್ಲ ಇದನ್ನು, ನಿನಗೆ ಬುದ್ಧಿ ಇದೆಯಲ್ಲ, ದೇವ್ರು ನಿನಗೆ ಒಳ್ಳೇದು ಮಾಡ್ತಾನೆ, ನಿನ್ನ ಎಲ್ಲೋ ಕರ್ಕೊಂಡು ಹೋಗ್ತಾನೆ ಕಣಯ್ಯ, ನೀನೇನು ಯೋಚನೆ ಮಾಡಬೇಕ, ನೊಂದ್ಕೋಬೇಡ ಅಂತಂದ್ಬಿಟ್ಟು ತಪ್ಪಿಕೊಂಡು ಮುತ್ಕೊಟ್ಟು ಅವರು ಕಳಿಸಿದ್ರು. ಒಂದು ದಿವಸ ನಮ್ಮ ಮೈದ ಅವ್ನು ಮಾತು ಹೇಳಿದ್ರು ನನಗೆ, ಇವತ್ತು ಅವ್ನು ಸತ್ಯ ಅವನಿಲ್ಲ ಆದರೆ ಅವ್ನು ಮಾತು ಜಾಬ. ಒಂದು ದಿವಸ ಹಂಗೆ ನಡ್ಕೊಂಡು ಹೋಗ್ತಾಯಿದ್ವಿ, ನಡ್ಕೊಂಡು ಹೋದಾಗ ಏನಪ್ಪ ಯಾವಾಗಪ್ಪ ನಾವೊಂದು ಟ್ಯಾಕ್ಸಿಲಿ ಓಡಾಡೋಕ್ಕೂ ಆಗಲ್ಲ, ಆಟೋ ಹೊಡೆದು ಟ್ರೈನಲ್ಲಿ ಇಳಿದು ಇಷ್ಟು ದೂರ, ನನಗೆ ಆವಾಗ ನಡೆಯೋದೊಂದು ದೊಡ್ಡ ಪ್ರಾಬ್ಲಮ್, ನಾನು ಹಿಂಗೆ ಮಾಡ್ತೀರಿ ಯಾವಾಗಪ್ಪ ಮಾಡ್ತೀಯಾ ಅಂತ. ಅವಾಗ ನಮ್ಮ ಮೈದ ಪಾರ್ವತಮ್ಮ ಬಾಯಿಲಿ ಅಂತ ಕರೆದ, ನಾವು ತುಂಬ ಕ್ಲೋಸ್ ಎಲ್ಲರೂ. ಮತ್ತೆ ಏನಪ್ಪ ಅಂತಂದೆ, ಇವಾಗ ನೀನೇನೋ ಹೇಳ್ಕೊಂಡು ಹೋಗ್ತಾ ಇದೆಯಲ್ಲ ಅಬ್ಬ ಅಣ್ಣನ ಹತ್ರ ನೋಡಿ ಒಂದು ಮಾತಾಡ್ತೀನಿ, ಇಲ್ಲಿ ಕೆಳಗಡೆ ಈ ಸೇತುವೆ ಕೆಳಗಡೆ ಇದು ನೋಡು ಸಂಸಾರ ಮಾಡ್ತಾಯಿದ್ದಾರೆ, ನೀನು ಮೇಲೆ ನೋಡಬೇಡ ಕೆಳಗಡೆ ನೋಡು, ಅವ್ರಿಗಿಂತ ನೀನು ಪರವಾಗಿಲ್ಲ ಅಲ್ವಾ,
ನಿನ್ನ ಮನೆಯೊಳಗೆ ಮಲ್ಕೋತೀಯ, ಮನೆಯೊಳಗೆ ಅಡುಗೆ ಮಾಡ್ತೀಯ, ಮನೆಯೊಳಗೆ ಸೂರು ಅಂತಿದೆ, ಒಂದು ಸೂರು ಅಂತಿದೆ ನೋಡು, ಅವ್ರ ಜನ ಆಗತ್ತೆ ನೋಡು. ಅವತ್ತೊಂದು ಮಾತು ಅವನು ಹೇಳಿದ್ದು ನನಗೆ ನಿಜವಾಗಿ ಎಂಥ ಮಾತು ಹೇಳ್ದಪ್ಪ ನನಗೆ. ಆವಾಗ ನನಗೆ ಅಂದ್ಕೊಂಡೆ, ನಮಗಿದ್ದರೆ ತನ್ನಷ್ಟು ತಾನೇ ಎಲ್ಲ ಬರುತ್ತೆ, ನಾವು ಆಸೆ ಪಡಬಾರ್ದು. ಫಸ್ಟ್ ಯಾವಾಗ ಕಾರ್ ತಗೊಂಡಿದ್ದು? ಫಸ್ಟ್ ಕಾರ್ ಅವ್ರಿಗೆ ಕಾರು ಅಂದರೆ ಹುಚ್ಚುರಿ. ನಂತರ ಇವು ಅವಾಗ ಅವ್ರಿಗೇನಾದ್ರೂ ಒಂದು ಕಾರ್ ತೊಗೊಂಡ್ಬಿಡ್ಬೇಕು. ಆಮೇಲೆ ಯಾವುದೋ ಒಂದು ಕಾರು, ಇವರು ನಾಟಕ ನಾವು ಒಂದು ಕಂಪನಿ ಮಾಡಿದ್ವಿ ಅವಾಗ, ಕಲಾವಿದರಿಗೆ ಕೆಲಸ ಇರಲಿಲ್ಲ 3 ವರ್ಷ. ಆವಾಗ ಕನ್ನಡ ಚಲನಚಿತ್ರ ಕಲಾವಿದರ ಸಂಘ ಅಂತ ಮಾಡಿ ಜೀವಯ್ಯರು, ಬಾಲಣ್ಣ, ನರಸಿಂಹರಾಜು ಇವರು ಮಾಡಿ ನಾವೆಲ್ಲ ಕಡೆ ನಾಟಕ ಆಡಿದ್ವಿ. ಎಚ್ ಎಂ ನಾಯಕ, ಸಾಹುಕಾರ, ಕಣ್ಣಪ್ಪ, ಇಷ್ಟು ನಾಟಕ ನಾಟಕಗಳು. ಅಲ್ಲಿ ಬಂದರೆ ದುಡ್ಡು ಇವ್ರು ತಗೋತಿದ್ರು, ಅಂದರೆ 30 ಜನ ಸಂಸಾರ ಸಾಗಿಸ್ತಿದ್ರು. ಅವ್ರು ಬಂದಿದ್ದು ಕೊಟ್ಬಿಟ್ಟು ಇವ್ರು ಸುಮ್ಮನೆ ಬೇಕಾದ್ರೆ ಮನೆಗೆ ಬರ್ತಿದ್ರು. ಅವಾಗ ವರ್ದಪ್ಪನೂ ಕೂಡ ಅಲ್ಲಿ ಮ್ಯಾನೇಜರ್ ಥರ ಕೆಲಸ ಮಾಡ್ತಿದ್ದ, ಅವನಿಗೂ ಸಿಗ್ತಿರಲಿಲ್ಲ ದುಡ್ಡು. ಅಂದ್ರೆ ಏನು ಸಂತೋಷ ಅವ್ರಗಳಿಗೆ ಅಂದರೆ ಇಷ್ಟು ಜನ ನಾವು ಸಾಕ್ತಾ ಇದ್ದೀವಲ್ಲ. ಆಮೇಲೆ ಎಲ್ಲ ಒಂದು ಊರಿಗೂ ನಾಟಕಕ್ಕೆ ಹೋದ್ರೆ ಅಲ್ಲಿರೋ ಸುತ್ತಮುತ್ತ ಇರೋ ಇದನ್ನೆಲ್ಲ ಒಂದು ಬಸ್ ಮಾಡಿಕೊಂಡು ಅದನ್ನು ತೋರಿಸೋರು ಎಲ್ಲ ಕಡೆ ಕರ್ಕೊಂಡು. ಈ ವರ್ದಪ್ಪನಿಗೆ ಅದೆಲ್ಲ ತುಂಬ ಇಷ್ಟ, ಹಿಸ್ಟಾರಿಕಲ್ ಪ್ಲೇಸ್ ಅದೆಲ್ಲ ನೋಡೋದು, ಅದನ್ನೆಲ್ಲ ಮಾಡಿ ತೋರಿಸಿ ಪಾರ್ಟ್ನ ಬರೋದು. ಪಾರ್ಟ್ ಅನಿಲ್ ಕುಮಾರ್, ಶಾಂತಮ್ಮ ಅವರು, ನರಸಿಂಹರಾಜ್ ಅವರು, ಇವರೆಲ್ಲರೂ, ಆಮೇಲೆ ಈಶ್ವರಪ್ಪನವರು, ಅಶ್ವಥ್ ಅವರು, ರಾಮಚಂದ್ರ ಶಾಸ್ತ್ರಿಗಳು, ಕೃಷ್ಣ ಶಾಸ್ತ್ರಿಗಳು, ಆಮೇಲಿಂದ ರಮಾದೇವಿ, ಅದ್ವಾನ್ ಲಕ್ಷ್ಮಿ, ಹೆಚ್ ಪಿ ಸರೋಜಾ, ನಾಗರತ್ನಮ್ಮ, ಇವರೆಲ್ಲರೂ ನಮ್ಮ ನಾಟಕಗಳಲ್ಲಿ. ಜಯ, ಈ ಕುಳ್ಳಿ ಜಯ ಅಂತ ಇದ್ದಾರಲ್ಲ, ಏನು ಅವಳ ಒಂದು ಕೆಪಾಸಿಟಿ ಅಂದರೆ, ಒಂಚೂರು ಏನಾದ್ರು ಅವಳು ಹೈಟಾಗಿ ಇದ್ದುಬಿಟ್ಟಿದ್ರೆ ಎಲ್ಲ ಹೀರೋಯಿನ್ಗಳನ್ನ ತಿಂದುಬಿಟ್ಲು. ಅವಳು ನಾಟಕ ನಮ್ಮ ನಾಟಕದಲ್ಲಿ ಪಾರ್ಟ್ ಮಾಡೋಳು. ಕಣ್ಣಪ್ಪದಲ್ಲಿ ರಾಣಿ ಪಾರ್ಟ್, ರಾಣಿ ಪಾರ್ಟು ಮಾಡ್ತಿದ್ಲು, ರಾಣಿ ತಾಯಿ ಪಾರ್ಟು ಮಾಡ್ತಿದ್ಲು, ಆಮೇಲೆ ಪಾರ್ವತಿ ಮಾಡ್ತಾಯಿದ್ಲು ಕಣ್ಣಪ್ಪದಲ್ಲಿ, ಕಣ್ಣಪ್ಪನದಲ್ಲಿ ಪಾರ್ವತಿನೇ ಮಾಡ್ತಿದ್ಲು. ಎಲ್ಲ ಕೆಲ ಆ್ಯಕ್ಟಿಂಗು ಮಾಡೋಳು, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡೋಳು, ಬ್ಯೂಟಿಫುಲ್. ಈಚೆಗೆ ನಾನು ಅಷ್ಟೊಂದು ಅನುಭವದಲ್ಲಿ ನೋಡಿದ್ದು ಸಿನಿಮಾ ಅಂದರೆ ಕುಂಬಾರ, ಭಕ್ತ ಕುಮಾರ, ಭಕ್ತ ಕುಮಾರ. ಆ ಭಾವನೆ, ಆ ಇದು ನಿಜವಾಗಿ ಎಲ್ಲೋ ರಾಜ್ಕುಮಾರ್ ಅಲ್ಲ, ಅದೆಲ್ಲ ಇದ್ದಿದ್ದೇ ರಾಜ್ಕುಮಾರ್ ಆಗ್ಲಿಕ್ಕಾಯ್ತು. ಇಲ್ಲದೆ ಸುಮ್ಮನೆ ರಾಜ್ಕುಮಾರ್ ಯಾವುದೇ ಬಲದಿಂದ ಒಂದಿನ ಉದ್ಭವಿಸಲ್ಲ, ಅದು ಎಷ್ಟೋ ದಿನಗಳ ಪರಿಶ್ರಮ. ನಾನು ಅವರು ಅವಾಗಲಿಂದ ನಾನು ಹಠ ಮಾಡಿದೆ. ನೀವು ಜೀವಯ್ಯರು ಅನ್ಯಾಯ ಮಾಡಿದ್ರು, ನಿಮ್ಗೆ ಕಣ್ಣು ಇದನ್ನು ಕೊಡಲಿಲ್ಲ, ಬಟ್ ನೀವೇ ಮಾಡಬೇಕಾಗಿತ್ತು ಆ ಕ್ಯಾರೆಕ್ಟ್ರನ್ನ, ಯಾವುದನ್ನು ಬಸವೇಶ್ವರನ. ಅವರು ನಿಮಗೆ ಬಿಜಳನ್ನ ಹಾಕಿ ನಾವು ಯಾವಾಗ ಮಾಡಿದ್ರೆ ನೀವು ಪಿಕ್ಚರಲ್ಲಿ ಪಾರ್ಟ್ ಮಾಡಿಕೊಡೋದು ಅಂತ. ಅವಾಗ್ಲಿಂದ ನನಗೊಂಥರ ಇದು. ಆವಾಗ ನಾನು ಅವರ ಯಜಮಾನ ಹೇಳಿದ್ರು, ಪಾರ್ವತಿ ಬೇಡ, ಎಲ್ಲ ಒಟ್ಟಿಗೆ ಇದ್ದೀವಿ ಫ್ರೆಂಡ್ಸ್, ಏನೋ ಬಸವೇಶ್ವರನ ಪಾರ್ಟ್ ಮಾಡೋ, ನಾನು ಬೇಕಾದಷ್ಟು ಬಸವೇಶ್ವರನ ಮಾಡಿ ಎಲ್ಲ ಮೆಚ್ಕೊಂಬಿಟ್ಟಿದ್ದಾರೆ. ಏ ನಿಮ್ಮಪ್ಪ ನಿನಗೆ ಹೇಳ್ತಾ ಇರಲಿಲ್ವಾ, ಅವರು ಸಾಯೋದಿನ ಒಂದು ವಾರ ಸೇರಿದ್ದಾರೆ, ನಾವು ರಾಜನನ್ನ ರಾಜ ಶೂಟಿಂಗ್ ಹೋಗಿ ಸಾಲಿಗ್ರಾಮಕ್ಕೆ ಹೋಗಿದ್ದೆ, ನಮ್ಮ ತಂದೆ ಕಣ್ಣು ಕಾಣ್ತಾ ಇಲ್ಲ, ದಯವಿಟ್ಟು ಸಹ ಕಣ್ಣು ಹೊಟ್ಟೋಗ್ಬಿಟ್ಟಿತ್ತು, ಅವರಿಗೆ ತುಂಬ ಹುಷಾರಿಲ್ಲ, ಸೀರಿಯಸ್ ಅಂತ ನೋಡೋಕ್ಕೆ ನಾವು ಹೋದ್ವಿ. ಎಲ್ಲ ಮುಟ್ಟಿ ಮುಟ್ಟಿ ಮಾತಾಡೋರು, ಹಾಳೆ ಏನಪ್ಪ ಚೆನ್ನಾಗಿದೆಯಪ್ಪ ಹಿಂಗಿದ್ದೀರಿ ಎಲ್ಲ ಮಾತಾಡಿ ಇಷ್ಟೆಲ್ಲ ಮಾಡಿ ಹೋಗ್ತೀವಿ. ಆವಾಗ ನನ್ನ ತಮ್ಮನಿಗೆ ನನ್ನ ಮಗಳನ್ನ ಮದುವೆ ಮಾಡು ಅಂತ ಹಠ ಮಾಡ್ತಾರೆ. ನಾನೇ ನೀವು ಅದೆಲ್ಲ ಆಸೆ ಇಟ್ಕೋಬೇಡಿ, ಋಣಾನ್ ಸಂಬಂಧ ಏನಿದೆ ಗೊತ್ತಿಲ್ಲ, ಅವಳ ಗಂಡ ಅವನೇ ಅಂತಾದರೆ ನಾನೇನು ಬಿಡೋಕ್ಕಾಗಲ್ಲ, ಇಲ್ಲ ಆಗಿದ್ರೆ ನಾನು ಮಾಡೋಕ್ಕಾಗಲ್ಲ, ನೀವು ಭಾಷೆ ವಿಷಯ ಎಲ್ಲ ಕೇಳಿಬಿಡಿ, ನಾನು ಅಂದ್ಕೊಡಲ್ಲ ಅಂತ ನಾನು ಹೇಳಿದೆ. ಆವಾಗ ಯಜಮಾನ್ ಪಾರ್ವತಿ ಇರು ನಾನು ಮಾತಾಡ್ತೀನಿ ಹೇಳಿ ಏನು ಹೇಳಿ ಈ ಥರ, ಆಯಿತು ಬಿಡಿ ನಿಮ್ಗೆ ಇಷ್ಟ ಇದ್ಮೇಲೆ ಅದು ಆಗ್ಬೋದು. ಈಗ ನಮ್ಮಪ್ಪ ನನಗೆ ಹೇಳಲಿಲ್ವಾ ನಿಮ್ಮ ಮಗಳೇ ನನಗೆ ಹೆಂಡತಿ ಆಗಬೇಕು ಅಂತ, ನನಗೆ ಬೇಕಾದಷ್ಟು ಜನ ಹೆಣ್ಣುಗಳು ಬಂತು, ನಾನು ಒಪ್ಕೊಳ್ಳಿಲ್ಲ, ನಮ್ಮಮ್ಮನ ಕೇಳಿದೆ, ನಮ್ಮಮ್ಮ ಒಂದೇ ಮಾತಾಡಿದ, ನೋಡಪ್ಪ ನಿನ್ನಿಷ್ಟ, ಈಗ ಅವಳು ಕಪ್ಪಗಿದ್ದಾಳೆ, ಈಗ ನೀನು ಒಳ್ಳೊಳ್ಳೆ ಹುಡುಗಿರು ನೋಡ್ತಾ ಇದೆಯಾ, ನೋಡು ನಿನಗಿಷ್ಟ ಇದ್ದರೆ ಮಾಡ್ಕೊ, ನಂದೇನಿಲ್ಲ. ಅಲ್ಲಮ್ಮ ನೀನು ಕೇಳಿದೆ ಅಷ್ಟೇ, ನೀನು ಈ ಥರ ಹೇಳಿಬಿಟ್ಟೆ ಅಲ್ಲ ಅಂದ. ಹೌದಪ್ಪ ಇವತ್ತಿನ ಪ್ರಪಂಚ ಹೇಗಿರುತ್ತೆ ಅಂತ ಹೇಳಲಿಕ್ಕಾಗಲ್ಲ ಅಂತ ಹೇಳಿ. ಆ ಥರ ಆಯ್ತಲ್ಲ, ನೀವು ಹೇಳಿದ್ರು ನಿಮ್ಮ ಮೊಮ್ಮಗಳು, ಅವನು ನಿಮ್ಮ ಮಗ ಮೊಮ್ಮಗಳು ಆದರೂ ಆಗ್ಬೋದು, ಬಿಡಿ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಆವಾಗ ನಮ್ಮ ತಂದೆ 2 ಶ್ಲೋಕ ಹೇಳಿ ಅಂತ ಹೇಳಿದ್ರು ಬಸವಣ್ಣವ್ರದ್ದು. ಏನು ಅಷ್ಟು ಜನ ಜಾತ್ರೆ ತುಂಬಿಟ್ಟಿದ್ದಾರೆ, ನಾವು ಬಿಡಿಸ್ಕೊಂಡು ಹೋಗೋದು ಹೆಂಗೆ ಅಂತ, ನಾವು ರಾತ್ರಿ ಮರ್ಕರಾಗಿ ಹೋಗಬೇಕು. ಆಮೇಲೆ 2 ಶ್ಲೋಕ ಹಾಡಿದ್ರು. ಆವಾಗ ನಮ್ಮ ತಂದೆ, ಅಯ್ಯೋ ಬಡ್ಡಿ ಮಗಳೇ ನೀನು ನೋಡಿಲ್ಲ ನಾಟಕನ, ಏನು ಚೆನ್ನಾಗಿ ಮಾಡಿದ್ರು, ಬಸವೇಶ್ವರನೇ
ಇಳಿದು ಬಂದಂಗಿತ್ತು ಅಂತ ರಾಜ್ಕುಮಾರ್ಗೆ 20,000 ರೂಪಾಯಿ ಸಂಭಾವನೆ, ಬಟ್ ರಾಜ್ಕುಮಾರ್ ಕಾಶಿಟ್ಟು ತಗೊಂಡ್ಕೊಡೋನ 1,00,000 ರೂಪಾಯಿ. ಹೇಗೆ ಅಂದ್ರೆ ಈಗ ಕಾಶಿಟ್ಕೊಳ್ ತಗೊಂಡ್ಬಿಡೋದು, ಅವ್ರು ಮಾಡೋಕ್ಕಾಗಿದ್ರೆ ಬೇರೆ ಯಾರಾದ್ರೂ ಇಷ್ಟಪಟ್ಟು ಮಾಡ್ತಾ ಇದ್ರೆ ಅವ್ರು 1,00,000 ಕೊಟ್ಟು ಆ ಕಾಶಿಟ್ಟು ತಗೋತಾ ಇದ್ರು. ರಾಜ್ಕುಮಾರ್ ಕಾಶಿಟ್ಟು 4-5 ವರ್ಷ ಕಾಯ್ಬೇಕು, ಅವ್ರು ಬೇರೆ ಕಡೆ ಮಾಡಿ ಪಿಕ್ಚರ್ ಮಾಡೋದು. ಈ ಶ್ರೀನಿಧಿ ಪ್ರೊಡಕ್ಷನ್ಸ್ಗೆ ಗೋಪಾಲ್ ಲಕ್ಷ್ಮಣ್ ಅಂತ ಇದ್ರು, ಲಕ್ಷ್ಮಣ್ ಇದ್ದಾರೆ, ಗೋಪಾಲ್ ಇಲ್ಲ, ಅವ್ರಿಗೆ ಕೊಟ್ಟಿದ್ದು ಅದು ಕಾಂಟ್ರಾಕ್ಟ್. ಅದನ್ನ ತಗೊಂಡು ಬಂಗಾರದ ಮನುಷ್ಯ ಮಾಡಿದ್ದು ಕೆ ಸಿ ಎನ್ ಗೌಡ್ರು. ಅದೇ ಥರ ಬಬ್ರು ವಾಹನ ಬೇರೆ ಯಾರೋ ಒಬ್ರಿಗೆ ಒಂದು ಕಾಶಿಟ್ಟು ಕೊಟ್ಟಿದ್ರು ತಮಿಳ್ನವ್ರಿಗೆ, ಅವ್ರು ಕೊಟ್ಬಿಟ್ರು. ಅದನ್ನು ಬಬ್ರು ವಾಹನ ಕೆ ಸಿ ಎನ್ ಗೌಡ್ರು ತಗೊಂಡು ಇದನ್ನು ಮಾಡಿದ್ರು. ಆಮೇಲೆ ದಾರಿ ಇದು ಅಂತದ್ದು ದಾರಿ ತಪ್ಪಿದ ಮಗ, ಅದು ಬಂದು ಜಯಂತಿ ಅವರಿಗೆ ಕಾಶಿಟ್ಟು ಶಿವರಾಮ್ ಕೊಟ್ಟಿದ್ವಿ. ಶಿವರಾಮ್ 1,00,000 ತಗೊಂಡು ಅವರಿಗೆ ಆ ಪಿಕ್ಚರ್ನ ಕೊಟ್ಟರು. ಹಾಗೆ ಇದು ಅವ್ರವ್ರಿಗೆ ಯಾರು ತಗೊಂಡ್ರು ಅವ್ರವ್ರ ಕೆಪಾಸಿಟಿ ಇದ್ರೆ ಮಾಡ್ಬೋದು. ಅವ್ರು ಒಂದಷ್ಟು ದಿವಸ ವರ್ಗಾಯಿಸಿದಾಗ ಅದನ್ನ ಆಕ್ಷೇಪ ಅಲ್ಲ ಇರುತ್ತೆ ಪಾಪ, ಅವ್ರು ತೆಗೆದು ಮಾಡಲ್ಲ ಅಂದ್ರೆ ಅವರೇ ಕೊಡೋದ್ರಿಂದ ನಾವು ಅದಕ್ಕೆ ಏನು, ಅವನಿಗೆ 1,00,000 ಸಿಕ್ತಲ್ಲ. ನಾನು ಹೇಳೋದು ರಾಜ್ಕುಮಾರ್ ಪಾರ್ಟ್ ಮಾಡಿದ್ರೆ 15,000-20,000, ನೀವು ಬಂಗಾರದ ಮನುಷ್ಯರಿಗೆ ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ ರಾಜ್ಕುಮಾರ್ಗೆ? ಅಲ್ಲ ನೀವು ಹೇಳಿ ಅಲ್ಲ, ಇವತ್ತಿನ ಒಂದು ರೇಟ್ಸ್ ಅಂತಲ್ಲ ಹಿಂದೆ ಅನಿಸ್ಕೊಂಡು ಸುಮ್ಮನೆ ಒಂದು ಅಮೌಂಟ್ ಏನು ತಗೊಂಡಿರ್ಬೋದು ರಾಜ್ಕುಮಾರ್ ಅಂತ ಹೇಳಿ. ನಮ್ಮ ನನ್ನ ಊಹೆ ಪ್ರಕಾರ ಒಂದು 5,00,000 ರೂಪಾಯಿ ಅವತ್ತಿಗೆ ಸರ್. 30,000 ರೂಪಾಯಿ ಸರ್. 30,000 ರೂಪಾಯಿ. 30,000 ರೂಪಾಯಿ ಬಂಗಾರದ ಮನುಷ್ಯದಲ್ಲಿ ಕೆ ಸಿ ಎನ್ ಪಿಕ್ಚರ್ನವರು ಲಕ್ಷ್ಮಣ್ ಗೋಪಾಲ್ಗೂ ಚೆನ್ನಾಗಿ ಕೊಟ್ರು, ಅವ್ರಿಗೊಂದು ಕಾರು ಕೊಟ್ರು, ರಾಜ್ಕುಮಾರ್ ಏನಿಲ್ಲ ಬರೀ 30,000 ರೂಪಾಯಿನೇ. ಅಷ್ಟು ಕಷ್ಟಪಟ್ಟು ವರದಪ್ಪ ಕಷ್ಟಪಟ್ಟು ಎಲ್ಲ ಕತೆ ನಾನೇ ಹುಡುಕೊಟ್ಟಿದ್ದು ಇಷ್ಟ ಆಗೋದಕ್ಕೆ. ಇದೆಲ್ಲ ಮಾಡಿದ್ರು ಕೂಡ ರಾಜ್ಕುಮಾರ್ ಅವರು ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಾರೆ ಅಷ್ಟೆ. ರಾಜ್ಕುಮಾರ್ ಆ ಕಾಲದಲ್ಲಿ ಕಮ್ಮಿನೂ ಖರ್ಚು. ರಾಜ್ಕುಮಾರ್ ಅಂತ ಒಬ್ರು ಆರ್ಟಿಸ್ಟ್ ಇಟ್ಕೊಂಡು ಇವ್ರಿಗೆ ಸಪ್ರೇಟಾಗಿ ಮೇಕಪ್ ಮಾಡಿ ಕೊಡೋಂಗಿಲ್ಲ, ರಾಜ್ಕುಮಾರ್ಗೆ ಹೈಯಾಗಿ ಹೋಟೆಲ್ ಕೊಡೋ ಹಾಗಿಲ್ಲ. ಸರಳ ಜೀವಿ. ನಾವು ಗೀತನಿಗೆ ಅವಳಗೆ ಬಡಬಡ ಕಾಣಿಸ್ಬೇಕು ಅಂತ ನಾವು 5 ರೂಪಾಯಿ ಸೀರೆ ತಂದು ಉಡಿಸ್ರು ಅವಳು ಚೆನ್ನಾಗೇ ಕಾಣ್ತಿದ್ಲು. ಅವಳನ್ನ ಬಡತನ ಕಾಣಿಸೋಕ್ಕೆ ಆಗ್ತಿರ್ತಿ, ಇಲ್ಲೇನಾರು ಒಂಚೂರು ಕಪ್ಪು ಬೆಳಿಬೇಕು, ಇನ್ನೇನಾರು ಮಾಡಬೇಕು ಆ ಥರ. ಅದನ್ನು ನಾನು ಗೇಲಿ ಮಾಡ್ತಾ ಇದ್ದೆ ಅವ್ರಿಗೆ ಆ ಥರ. ಅವರಿಗೆ ಅದೇ ಹೇಳ್ತಾ ಇದ್ದೆ ಉದಯಶಂಕರ್ ಅವ್ರಿಗೆ, ನೀವು ಒಂದೊಂದು ಮಾಡುವಾಗಲೂ ಕೂಡ ನನ್ನ ಸಂಸಾರಕ್ಕೆ ಟಚ್ ಆಗೋ ಥರ ನೀವು ಮಾಡ್ತೀರಾ ಉದಯಶಂಕರ್ ಅವರೇ, ಅದಕ್ಕೆ ಮಾ ಆ ಥರ ಪಿಕ್ಚರ್ಗಳೆಲ್ಲ ಸಕ್ಸಸ್ ಆಗಿದೆ ಅಂತ ಹೇಳ್ತಾ ಇದ್ರು. ಏನೋ ಅದು ಇರಬಹುದೇನೋ ಬಿಡಿ ಅಂತ ನಾನೇ ಹೇಳ್ತಾ ಇದ್ದೆ ಅವರಿಗೆ. ಆಮೇಲೆ ನನಗೆ ಯಾರು ಬರೋದ ಕಥೆಯೋ ಇದೆಯಲ್ಲ ಅದನ್ನು ಹಾಡಾಡು ಮನೇಲಿ ಪ್ರಾಕ್ಟೀಸ್ ಇದು ಬಂದು ಕ್ಯಾಸೆಟ್ ತೊಗೊಂಬಂದು ಪ್ರೇಮದ ಕಾಣಿಕೆಯಲ್ಲಿ ಅದನ್ನು ಹೇಳ್ತಿದ್ದೆ. ಅದನ್ನು ಕೇಳಿ ನನಗೆ ಸ್ವಲ್ಪ ಅಳು ಬಂತು. ನಾನು ಇವ್ರು ಕೇಳಿದೆ ನೀನು ಯಾಕೆ ಅಳ್ತೀಯ, ನಂದು ಇಷ್ಟೊಂದು ತೊಂದರೆಗಳಲ್ಲಿ ಹೊರಗಡೆ ಅವ್ರದ್ದು ಕಾಟಗಳು ಎಲ್ಲನೂ ತಡ್ಕೊಂಡಿರ್ಬೇಕಾದ್ರೆ ಕಾಣದ ಕೈಯೊಂದಿದೆ ಅಂದ್ರೆ ಅದು ಯಾವುದು ಗೊತ್ತೇನ್ರಿ ನಿಮಗೆ? ಏನೇ ದೇವರು, ದೇವರು ಉಂಟು, ನಿಮ್ಮಪ್ಪ ಇಲ್ಲಿ ತರಬೇಕು ಅಂತ ಇಷ್ಟಪಡ್ತಿದ್ರಲ್ಲ ಅವ್ರು ನಿಮ್ಮಿಂದ ಇದ್ದಾರೆ ರೀ, ಅದಕ್ಕೆ ಈ ಹಾಡೇ ಸಾಕ್ಷಿ. ಅವ್ರಿಗೆ ಉದಯಶಂಕರ್ಗೆ ಆ ರಾಗ ಇಷ್ಟ ಪೀಲು, ಅದಕ್ಕೆ ಆ ಹಾಡಲ್ಲಿ ನನಗೆ ಅದು ಅನ್ನಿಸ್ತಿತ್ತು. ಕಾಣದ ಕೈ ಒಂದಿದೆ, ಯಾರಿದ್ದಾರೆ ನಮಗೆ? ನಮ್ಮ ಮಾವ ಇದ್ದಾರೆ ನಮ್ಮ ಜೊತೆಗೆ, ಹೇಗೆ ನಡ್ಕೊಂಡು ಹೋಗುತ್ತೆ? ನಾವು ಬಹಳ ಕಷ್ಟ ಅದನ್ನು ಹೇಳ್ಕೊಳ್ಳೋವಂಥದ್ದಲ್ಲ, ಬಹಳ ಕಷ್ಟಗಳು ಪಟ್ಟಿದ್ದೀವಿ ಇಂಡಸ್ಟ್ರಿನಲ್ಲಿ. ಎಲ್ಲರೂ ತಿಳ್ಕೊಂಡಿದ್ದಾರೆ ರಾಜ್ಕುಮಾರ್ ಇಂಡಸ್ಟ್ರಿಯನ್ನು ಬೆಳೆಸಿದ್ರೆ ಹೊರತು ಅವ್ರು ಕಂಡಿದ ದುಡ್ಡಿನಲ್ಲಿ ಅವ್ರು ಬೆಳೀಲೇ ಇಲ್ಲ. ನೀವು ನಾನು ಹೇಳ್ತಾ ಇದ್ದೆ ನಿಮ್ಗೆ ಅದನ್ನು ಹೂವಿನ ಹಾಸಿಗೆ ಆಗಿರಲಿಲ್ಲ ಅದು, ಇಲ್ಲ ಹೋರಾಟ ಅವ್ರು ಅದರಲ್ಲೇ ತೃಪ್ತಿ. ಅವರು ಹೈಲ್ಯಾಂಡ್ಸಲ್ಲೇ ಉಳ್ಕೋತಾ ಇದ್ರು, ಪ್ರೊಡ್ಯೂಸರ್ಗೆ ಯಾವತ್ತೂ ಹೊರೆ ಆಗ್ತಿರಲಿಲ್ಲ. ಫ್ಲೈಟಲ್ಲಿ ಟಿಕೆಟ್ ಮೆಡ್ರಾಸಿಂದ ಇಲ್ಲಿಗೆ 60-45 ರೂಪಾಯಿ ಟಿಕೆಟ್ಗೆ ಅವ್ರದ್ದು ಒಂದೇ ಟಿಕೆಟ್ಗೆ ನಾನು ದುಡ್ಡು ತಗೋತಿದ್ದೆ, ನನ್ನ ಟಿಕೆಟ್ ನಾನು ಹಾಕೊಂಬರ್ತಾಯಿದ್ದೆ. ನಮ್ಮ ಐಲ್ಯಾಂಡ್ಸ್ ಹೋಟ್ಲಲ್ಲಿ 20 ರೂಪಾಯಿ ರೂಮ್ಗೆ, ಆ ರೂಮಲ್ಲಿ ಇಳ್ಕೊಂಡಿದ್ರೆ ಆ ರೂಮಲ್ಲಿ ನಾನು ಇರ್ತಿದ್ದೆ ಅಷ್ಟೆ. ಬೇರೆ ಎಕ್ಸ್ಟ್ರಾ ಯಾರು ಬಂದರೆ ಊಟ ತಿಂಡಿ ಮಾಡ್ತಿತ್ತು ಅಷ್ಟನ್ನ ಆವಾಗಲೇ ನಾವು ಬಿಲ್ ಪೇ ಮಾಡ್ತಾಯಿದ್ವಿ. ಪ್ರೊಡಕ್ಷನ್ಗೆ ಹಾಕಿದ್ದೇನೆ, ಪ್ರೊಡಕ್ಷನ್ ಖರ್ಚಿಗೆ ಹಾಕ್ತಾ ಇರಲಿಲ್ಲ. ಆಮೇಲೆ ಎಷ್ಟೋ ದಿವಸ ಯಾರು ನಮ್ಮ ಊಟ ತಂದುಕೊಡೋರೆ ತುಂಬ ಜನ ಜಾಸ್ತಿ, ಊಟ ತಿಂಡಿನೇ ಮಾಡ್ತಿಲ್ಲ. ಬೆಳಗ್ಗೆದ್ದು ಯಾರೋ ನೀಲಂಬಂತವ್ರ ಮನೆಯವರು ಹಾಲು ಕಳಿಸ್ಕೊಡೋರು, ಆಮೇಲೆ ಯಾರು ಇಲ್ಲಿ ಕಾಫಿ ಚೆನ್ನಲ್ಲ ಅದೇನು ಕುಡಿದ್ರೆ ಫ್ಲಾಸ್ಕಲ್ಲಿ ಕಾಫಿ ಮಾಡ್ಕೊಂಬಂದು ಕೊಡೋರು. ನಿಮ್ಗೆ ನಂಬ್ತೀರ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ರಾಜ್ಕುಮಾರ್ ಕಾಫಿ ಮಾಡ್ಕೊಂಬಂದು ಕೊಡೋರು. ಸಂತೋಷ, ಆನಂದ ಇದನ್ನೆಲ್ಲ ನಿಮಗೆ ಅರ್ಪಿಸಿದ್ದೀನಿ, ನಿಮ್ಮ ಆನಂದದಲ್ಲಿ ನಾನು ಭಾಗಿಯಾಗಿದ್ದೀನಿ. ಎಲ್ರಿಗೂ ನಮಸ್ಕಾರ. ಈ ರಾಜ್ಕುಮಾರ್ನ ಕೊನೆ ಶಕ್ತಿ ಇರೋವರೆಗೂ ಆ ತಾಯಿ ರಾಜರಾಜೇಶ್ವರಿಯ
ಕೃಪೆ ಅನುಗ್ರಹ ಆಶೀರ್ವಾದ ಎಲ್ಲಿವರೆಗಿರುತ್ತೆ ಅಲ್ಲಿವರೆಗೂ ಎತ್ಕಿಂಚಿತ್ ಸೇವೆ ಏನಾಗುತ್ತೋ ಈ ರಾಜ್ಕುಮಾರ್ನಿಂದ ಅದು ಮಾಡೋದಕ್ಕೆ ಸಿದ್ಧವಾಗಿದ್ದಾನೆ ಅನ್ನೋತಕ್ಕಂಥ ಒಂದು ಮಾತನ್ನು ಹೇಳಿ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಿಮ್ಮ ನಂಬ್ತೀರ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ರಾಜ್ಕುಮಾರ್ ಕಾಫಿ ಮಾಡ್ಕೊಂಡ್ಬಂದು ಕೊಡೋರು. ಈ ಜೇಡರ ಬಲ್ಲೆ ಪಿಕ್ಚರ್ ಬಂದು ಎರಡು ಪಿಕ್ಚರ್ ಬಂದು ಹೋದ್ಮೇಲೆ ಒಂದು ದಿವಸ ಒಂದು 25 ಜನ ಹುಡುಗಿರು ಕಾಲೇಜಿಂದ ಬಂದರು ಸ್ಟೂಡೆಂಟ್. ನಾನೇ ಕೂತಿದ್ದೆ, ಮೇಡಮ್ ರಾಜ್ಕುಮಾರ್ ಅವ್ರನ್ನ ನೋಡಬೇಕು. ಯಾಕೆ ಇಷ್ಟೊತ್ತಲ್ಲಿ ಎರಡು ಮಲ್ಕೊಂಡಿದ್ದಾರಮ್ಮ ಪರ ಮೇಡಮ್ ಒಂದ್ಸರಿ ನಮ್ಗೆ ಇವಾಗ ಏನೋ ಕ್ಲಾಸ್ ಇರಲಿಲ್ಲ ಬಂದಿದ್ವಿ ನೋಡಬೇಕು. ಸರಿ ಆಯಿತು ಹೋಗಿ ಹೇಳಿದೆ ಅವ್ರಿಗೆ ಪಾಪ ಬಂದಾರೆ ನೋಡಲಿ ಬಿಡ ಅವ್ರನ್ನ ಹಾಕಿ ಸರಿ ಬರ್ತಾ ಅನ್ಸಿದ್ರು. ಬಂದರು ಬಂದಮೇಲೆ ಮೇಡಮ್ ನಾವು ಅವ್ರನ್ನ ಬೇರೆ ಬಾಡಿಲಿ ನೋಡಬೇಕು. ನಂದಮ್ಮ ನೀವೆಲ್ಲ ಹೆಣ್ಣುಮಕ್ಳು ಇದನ್ನು ಕೇಳ್ಬೋದಾ ಮೇಡಮ್? ಪ್ರೀ ನೀವು ಹೇಳಿದ್ರೆ ನೀವು ಬೇರೆ ಅರ್ಥದಲ್ಲ, ನಾನು ಬೇರೆ ಅರ್ಥ ಖಂಡಿತ ಮಾಡ್ಕೊಳ್ಳಲ್ಲಮ್ಮ ನೋಡ್ಬೇಕು. ಸರಿ ಬನ್ನಿ ಅವ್ರು ಈ ಶರ್ಟ್ ಬಿಡೋಳೆ ಏನೇ ನೀನು ಹುಡುಗಿರು ಇದ್ರಿಗಿರಲ್ಲ ಶರ್ಟ್ ಬಿಚ್ಚಿಕೊಂಡು ನಂದು ಅವ್ರೇನೋ ನಿಮ್ಮ ಬಾಡಿ ನೋಡ್ಬೇಕಂತೆ ನಾನೇ ಒಪ್ಕೊಂಡಿದ್ದೀನಿ ನೀವು ಯಾಕೆ ಹಂಗೆ ಆಡ್ತೀರಿ ಬಿಡಿ ನೋಡ್ಕೊಂಡು ಅವ್ರಿಗಿಷ್ಟ. ನಾನು ಅವ್ರನ್ನ ಕೇಳಿದೆ ಯಾಕಮ್ಮ ಈ ಬಾಡಿ ಮೇಲೆ ಏನಾದ್ರು ತಿರುಗಿರಿ ಮಾಡ್ತೀರಾ ದೀಸಿ ಗೀಸಿ ಏನಾದ್ರು ಮಾಡ್ತೀರಾ ನೀವು ಅಂತ ಹೇಳಿದೆ. ಇಲ್ಲ ಅವ್ರಷ್ಟು ಚೆನ್ನಾಗಿ ಅಲ್ಲಿ ಕಾಣ್ತಲ್ಲ ಬೇಗ ಹಿಂಗೆ ಬಂದು ಹಿಂಗೆ ಹೊರಟೋಗುತ್ತಲ್ಲ ಮೇಡಮ್ ಇಲ್ಲಿ ನೋಡಿದ್ರೆ ಹೆಂಗಿರುತ್ತೆ ನಿಜವಾಗಿ ಇಲ್ಲಿ ಏನಾದ್ರು ಗಿಮಿಕ್ಸ್ ಮಾಡ್ತಾರ ನಿಜವಾಗ್ಲೂ ಅಣ್ಣ ಶಾರೀರ ಹಂಗೆ ಇಟ್ಕೊಂಡಿದ್ದಾರೆ ಅದನ್ನು ನೋಡಬೇಕು. ನಮಗೆಲ್ಲ ಅವರು ಬ್ರದರ್ ಅಂಕಲ್ ಇದ್ದಂಗೆ. ಸರಿ ಆಯ್ತಮ್ಮ ನೋಡಿಕೊಂಡು ಸರಿ ನೋಡಿಕೊಂಡು ಯಜಮಾನ್ರು ಎಲ್ಲಾರು ಆ ಥರ ಎಳೆದು ಇಟ್ಕೋತಿದ್ರು. ಹೌದು ನೋಡಿ ಆ ಕಾಲದಲ್ಲಿ ರಾಜ್ಕುಮಾರ್ ಹೆಂಡತಿ ಪಾರ್ಟ್ ಮಾಡೋಳು ತಂಗಿ ಪಾರ್ಟ್ ಮಾಡಬಾರ್ದು, ತಂಗಿ ಪಾರ್ಟ್ ಮಾಡೋರು ಹೆಂಡತಿ ಪಾರ್ಟ್ ಮಾಡು ಆ ಪಿಕ್ಚರ್ ಸಕ್ಸಸ್ ಆಗ್ತಿರಲಿಲ್ಲ ಜನ ತಗೋತಿರ್ಲಿಲ್ಲ. ರಾಜ್ಕುಮಾರ್ ಸ್ಮೋಕ್ ಮಾಡಿದ್ರೆ ತಗೋತಿರ್ಲಿಲ್ಲ, ರಾಜ್ಕುಮಾರ್ ಕುಡಿದ್ರೆ ಸ್ಮೋಕ್ ಮಾಡಿದ್ರೆ, ರಾಜ್ಕುಮಾರ್ ರೇಪ್ ಮಾಡಿದ್ರೆ ಪಿಕ್ಚರ್ ಹೋಗ್ತಿರಲಿಲ್ಲ. ಸಾಧ್ಯನೇ ಇಲ್ಲ ರಾಜ್ಕುಮಾರ್ ಅವ್ರನ್ನ. ರಾಜ್ಕುಮಾರ್ ಆ ಥರ ಅದಕ್ಕೆ ನಮ್ಗೆ ಅವ್ರ ಕತೆ ಮಾಡೋಕೆ ಕಷ್ಟ ಆಗ್ತಿತ್ತು. ಆಮೇಲೆ 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 ತುಂಬ ಕಷ್ಟ ಆಗ್ತಾಯಿತ್ತು. ಡ್ರಿಂಕ್ಸ್ ಇಲ್ಲ, ಒಂದು ಇಸ್ಪೀಟ್ ಆಡೋದಿಲ್ಲ, ಏನು ಮಾಡೋದಿಲ್ಲ, ಎಷ್ಟು ಕತೆ ಅಂತ ಮಾಡೋಕ್ಕಾಗುತ್ತೆ? ಮುಥುಶಂಕರ್ ಅವರು ಇದನ್ನು ಹಾಕೋ ಬೇಡ ಅಂತೀರಾ ಪಾರ್ವತಮ್ಮ ನೀವು? ಕತೆ ಮಾಡಿದ್ರೆ ನಾವೇನು ಕತೆ ಮಾಡೋದು ಹೇಳಿ? ಅದೇನ್ರಿ ಅದೆಲ್ಲ ಇದ್ರೇ ಮನುಷ್ಯನ, ಇಲ್ದಿರ ಇಲ್ವಾ ಅಂತ ನಾನು ಗಲಾಟೆ ಮಾಡ್ತಾಯಿದ್ದೆ. ಆ ಥರ ರಾಜ್ಕುಮಾರ್ನ ಹಾಗೆ ಅವರು ಅದೇ ರಾಜ್ಕುಮಾರ್ ಹೇಳ್ತಾ ಇದ್ದರು. ಅವರೊಬ್ಬ ಮನೆಯ ಮಗನಾಗಿ ಒಬ್ಬ ತಂದೆ ಆಗಿ ಒಬ್ಬರು ತಾತನಾಗಿ ನನ್ನನ್ನು ಸ್ವೀಕರಿಸಿದ್ದಾರೆ, ಅದು ನನಗೆ ಸಾಕು. ಇದರಲ್ಲಿ ಜ್ವಾಲಾಮುಖಿ ಶೂಟಿಂಗ್ ನಡೀತಿತ್ತು ಆವಾಗ, ಗಂಡ ಹೆಂಡತಿ ಇಬ್ಬರು ಬಂದರು ಅಲ್ಲಿ ಅಲ್ಲಿ ಬಂದಿದ್ರು ನಂದಿ ಬೆಟ್ಟಿಗೆ, ನಂದಿ ಬೆಟ್ಟದಲ್ಲಿ ಶೂಟಿಂಗ್ ನಡೀತಾಯಿತ್ತು. ಬಂದಮೇಲೆ ಅವಳು ಬಂದು ನೋಡಿ ಮೇಡಮ್ ಅವಳು ಅವರು ರಾಜ್ಕುಮಾರ್ ಕೈಗೆ ಮುತ್ತು ಕೊಡ್ತಾಳಂತೆ, ದಯವಿಟ್ಟು ನೀವೇನು ಬೇಜಾರು ಮಾಡ್ಕೋಬೇಡಿ. ಅಲ್ಲ ಕಣೆ ನೀನು ಅವಳು ಗಂಡ, ನೀನೇ ಅದನ್ನು ಹೇಳ್ತಿರ್ಬೇಕಾದ್ರೆ ನಾನೇ ಯಾಕೆ ಬೇಡ ಅಂದರೆ ಕೊಡಲೇ ಬಿಡು ಅಂತ ನಾನು ಅಂದೆ. ಆಮೇಲೆ ನಾನು ಯಾಕಾಯಿತು ಅಂದರೆ ನೋಡಿ ಮೇಡಮ್ ನನಗೆ ಒಂದು ಸಾರಿ ಇವಳು ಮದುವೆ ಮಾಡ್ಕೊಳ್ಳುವಾಗ ನಾನು ಎಲ್ಲಿ ರಾಜ್ಕುಮಾರ್ ಸಿಗ್ತಾ ಅವ್ರ ಕೈಗೆ ಒಂದು ಮುತ್ತು ಕೊಡ್ತೀನಿ, ಹಂಗಾದ್ರೆ ನೀನು ನನ್ನ ಮದುವೆ ಮಾಡಿದ್ರೆ ನಾನು ಮದುವೆ ಮಾಡ್ಕೊಳ್ಳೋಣ ಅಂತ ಅಂತ ಕಂಡೀಷನ್ ಹಾಕೊಂಡು ಅವ್ಳು ಮದುವೆ ಮಾಡ್ಕೊಂಡಿದ್ಲ ಅಂತ. ಆಮೇಲೆ ಅವ್ಳು ಕೈ ಮುಟ್ಟು ಅವಳುಗಳು ಅಂದ್ಬಿಡ್ತು ಅಯ್ಯೋ ಅಣ್ಣ ಅಂತ ಎರಡು ಕಾಲು ಹಿಡ್ಕೊಂಡು. ಆವಾಗ ನಾ ಯಜಮಾನ್ರು ಹೇಳ್ತೀನಿ ನೋಡು ಈ ಥರನೂ ಜನ ಇದ್ದಾರೆ, ರಾಜ್ಕುಮಾರ್ ಮದುವೆ ಕರೆಸ್ತೀರಾ ನನ್ನ ಮದುವೆಗೆ ಒಪ್ಕೋತೀನಿ, ವರದಕ್ಷಿಣೆ ಬೇಕಾದ್ರೆ ಬಿಟ್ಬಿಡ್ತೀವಿ. ಅದು ಒಂದು ಕಾಲದಲ್ಲಿ ನಡೀತು. ಅವಾಗ ಎಷ್ಟೇ ಕಷ್ಟ ಆದರೂ ರಾಜ್ಕುಮಾರ್ ಸ್ವಂತ ಖರ್ಚಲ್ಲಿ ಬಂದು ಹೋಗ್ತಿದ್ರು. ಇವತ್ತಿಗೂ ಎಲ್ಲೇ ಫಂಕ್ಷನ್ಗೆ ಹೋಗಲಿ ರಾಜ್ಕುಮಾರ್ ಯಾವತ್ತೂ ದುಡ್ಡು ಕಾರು ಮಾಡಿಸ್ಕೊಂಡಿದ್ ನನಗೆ ಗೊತ್ತೇ ಇಲ್ಲ, ಅವತ್ತೂ ಇಲ್ಲ ಇವತ್ತೂ ಇಲ್ಲ. ಯಾವುದೇ ಫಂಕ್ಷನ್ ಆದರೆ ಅವರಿಂದ ಅಲ್ಲಿಗೆ ಬರಬೇಕು ಅಂದರೆ ಅಲ್ಲಿಗೆ ರಾಜ್ಕುಮಾರ್ ಅಲ್ಲಿರ್ತಿದ್ರು ಅಷ್ಟೆ. ಆಮೇಲೆ ಅದರಲ್ಲಿ ನಾವು ಕಾರ್ಗೆ ಮೊದಲರು ಕಾರ್ ಇರ್ತಿಲ್ಲ, ಅವ್ರು ಹೋಗಬೇಕಾಗಿತ್ತು ಅವ್ರ ಕಾರಲ್ಲಿ. ನಮ್ಮ ಕಾರ್ಗಿರೆಲ್ಲ ಬಂದಮೇಲೆ ನಮ್ಮದೇ ಕಾರು, ಅವ್ರಿಗೂ ನಾನು ಅದರಲ್ಲಿ ಹೊರೆ ಆಗಬಾರ್ದು. ಎಲ್ಲ ಕಡೆ ನೀವು ಡೆಲ್ಲಿಗೆ ಹೋಗಿ ಬಾಂಬೆಗೆ ಹೋಗಿ ಎಲ್ಲರೂ ಎಲ್ಲಿರ್ತಾರೆ ಹೋಟ್ಲಲ್ಲಿ ಸಣ್ಣ ಹೋಟ್ಲು ಅವರಲ್ಲೇ. ಸರಿ ಗುಲ್ಬರ್ಗ ಸ್ಟೇಟ್ ಅವಾರ್ಡ್ ಫಂಕ್ಷನ್ ಆದಾಗ ನಾವೆಲ್ಲ ಸೆಕೆಂಡ್ ಕ್ಲಾಸ್ ಟ್ರೈನಲ್ಲಿ ಅಣ್ಣ ಎಲ್ಲ ಒಟ್ಟಿಗೆ ಹೋಗಿದ್ದು, ಬೇಡಿ ಬೇಡಿ ಅಂದ್ರೆ ಹೈದರಾಬಾದಿಂದ ಫ್ಲೈಟಲ್ಲಿ ಬಂದಿದ್ರು. ಇಲ್ಲ ಇಲ್ಲ ಎಲ್ಲರ ಜೊತೆ ಬರ್ತಾರೆ, ಅವ್ರು ಹೇಳಿದ್ರೆ ಫಸ್ಟ್ ಕ್ಲಾಸ್ ಆಗ್ತೀವಿ ಅಂದರು. ಅಯ್ಯೋ ನನಗೆ ನಮ್ಮ ಜನ ಇರೋ ಜಾಗ ಬೇಕು, ನಾನು ಇಲ್ಲೇ ಬರ್ತೀನಿ ಆ ಥರ. ಅವ್ರು ಯಾವಾಗಲೂ ನಾವೊಂದು ನಾಟಕಕ್ಕೆ ಹೋಗುವಾಗ ಭೋಗಿ ಮಾಡ್ತಾ ಇದ್ವಿ, ಒಂದೇ ಭೋಗಿ ಎಲ್ಲರೂ 35 ಜನ ನಮಗೆ ಚೆನ್ನಾಗಿ ಜ್ಞಾಪಕ, 35 ಸೀಟ್ ಅದೊಂದು ಭೋಗಿ ಮಾಡ್ತಾ ಇದ್ವಿ. ಆ ಭೋಗಿ ಕೂತ್ಕೊಳ್ಳೋದು ಮಲ್ಕೊಳ್ಳೋದು ಬೇರೆ ಯಾರೂ ಹೊತ್ತೋಗೂ ಇಲ್ಲ ಏನೂ ಇಲ್ಲ, ತುಂಬ ಚೆನ್ನಾಗಿ. ಆದರೆ ಅವ್ರಿಗೆ ಇದು ವೃದ್ಧಾವನದಲ್ಲಿ ಹೋಗೋದಂದ್ರೆ ತುಂಬ ಇಷ್ಟ. ಅದಕ್ಕೆ ಅವ್ರು ಕಂಟೈನ್ಮೆಂಟ್ ಸ್ಟೇಷನಲ್ಲಿ ಹತ್ಸೋದು ಅವ್ರನ್ನ. ನಾವು ಇಳಿತಿದ್ದು ಮೆಡ್ರಾಸಿಂದ ಬರೋ ವೃಂದಾವನ ಟಾಕಿದ್ರು. ಅವ್ರಿಗೆ ಏನು ಇಷ್ಟ ಅಂದ್ರೆ ಅಲ್ಲಿ ಅಂದರೆ ಅಲ್ಲಿ ಉದ್ದಕ್ಕೂ ತಿಂಡಿ ಬರ್ತಾರಲ್ಲ,
ಅದಕ್ಕೆ ಅವತ್ತು ಹೊರಟ ದಿವಸ ಇವರೇ ಒಂದು 4-5 ಜನ ಕರ್ಕೊಳ್ಳೋರು ಟಿಕೆಟಾಕೆ. ಆಮೇಲೆ ಇನ್ನಾರಲ್ಲಿ ಸಿಕ್ಬಿಟ್ರೆ ಜೋಬಲ್ಲಿ ಒಂದಷ್ಟು ಚಿಲ್ಲರೆ 10 ರೂಪಾಯಿ 50 ರೂಪಾಯಿ ಮಾಡಿ ಜಬ್ಬು ಕೊಟ್ಬಿಡ್ಬೇಕು. ಕೊಟ್ಟರೆ ಅಲ್ಲಿ ಹೋಗೋದು ಬರೋದನ್ನೆಲ್ಲ ಕೊಡಿಸ್ತಾ ಇರಬೇಕು, ತಿಂತಾ ಇರಬೇಕು, ಓಡಾಡ್ತಾ ಇರಬೇಕು. ಆನಂದವಾಗಿ ಟ್ರೈನಲ್ಲಿ ಬಂದಿದ್ದಾಗ ಅಲ್ಲಿ ಹೇಳಿದ ತಕ್ಷಣ, ಅಪ್ಪ ಇನ್ನೊಂದು 2 ಅವರ್ಸ್ ಲೇಟಾಗಿ ಬರೋದಾಗಿತ್ತು ಆ ಟ್ರೈನು. ಅಷ್ಟು ಇಷ್ಟ ಅವ್ರಿಗೆ, ಎಲ್ಲರೂ ತಿನ್ನಬೇಕು, ಎಲ್ಲರೂ ಒಟ್ಟಿಗೆ ಊಟ ಮಾಡಬೇಕು, ಎಲ್ಲರೂ ಒಟ್ಟಿಗೆ ಇರಬೇಕು, ನಾವು ಅವರು ಬೇರೆ ಬೇರೆ ಅನ್ನೋದೊಂದು ಇರಲಿಲ್ಲ. ಅದು ಯಾವತ್ತು ಅಣ್ಣಂಗೆ ನನಗೆ ಅವರು ನಿಜವಾಗಿ ಅವ್ರ ಕಾಲೆಲ್ಲ ಆಪರೇಷನ್ ಆದಮೇಲೆ ಮಂಚದ ಮೇಲೆ ಮಲ್ಕೊಂಡಿದ್ದು ಚಂದ್ರಶೇಖರ್ ಅವರೇ, ಅಲ್ಲಿವರೆಗೂ ಅವ್ರ ಕೆಳಗಡೆ ನೋಡಿ ಅದೇ ಜಾಗ ಅವ್ರದ್ದು. ಯೋಗ ಮಾಡ್ತಿದ್ದು ಜಮಖಾನ ಹಾಕ್ಕೊಂಡು ಜಮಖಾನ ಮೇಲೆ ಮಲ್ಕೊಳ್ಳೋರು. ಅವ್ರನ್ನ ಮಂಚದ ಒಂದು ಮಂಚ ತೊಗೊಂಡೆ ಮಡ್ರಾಸಲ್ಲಿ, ಉಮ್ಮಡಿ ಆರ್ಸ್ ಅಂತ ಹೊಸದಾಗಿ ಒಂದು ಶಾಪಿಂಗ್ ಸೆಂಟ್ರ್ ಬಂತಲ್ಲಿ. ಅಲ್ಲಿ ನಾನು ದೊರೆ ನಾವು ಭಗವಾನು ಇವರೆಲ್ಲ ನಾವೆಲ್ಲ ಹೋಗಿದ್ವಿ ನೋಡೋಕ್ಕೆ. ಹೋದಾಗ ಆ ಮಂಚ ತುಂಬ ಚೆನ್ನಾಗಿದೆ ಅಂತ ಇವರು ಹೇಳಿದರು. ಆಮೇಲೆ ತಗೊಳ್ಳೋಣ ತಗೊಳ್ಳೋದಕ್ಕೆ ಅಷ್ಟು ಕೇಳ್ತಾರೆ ಅವರು. ಅಯ್ಯೋ ತಗೊಳ್ಳೋಣ ಭಗವಾನ್, ನಿಮ್ಮ ಅಣ್ಣ ಮಲ್ಕೋತೀನಂದ್ರೆ ನನ್ನ ಮಂಚ ಈಗ ಮನೇಲಿ ಮಂಚ ಇಲ್ಲ, ಇಲ್ಲಿ ಇದನ್ನೇ ತೊಗೊಳ್ಳಿ ಪರವಾಗಿಲ್ಲ ಅಂತ ನಾನು ಹೇಳಿದೆ. ಆಮೇಲೆ ಸರಿ ತಗೋ ತಗೋ ಅಂತ ಹಿಂಸೆ ಮಾಡಿದ್ರು. ಅದು ಅವತ್ತಿನ ದಿವಸ ಆ ಮಂಚಕ್ಕೆ 13,000 ರೂಪಾಯಿ, ಆವಾಗ 13,000 ರೂಪಾಯಿ ಕೊಟ್ಟು ಆ ಮಂಚ ತೊಗೊಂಡು ಬಂದೆ. 2 ದಿವಸ ಮಲಗಿದ್ರು, 3 ದಿವಸ ಹಾಸಿಗೆ ಬಂದು ಕೆಳಗಡೆ ಇದೆ. ನಾನು ಯಾಕ್ರೆ ಮಂಚದ ಮೇಲೆ ಮಲ್ಕೊಂಡಿಲ್ಲ, ಕೆಳಗಡೆ ಮಲ್ಕೊಂಡಿದ್ದೆ. ನೀನು ಮಲ್ಕೋಬಾರ್ದು, ಚೆನ್ನಾಗಿ ನಿನ್ನ ಪರ್ಸ್ನಾಲಿಟಿಗೆ ಒಳ್ಳೆ ಫಸ್ಟ್ ಕ್ಲಾಸ್ ಇರ್ತೀನಿ ಮಲ್ಕೊ, ನಾ ಎಲ್ಲಿ ಮಲ್ಕೊಂಡು. ನಂಗೆ ಅಲ್ಲಿ 3 ದಿವಸ 2 ದಿವಸ ನಿದ್ದೆ ಮಾಡಿಲ್ಲ ಕಣ, ನಾ ಎಲ್ಲಿ ಮಾಡಿ. ನಾನಂದೆ ಇದನ್ನು ತೊಗೊಂಡಿದ್ದೆ ಅದಕ್ಕೆ, ಚೆನ್ನಾಗಿದ್ದೆ ಅಂತ ಹೇಳಿದ್ದೆ ಅದಕ್ಕೆ. ನಾನು ಯಾತಕ್ಕೆ ಹೇಳಿದೆ ಗೊತ್ತಾ, ಯಾವ್ದಾದ್ರು ಪಿಕ್ಚರಲ್ಲಿ ಹಾಕಿದ್ರೆ, ಈಗ ನೀನು ಹೆಂಗಿರು ಪ್ರೊಡಕ್ಷನ್ ಎಲ್ಲ ಮಾಡ್ತೀಯಲ್ವ, ನಮ್ಮ ಪಿಕ್ಚರಲ್ಲಿ ಮಾಡಿದ್ರೆ ಎಷ್ಟು ಡೆಕೋರೇಷನ್ ಆಗ್ತದೆ. ಅಯ್ಯೋ ದಿನ ಬಳಸೋಕ್ಕಲ್ಲ ಶೂಟಿಂಗ್. ಆಗ ನಾನು ಹೇಳ್ದೆ ಅದಕ್ಕೆ, ನಮ್ಮನೆ ಬೆಳ್ಳಿ ಸಾಮಾನು ಅಲ್ಲಿ ಶೂಟಿಂಗ್ ಹೋಗಬೇಕು, ನಮ್ಮನೆ ಸಿಲ್ಕ್ ಪಂಚೆ ಶರ್ಟ್ಗಳೆಲ್ಲ ಕೊಟ್ಬಿಡ್ಬೇಕು. ನಾನು ಹೇಳ್ದೆ ಯಾವತ್ತಾದ ಸಹ ಜನ ಕಮ್ಮಿ ಇದ್ರೆ ನಮ್ಮನ್ನು ಕರ್ಕೊಂಡೋಗಿ ಸೆಟ್ ಬಾಯ್ ಥರ ನಿಲ್ಲಿಸ್ಬಿಡ್ತೀರಾ ಅಂತ ಹೇಳ್ತಾ ಇದ್ದೆ. ಆ ಥರ ಸಂತೋಷ ಆನಂದ ಇದನ್ನೆಲ್ಲ ನಿಮಗೆ ಅರ್ಪಿಸಿದ್ದೀನಿ, ನಿಮ್ಮ ಆನಂದದಲ್ಲಿ ನಾನು ಭಾಗಿಯಾಗಿದ್ದೀನಿ. ಎಲ್ರಿಗೂ ನಮಸ್ಕಾರ. ಈ ರಾಜ್ಕುಮಾರ್ನ ಕೊನೆ ಶಕ್ತಿ ಇರೋವರೆಗೂ ಆ ತಾಯಿ ರಾಜರಾಜೇಶ್ವರಿಯ ಕೃಪೆ ಅನುಗ್ರಹ ಆಶೀರ್ವಾದ ಎಲ್ಲಿವರೆಗಿರುತ್ತೆ ಅಲ್ಲಿವರೆಗೂ ಯತ್ಕಿಂಚಿತ್ ಸೇವೆ ಏನಾಗುತ್ತೋ ಈ ರಾಜ್ಕುಮಾರ್ನಿಂದ ಅದು ಮಾಡೋದಕ್ಕೆ ಸಿದ್ಧವಾಗಿದ್ದಾನೆ ಅನ್ನತಕ್ಕಂಥ ಒಂದು ಮಾತನ್ನು ಹೇಳಿ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ.